ಎಲ್ಲರಿಗೂ ನಮಸ್ಕಾರ. ಒಂದೆರಡು ಪ್ರಕಟಣೆಗಳು. ಮೊದಲನೇದಾಗಿ ನಾಳಿದ್ದು ಭಾನುವಾರ 3ನೇ ತಾರೀಕು ಈ ಪ್ರವಚನಮಾಲೆಯ ಕಡೆಯ ದಿವಸ ಸಮಾರೋಪ ಪಟ್ಟಾಭಿಷೇಕ. ಆವತ್ತು 5 ಗಂಟೆಯಿಂದಲೇ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 5 ಗಂಟೆಯಿಂದ ವಿದ್ವಾನ್ ಗುರುರಾಜ್ ಅವರಿಂದ ಭಜನೆ ಸಂಕೀರ್ತನೆ ನಡೆಯುತ್ತೆ. ಆಮೇಲೆ ಆರತಿ ಇರುತ್ತೆ ದೇವರಿಗೆ. ಆಮೇಲೆ 6:30ಗೆ ಈ ಕಾರ್ಯಕ್ರಮ ಮಾಮೂಲು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆಚಾರ್ಯರಿಗೆ ಗೌರವಾರ್ಪಣೆ ಇದೆಲ್ಲ 6:30ಗೆ ಇರುತ್ತೆ. 6:30ಯಿಂದ ಪ್ರವಚನ ನಡೆಯುತ್ತೆ. ಇದು 3ನೇ ತಾರೀಕು ಭಾನುವಾರ ಸಂಜೆ. ತಾವೆಲ್ಲ ದಯವಿಟ್ಟು 5 ಗಂಟೆಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಈಗ 3 ದಿವಸದ ಹಿಂದೆ ನಾವೊಂದು ವಿನಂತಿ ಮಾಡಿದ್ದು, ಇಲ್ಲಿಯ ನಮ್ಮ ಕಟ್ಟಡದ ನಿಧಿಗೆ ಹಣದ ಕೊರತೆ ಇದೆ ಅಂತ. ಅದಕ್ಕೆ ದಾನಿಗಳು ಸ್ಪಂದಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಂತೋಷವಾಗುತ್ತೆ. ಮೊದಲನೇದಾಗಿ ಆಚಾರ್ಯರ ಬಂಧುಗಳೇ ಆದ ನಾರಾಯಣ್ ಅವರು ದೇಣಿಗೆ ಕೊಟ್ಟಿದ್ದಾರೆ. ಆನೆಕಲ್ಲಿನ ಶ್ರೀಮಾನ್ ಜಿ ವೆಂಕಟರಮಣಪ್ಪ ಬಂದಿದ್ದಾರೆ. ದಯವಿಟ್ಟು ನಿಂತ್ಕೋಬೇಕು. ಅವರ ತಂದೆ ಆನೇಕಲ್ ಭಾಗದಲ್ಲಿ ಪ್ರಸಿದ್ಧ ಆಯುರ್ವೇದ ವೈದ್ಯರಾಗಿದ್ದರು, ರಾಜವೈದ್ಯ ಗುರುಮೂರ್ತಪ್ಪನವರು ಅಂತ. ಶ್ರೀಮಾನ್ ವೆಂಕಟರಮಣಪ್ಪನವರು ತುಂಬ ದೈವಶ್ರದ್ಧೆ ಇರೋರು ಮತ್ತು ನೂರಾರು ಜನರಿಗೆ ವಿದ್ಯಾದಾನ, ಪುಸ್ತಕದಾನ ಇವುಗಳನ್ನೆಲ್ಲ ಮಾಡಿದ್ದಾರೆ. ವಿಶೇಷವಾಗಿ ಗೋಭಕ್ತರು ಮತ್ತು ಸತ್ಕಾರ್ಯಗಳಿಗೆ ಸದಾ ನೆರವಾಗುವ ಸ್ವಭಾವದವರು. ಅವರು ಕೂಡ ನಮ್ಮ ಕಟ್ಟಡ ನಿಧಿಗೆ ದೇಣಿಗೆ ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಭಿಮಾನಿಗಳಾದ ಶ್ರೀಮಾನ್ ಆನಂದ್, ದಯವಿಟ್ಟು ನಿಂತ್ಕೋಬೇಕು, ಆನಂದ್ ಅವರು, ಶ್ರೀಮಾನ್ ಹೆಚ್ ಎನ್ ಆನಂದ್ ಮತ್ತು ರಾಜಲಕ್ಷ್ಮಿ ಆನಂದ್ ಅವರ ಹೆಸರಿನಲ್ಲಿ ಅವರ ಪುತ್ರ ಅಜಯ್ ಆನಂದ್, ಪುತ್ರಿ ಮೃದುಲಾ ಅವರ ಪರಿವಾರದವರು ಕಟ್ಟಡ ನಿಧಿಗೆ ದೇಣಿಗೆ ಕೊಟ್ಟಿದ್ದಾರೆ. ಶ್ರೀಮಾನ್ ಆನಂದ್ ಅವರು ಸಂಗೀತ, ಸಾಹಿತ್ಯ, ಕಲೆಗಳಲ್ಲಿ ಗಾಢವಾದ ಆಸಕ್ತಿ ಇರೋರು ಮತ್ತು ಯಾವುದೇ ಒಳ್ಳೆಯ ಸಾಹಿತ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಅವ್ರನ್ನ ತಪ್ಪದೇ ನಾವು ಕಾಣಬಹುದು. ನನಗೆ ಅವರ ಪರಿಚಯವಾಗಿದ್ದೇ ಎಷ್ಟೋ ವರ್ಷಗಳ ಹಿಂದೆ ರಾಮಸೇವಾ ಮಂಡಳಿ ಸಂಗೀತ ಕಾರ್ಯಕ್ರಮಗಳಲ್ಲಿ. ಮತ್ತು ಅದಲ್ಲದೆ ಉತ್ತಮ ಸಾಹಿತ್ಯವನ್ನು, ಅಧ್ಯಾತ್ಮ ಪ್ರವಚನಗಳ ಧ್ವನಿ ಸುರುಳುಗಳನ್ನು ಅನೇಕ ಜನ ಆಸಕ್ತರಿಗೆ ತಲುಪಿಸುವ ಉತ್ಸಾಹಿಗಳು ಕೂಡ. ಹೀಗೆ ಅನೇಕ ವಿಧದಲ್ಲಿ ಅವರು ಸಾಮಾಜಿಕ ಕಾರ್ಯ ಮಾಡ್ತಾ ಇದ್ದಾರೆ. ಅವರಿಂದ ಕೂಡ ನಮ್ಮ ಕಟ್ಟಡ ನಿಧಿಗೆ ದೇಣಿಗೆ ಬಂದಿದೆ. ಬಹಳ ಕೃತಜ್ಞತೆಯಿಂದ ಸ್ವೀಕರಿಸಿದ್ದೀವಿ. ಮತ್ತು ಮೊನ್ನೆನೇ ಹೇಳಿದ ಹಾಗೆ ಆಚಾರ್ಯರಿಗೆ ದಯವಿಟ್ಟು ಕಾಣಿಕೆಯನ್ನು ಸಲ್ಲಿಸುವವರು, ಅಲ್ಲಿ ಲಕೋಟೆಗಳನ್ನು ಒದಗಿಸಲಾಗತ್ತೆ. ಧಾರಾಳವಾಗಿ ಆಚಾರ್ಯರಿಗೆ ನಾವು ಕಾಣಿಕೆಯನ್ನು ಸಲ್ಲಿಸೋದು ನಮ್ಮ ಕರ್ತವ್ಯ ಆಗಿದೆ. ಆವತ್ತೇ ನಾನು ಅರಿಕೆ ಮಾಡಿದ ಹಾಗೆ ಆಚಾರ್ಯ ಕೊಡುವ ಕಾಣಿಕೆ ನಮಗೇನೆ ಅದು ವಾಪಸ್ ಬರುತ್ತದೆ. ಒಂದು ಅನೇಕ ವಿವಿಧ ರೂಪಗಳಲ್ಲಿ, ಸಾಹಿತ್ಯದ ರೂಪದಲ್ಲಿ, ಇತರ ರೂಪಗಳಲ್ಲಿ ನಮಗೇನೆ ಆ ಕಾಣಿಕೆ ವಾಪಸ್ ಬರೋದಿದೆ. ಇದನ್ನು ಮನಸ್ಸಿನಲ್ಲಿ ಧರಿಸಿ ಇದೊಂದು ಋಷಿಋಣ ಅನ್ನುವ ಭಾವನೆಯಿಂದ, ಭಕ್ತಿಯಿಂದ ಆಚಾರ್ಯರಿಗೆ ದಯವಿಟ್ಟು ಎಲ್ಲರೂ ಕಾಣಿಕೆಗಳನ್ನು ಅರ್ಪಿಸಬೇಕು. ಹೊರಗಡೆ ಡಬ್ಬಗಳನ್ನು ಇಟ್ಟಿದೆ, ಅದರಲ್ಲಿ ಕವರ್ನಲ್ಲಿ ಇಟ್ಟು ಅರ್ಪಣೆಯನ್ನು ಮಾಡಬಹುದು. ಮತ್ತು ಇಲ್ಲಿ ಈ ಪ್ರಸಾದದ ಸಲುವಾಗಿ ಕೆಲವರು ಈಗಾಗಲೇ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆಸಕ್ತರು ಪ್ರಸಾದದ ಸಲುವಾಗಿ ಕಾಣಿಕೆಯನ್ನು ನಮ್ಮ ಕಾರ್ಯಕರ್ತರಿಗೆ ತಲುಪಿಸಬಹುದು. ನಮಸ್ಕಾರಗಳು. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಮಾರುಷ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕೇರ್ಮುನಿಸಿಂಹಸ್ಯ ಕವಿತಾ ವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋನಯಾಚಿಪರಾಂಗತಿಂ ಯಹ್ಯಪನ್ ಸರತಂ ರಾಮಚರಿತಾಮೃತಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೀರಸಮಕಲ್ಮಷಂ ಗೋಷ್ಪದೀಕೃತವಾರಾಶಿಂ ವಶಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ಲೀಲಾತ್ಮಜಂ ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ
ಕಪೀಶಮಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ ಮಾಂಶೇಕಟಮಾರ್ತಾಂಡಂ ಗೋಷ್ಪದೇಕಟಸಾಗರಂ ತ್ರಿಣೀಕೃತದಶಗ್ರೀವಂ ಆಂಜನೇಯನ್ ನಮಾಮ್ಯಹಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾದರಯೂಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವನ್ಯಂ ಜನಕಾತ್ಮಜಾಯಾಹ ಆದಾಯತೇನೇವ ದದಾಹರಂ ಕಾಮನಮಾಮಿತಂ ಪ್ರಾಂಜಲಿರಾಂಜನೇಯಂ ಆಂಜನೇಯಮಚ ಪಾಟಲಾನನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ ಯತ್ರ ಯತ್ರ ಗುಣಾದಿಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ವೇದ ವೇದ್ಯೇ ಪರೇ ಪುಂಸಿ ಜಾತೇ ದಶರಥಾತ್ಮಜೇ ವೇದ ಪ್ರಾಚೇರ ಸಾದಾಸೀ ಸಾಕ್ಷಾತ್ ರಾಮಾಯಣಾತ್ಮನಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪ್ರೋಕ್ತಂ ಮಹಾಪಾತಕನಾಶನಂ ಶೃಣ್ವನ್ ರಾಮಾಯಣಂ ಭಕ್ತಾಯ ಪಾದಂ ಪದಮೇವ ಸಯಾತಿ ಬ್ರಹ್ಮಣಸ್ಥಾನಂ ಬ್ರಹ್ಮಣಾ ಪೂಜ್ಯತೆ ಸದಾ ವಾಲ್ಮೀಕಿರಸಂಭೂತ ರಾಮಸಾಗರಗಾಮಿನೀ ಪುನಾತಿಭುವನಂ ಪುಣ್ಯ ರಾಮಾಯಣ ಮಹಾನದಿ ಶ್ಲೋಕಸಾರಸಮಾಕೀರ್ಣಂ ಸರ್ಗಕಲ್ಲೋಲ ಸಂಕುಲಂ ಕಾಂಡಗ್ರಾಹ ಮಹಾಮೀನಂ ವಂದೇ ರಾಮಾಯಣಾರ್ಣವಂ ಯಃ ಕರ್ಣಾಂಜಲಿ ಸಂಪುಟೈಃ ಆಹರಃ ಸಮ್ಯಕ್ ಪಿಪತ್ಯಾದರಾದ್ ವಾಲ್ಮೀಕೇರ್ವದನಾರವಿಂದ ಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮವ್ಯಾಧಿಜರಾ ವಿಪತ್ತಿನಿಧನೈರತ್ಯಂತ ಸೋಪದ್ರವಂ ಸಂಸಾರಂ ಸವಿಹಾಯ ಗಚ್ಚತಿ ಮಹಂ ವಿಷ್ಣೋಪದಂ ಶಾಶ್ವತಂ ತದುಪಗತ ಸಮಾಸ ಸಂಧಿಯೋಗಂ ಸಮಮಧುರೋಪನತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿ ಪ್ರಣೀತಂ ದಶಶರಶಶ್ಚವಧಂ ನಿಶಾಮಯಧ್ವಂ ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಮಾಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರವಿನಾಶಕರಂ ನಮಾಮಿ ವೈದೇಹಿ ಸಹಿತಂ ಸುರತ್ರಮತಲೇ ಹೈಮೇ ಮಹಾಮಂಡಪೇ ಮಧ್ಯೇ ಪುಷ್ಪಕಮಾಸನೇ ಮಣಿಮಯೇ ವೀರಾಸನೇ ಸುಸ್ಥಿತಂ ಅಗ್ರೇ ವಾಚೈತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಪರಂ ವ್ಯಾಖ್ಯಾಂತಂ ಭರತಾದಿವಿಪರಿವೃತಂ ರಾಮಂ ಭಜೇ ಶ್ಯಾಮಳಂ ಶ್ರೀರಾಮಾಯ ನಮಃ ಓಂ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ ಓಂ ತಪಸ್ವಾಧ್ಯಾಯ ನಿರತಂ ತಪಸ್ವೀ ವಾಗ್ವಿದಾಂವರಂ ನಾರದಂ ಪರಿವಪ್ರಚ್ಛ ವಾಲ್ಮೀಕಿರ್ ಮುನಿಭಂಗವಂ ತಪಸ್ವಾಧ್ಯಾಯ ನಿರತಂ ತಪಸ್ವೀ ವಾಗ್ವಿದಾಂವರಂ ನಾರದಂ ಪರಿವಪ್ರಚ್ಛ ವಾಲ್ಮೀಕಿರ್ ಮುನಿಭಂಗವಂ ಶ್ರೀರಾಮಾಯ ನಮಃ ಓಂ ಶ್ರೀರಘುನಂದನ ಪರಬ್ರಹ್ಮಣೇ ನಮಃ ಓಂ ಅಸ್ಮದ್ಗುರುಭ್ಯೋ ನಮಃ ಲೂಯಿ ಮಂಫರ್ಡ್ ಅಂತ ಅಮೇರಿಕನ್ ಸರ್ಕಾರಕ್ಕೆ ಎಜುಕೇಷನಲ್ ಅಡ್ವೈಸರ್ ಅವನು ಬರೆದಿದ್ದಾನೆ ಸಮ್ ಆಫ್ ಅವರ್ ಲವ್ ಮಸ್ಟ್ ಗೋ ಟು ದಿ ಫಿಶ್ ಆ್ಯಂಡ್ ದಿ ಸೀ ಆ್ಯಂಡ್ ದಿ ಸ್ಕೈ ಆ್ಯಂಡ್ ದಿ ಏರ್ ಅವನ ಪುಸ್ತಕ ಎಲ್ಲ ತರಿಸಿಟ್ಟಿದ್ದೇನೆ ಇದು ಭಾರತೀಯರಿಂದ ಕಲಿಯಬೇಕಾದಂತಹ ಒಂದು ದಿವ್ಯ ಗುಣ ಟೊಯಿನ್ ಬಿ ಹೇಳ್ತಾನೆ ಅರ್ನಾಲ್ಡ್ ಟೊಯಿನ್ ಬಿ ಮನುಷ್ಯನು ಪ್ರಾಣಿಯು ಒಟ್ಟಿಗೆ ಮಾಸವಾಸ ಮಾಡುವುದನ್ನು ನೋಡಬೇಕಾದ್ರೆ ಭಾರತದಲ್ಲಿ ನೋಡಿ ದನ ಅಂತಾರೆ ಕೊಟ್ಟಿಗೆ ಅಂತಾರೆ ರೈತ ಅಂತಾರೆ ಪಕ್ಕದಲ್ಲಿ ಗಾಡಿ ಬಿಟ್ಟಿರ್ತಾನೆ ಒಟ್ಟಿಗೆ ವಾಸ ಮಾಡ್ತೇವೆ ನಾ ಪಾಠ ಮಾಡ್ತಿದ್ದು ಕರ್ನಾಟಕ ಕಾಲೇಜಿನಲ್ಲಿ ದೊಡ್ಡ ಹಾಲು ಇಷ್ಟು ದೊಡ್ಡ ಹಾಲು ಮೇಲುಗಡೆ ಗುಬ್ಬಚ್ಚಿಗಳು ಗೂಡು ಕಟ್ಟಿ ಕಿಚುಪಿಚ ಅಂತ ಇದ್ವು ಹುಡುಗರು ಸ್ವಲ್ಪ ಗಲಾಟೆ ಆಗುತ್ತೆ ಅನ್ನೋರು ಇಲ್ಲಪ್ಪ ನಾನು ಇಲ್ಲಿ ಲೆಕ್ಚರ್ ಮಾಡ್ತೇನೆ ಅವಲ್ಲಿ ಮೇಲ್ ಲೆಕ್ಚರ್ ಮಾಡ್ತಾ ಇವೆ ನಿಮ್ಗೆ ಯಾವುದು ಬೇಕೋ ನೀವು ಕೇಳಿ ಅಮೆರಿಕೆಗೆ ಹೋಗಿದ್ದ ಅನೇಕ ಸ್ನೇಹಿತರು ಬಂದು ಹೇಳಿದರು ಒಂದು ಗುಬ್ಬಚ್ಚಿಯಲ್ಲಿ ಕಾಣಿಸೋದಿಲ್ಲ ಈ ಗುಬ್ಬಚ್ಚಿ ಅನ್ನೋ ಪ್ರಾಣಿ ಮನುಷ್ಯ ಇದ್ದಲ್ಲೇ ವಾಸ ಮಾಡ್ತದೆ ಗೂಡು ಕಟ್ಕೊಂಡು ಕಾಗೆ ಆದರೆ ಎಲ್ಲರೂ ಹೊರಗಡೆ ಮರ ಗಿರ ಗೂಡು ಕಟ್ಟುತ್ತೆ ಗುಬ್ಬಚ್ಚಿ ಅದು ಮನುಷ್ಯ ಇದ್ದಲ್ಲೇ ವಾಸ ಮಾಡುವುದು ಒಂದು ಗುಬ್ಬಚ್ಚಿ ಇಲ್ಲ ಅಲ್ಲಿ ಈಗ ನೋಡಿ ನನಗನ್ನಿಸ್ತು ಏನೋ ಸಮಥಿಂಗ್ ರಾಂಗ್ ಅಂತ ಇದಲ್ಲ ಇದು ರೆಕಾರ್ಡಿಂಗೇ ಇದು ಇಲ್ಲಿರೋದು ಇದು ನಾನೇನು ಮಾಡಿಲ್ಲ ಮತ್ತೆ ಅವ್ರು ಏನಾದ್ರು ಹೇಳಿದ್ರು ಭಯವಾಗತ್ತೆ ನನಗೆ ಕೇಳಿಸ್ತಾ ಇಲ್ಲ ನೋಡಿಪ್ಪ ಇಲ್ಲಿ ಏನಾದ್ರು ಸರಿ ಮಾಡಬೇಕೋ ಏನೋ ಸರಿ ಹೋಯ್ತಾ ಈಗ ನೋಡಿ ಅಲ್ಲೊಬ್ರು ಹೇಳಬೇಕು ಸರಿ ಆಯ್ತಾ ತಸ್ಮಿನ್ ಹತೇ ಬ್ರಾಹ್ಮಣ ದೇವ ಶತ್ರು ಮಹಾಬಲೇ ಸಂಯತಿ ಕುಂಭಕರ್ಣೇ
ಅವನು ಹೋದ ಮೇಲೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಅಲ್ಲ, ಧರ್ಮಪ್ರಜ್ಞೆ ಇದ್ದವನು ಸತ್ತ ಯಾತಕ್ಕೆ ಸಂತೋಷ ಪಡ್ತೀರಿ ಅಂತ ಕೇಳಿದರೆ, ಧರ್ಮಪ್ರಜ್ಞೆ ಸಾಲದು, ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ಇನ್ ಧರ್ಮ ಅನ್ನೋದು ಬೇಕು. ಧರ್ಮವನ್ನು ಮಾಡಿದರೆ ಆಡಿದರೆ ಸಾಲದು, ಮಾಡಬೇಕು, ಧರ್ಮವನ್ನು ಮಾಡಿ ತೋರಬೇಕು ಅಂಥವ್ರು ಮಾಡಿದ್ರಿಂದ ಇವತ್ತು ನಾವು ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಾತಂತ್ರ್ಯದಲ್ಲಿದ್ದೇವೆ. 47ನೇ ಇಸವಿ ತನಕ ಎಷ್ಟು ಸಾವಿರ ಜನ, ಎಷ್ಟು ಲಕ್ಷ ಜನ ಬ್ರಿಟಿಷರ ಗುಂಡಿಗೆ ಆಹುತಿಯಾದರು. ಝಾನ್ಸಿ ರಾಣಿ ಮರೆತು ಬಿಟ್ಟಿದ್ದೇವೆ, ಕಿತ್ತೂರು ರಾಣಿಯನ್ನು ಮರೆತು ಬಿಟ್ಟಿದ್ದೇವೆ, ತಾತ್ಯಾ ಟೋಪೆ ಮರೆತು ಬಿಟ್ಟಿದ್ದೇವೆ, 1857 ಚರಿತ್ರೆಯೇ ಗೊತ್ತಿಲ್ಲ ನಮಗೆ. ಎಲ್ಲ ಬಂತು ಭುವನೇಶ್ವರಿ, ಏನು ಮೆರವಣಿಗೆ ಬೆಂಗಳೂರಿನಲ್ಲಿ, ಉಪದ್ರವಕ್ಕೆ ಎಷ್ಟು ಬೇಕೋ ಪುಕ್ಕಟೆ ದುಡ್ಡು ಕೊಡ್ತಾರೆ ಅಂತ ಒಂದೊಂದು ಲೊಕ್ಯಾಲಿಟಿಯಲ್ಲಿ ದೀಪ ಹಚ್ಚಿ ಅಬ್ಬರ ಹಾಕಿ ಮಾಡ್ತಿದ್ದಾರೆ. ಎಲ್ಲ ಫೂಲಿಶ್ ಫೆಲೋಸ್, ಯು ಹ್ಯಾವ್ ಫರ್ಗಾಟನ್ ದಿ ಪೀಪಲ್ ಹೂ ಹ್ಯಾವ್ ಮೇಡ್ ಯು ಫ್ರೀ. ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥ ರೀತಿ ಬೇರೆ ಇದೆ. ಅದರಿಂದ ಜಾತಿ ಹೇಳ್ತೇವೆ, ಇದು ಇದು ಎಲ್ಲೆಲ್ಲೋ ಹೋಗುತ್ತೆ ವಿಷಯ. ಮ್ಯಾಕ್ಬೆತ್ ನಾಟಕದ ಕೊನೆಯಲ್ಲಿ ಆ ದುಷ್ಟ ಅಧಿಕಾರವನ್ನು ಯಾರಿಂದಲೂ ಹೇಳಿಕೊಂಡು ದೊರೆಯನ್ನು ಕೊಂದು ಅವಾಂತರ ಮಾಡಿದಾಗ ಅವನನ್ನು ಹಿಡಿದು ಕೊಲ್ತಾರೆ. ಕೊನೆಯಲ್ಲಿ ಒಂದು ಕೊಲೆಗೆ ಹೆದರಿದವನು ಎಷ್ಟೊಂದು ಕೊಲೆ ಮಾಡಿದ, ಕೊನೆಯಲ್ಲಿ ಹೇಳ್ತಾರೆ ನೌ ಟೈಮ್ ಈಸ್ ಫ್ರೀ. ಶೇಕ್ಸ್ಪಿಯರ್ನ ಮಾತು, ಕಾಲ ಪ್ರವಾಹ ಇವತ್ತು ಸ್ವಚ್ಛವಾಯಿತು, ಅದಕ್ಕೆ ಅಡಚಣೆ ವೃತ್ರಾಸುರನ ಹಾಗೆ ಮಲಗಿದ್ದು ಕಟ್ಟೆ ಹೋಯಿತು. ಕಾಲವನ್ನು ತಡೆಯಬೇಡಿ, ಕಾಲ ಮುಂದೆ ಮುಂದೆ ಕೊರಳುತ್ತೆ, ಅದು ಸುದರ್ಶನ. ನೀವೇನು ಮಾಡಿದರೂ ಮುಂದಿನ ಪೀಳಿಗೆಗೂ ಒಳ್ಳೆಯದಾಗಲಿ ಅಂತ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಮಾಡಿ. ನಮ್ಮ ಜೊತೆಲೇ ಹೋಗಿಬಿಟ್ಟಾಯ್ತಲ್ಲ ಅಂದರೆ ಸ್ವಾರ್ಥ ಆಗುತ್ತೆ. ಮುಂದಿನ ಪೀಳಿಗೆ ನೋಡಿ, ಎಲ್ಲ ಕುಂಭಕರ್ಣರಾದ್ರ ಗತಿಯೇನು, ಎಲ್ಲ ಮಾರೀಚರಾದ್ರ ಗತಿಯೇನು, ಎಲ್ಲ ವಾಲ್ಮೀಕಿಗಳಾಗಲಿ ಬೇಡ ಅನ್ನೋದಿಲ್ಲ, ಮೊದಲನೇ ವಾಲ್ಮೀಕಿ ಅಲ್ಲ ಆಮೇಲಿನ ವಾಲ್ಮೀಕಿ. ಹೀಗೆ ಅವನು ಸತ್ತು ಹೋದ, ದೇವಲೋಕದ ಕತ್ತಲೆ ಕಳೆಯಿತು, ರಾವಣನಿಗೆ ಬಹಳ ದುಃಖವಾಯಿತು. ನಾನು ವಿಭೀಷಣನ ಮಾತನ್ನು ಕೇಳಲಿಲ್ಲವಲ್ಲ ಅನ್ನೋ ಪಶ್ಚಾತ್ತಾಪವಾಯಿತು. ನಿನ್ನೆ ಓದಿ ಹೇಳಿದೆ, ನಾನು ಅವನಿಗೆ ಒದ್ದಿದ್ದರ ಪಾಪ ಇವತ್ತು ನನಗೆ ಅನುಭವಿಸ್ತಾ ಇದ್ದೇನೆ. ನನ್ನ ತಮ್ಮ ಹೋದನಲ್ಲ, ತಮ್ಮನನ್ನು ಮೊದಲೆಬ್ಬಿಸಿ ನೀ ಮೊದಲು ಸಾಯಿ ಆಮೇಲೆ ನಾನು ಸಾಯ್ತೇನೆ ಅಂತ ಹೇಳಿದವನು ರಾವಣ ತಾನೇ. ರಾಕ್ಷಸ ಬುದ್ಧಿ, ಒಂದು ಮನೆಗೆ ಬೆಂಕಿ ಹತ್ಕೊಂಡ್ರೆ ತಾಯಿ ಮಗುವನ್ನು ಆಚರಿಸೋದು ಯಾರು ಕಾಪಾಡ್ಕೊಳ್ಳಿ ಅಂತ ತಾನು ಇಲ್ತಾಳೆ ಅಲ್ಲಿ. ತಾನು ಹೊರಗೆ ತಪ್ಪಿ ಮಗು ಹೋದ್ರೆ ಹೋಯಿತು, ಇನ್ನೊಂದು ಮಗು ಹಡಿಬೋದು, ಇವಳು ತಾಯಿ ಆಗೋದಿಲ್ಲ, ಮಾರಿ ಆಗ್ತಾಳೆ ಅವಳು. ನಾ ಬದುಕಬೇಕು, ನೀ ಸಾಯಬೇಕು, ಇದು ರಾಕ್ಷಸ ಬುದ್ಧಿ ಅತ್ತ. ಆದರೆ ಮುಂದೆ ಯುದ್ಧ ನಡಿಬೇಕಲ್ಲ. ರಾವಣನಿಗೆ ಅನೇಕ ಮಕ್ಕಳು, ಎಷ್ಟೋ ಹೆಂಡರಲ್ಲಿ ಹುಟ್ಟಿದವರು. ನರಾಂತಕನೆಂಬ ಒಬ್ಬ ತನ್ನ ವೀರಪುತ್ರನಿಗೆ ಪಟ್ಟಾಭಿಷೇಕ ಮಾಡಿ ನೀ ಹೋಗೋ ಯುದ್ಧಕ್ಕೆ ಅಂತ ಕಳಿಸ್ದ. ಮತ್ತೆ ನೆನ್ನೆ ಹಾಗೆ ಓಡಿಸ್ತೇನೆ, ಅವನು ಸತ್ತ, ಇನ್ನೇನು ಮಾಡಲಿ. ಆಮೇಲೆ ದೇವಾಂತಕ ಹೆಸರು ನೋಡಿ, ದೇವಾಂತಕ, ನರಾಂತಕ, ಸೂರ್ಯ ಶತ್ರು, ಯಜ್ಞ ಶತ್ರು, ರಾವಣನ ಮಕ್ಕಳ ಹೆಸರು. ಹೆಸರಿಡೋಕ್ಕೂ ಒಂದು ಯೋಗ್ಯತೆ ಬೇಡವೆ. ಆಮೇಲೆ ಅವರೆಲ್ಲ ಹೋದ ಮೇಲೆ ಅತಿಕಾಯನೆಂಬ ಇನ್ನೊಬ್ಬ ಮಗನಿಗೆ ಸೇನಾಧಿಪತಿಯ ಪಟ್ಟವನ್ನು ಕಟ್ಟಿದ. ಇವನು ಎರಡನೇ ಕುಂಭಕರ್ಣನಷ್ಟು ದೊಡ್ಡ ಶರೀರವುಳ್ಳವನು, ಬೃಹದಾಕಾರ ಇತ್ತು. ತನಯಂ ಧಾನಮಾಲಿನ್ಯ ಅತಿಕಾಯಮಿಮಂ ವಿದುಹು, ಧಾನ್ಯಮಾಲಿನಿ ಮಗ ಇವನು, ಅಕ್ಷಕುಮಾರನ ತಮ್ಮ. ವಾಲ್ಮೀಕಿ ಕನ್ನಡಿ ಹಿಡಿತಾರ, ಅವನಲ್ಲಿಯೂ ಒಳ್ಳೆಯ ಗುಣ ಇತ್ತು. ವೃದ್ಧ ಸೇವಿ ಶ್ರುತಿಧರ, ಚೆನ್ನಾಗಿ ವೇದ ಓದಿದ್ದ, ನಿತ್ಯ ಅಧ್ಯಯನ ಮಾಡ್ತಾ ಇದ್ದ. ಹಿರಿಯರನ್ನು ಕಂಡ ತುಂಬ ಗೌರವ ಮಾಡ್ತಿದ್ದ. ಅಶ್ವಪೃಷ್ಠೆ ರಥೆ ನಾಗೆ ಖಡ್ಗೆ ಧನುಷಿ ಕರ್ಷಣೆ ಭೇದೆ ಸಾಂತ್ವೇ ಚ ದಾನೇ ಚ ನಯೇ ಮಂತ್ರೇ ಚ ಸಮ್ಮತ, ಚತುರ್ವಿಧ ಉಪಾಯಗಳನ್ನು ಬಲ್ಲವನಾಗಿದ್ದ, ರಾಜ್ಯಶಾಸ್ತ್ರ ಬಲ್ಲವನಾಗಿದ್ದ, ಕುದುರೆ ಆನೆ ಎಲ್ಲ ಹತ್ತುವುದು ಯಾಕ ಆಯುಧಗಳನ್ನು ತಿಳ್ಕೊಂಡವನಾಗಿದ್ದ. ಅವನನ್ನು ನಂಬಿಯೇ ರಾವಣ ತನ್ನ ರಾಜ್ಯವನ್ನು ಇಟ್ಕೊಂಡಿದ್ದ. ಒಂದು ಶೋಪೀಸ್, ನಮ್ಮಲ್ಲಿ ಧರ್ಮ ಹೇಳುವವರಿದ್ದಾರೆ, ದುಷ್ಟ ಕೆಲಸಕ್ಕೆಲ್ಲ ಇಂದ್ರಜಿತ್ತು, ಒಳ್ಳೆಯ ಕೆಲಸಕ್ಕೆಲ್ಲ ಮನಮೋಹನ್ ಸಿಂಗ್ ಇಟ್ಟ ಹಾಗೆ. ಏತೇನ ಆರಾಧಿತೋ ಬ್ರಹ್ಮ ತಪಸಾಭಾವಿತಾತ್ಮನಃ, ಬ್ರಹ್ಮನನ್ನು ಕುರಿತು ಪೂಜೆ ಮಾಡಿದ, ಬ್ರಹ್ಮದೇವ ಇವನಿಗೆ ಸಂತೋಷಪಟ್ಟ. ಅಸ್ತ್ರಾಣಿಚ, ಅವನಿಗೆ ಅನೇಕ ಅಸ್ತ್ರಗಳನ್ನು ಕೊಟ್ಟ. ಸುರಾಸುರೈಹಿ ಅವಧ್ಯತ್ವಂ ದತ್ತಸ್ಮೈ ಸ್ವಯಂಭುವ, ದೇವತೆಗಳು ಅಸುರರು ನಿನ್ನನ್ನು ಕೊಲದೇ ಇರಲಿ ಅಂತ ವರವನ್ನೂ ಕೊಟ್ಟಿದ್ದ. ಈ ಅತಿಕಾಯನ ಚರಿತ್ರೆಯನ್ನು ಕಂಬರಾಮಾಯಣದಲ್ಲಿ ತುಂಬ ದೀರ್ಘವಾಗಿ ವರ್ಣಿಸಿದ್ದಾರೆ.
ನಮ್ಮ ತೊರವೆ ರಾಮಾಯಣದಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ವಾಲ್ಮೀಕಿ ಎಲ್ಲಿ ಬಿಟ್ಟಿದ್ದಾರೆ ಅಲ್ಲಿ ಬೆಳೆಸುವ ಮಹಾಕವಿಗಳ ಚರಿತ್ರೆಯನ್ನು ನೋಡಿ. ಇವನು ಒಳ್ಳೆಯ ವಿಷ್ಣು ಭಕ್ತ. ನಮ್ಮ ತೊರವೆ ರಾಮಾಯಣದ ಪ್ರಕಾರ ಯಾವಾಗ ಪಟ್ಟ ಕಟ್ಟಿದನು ರಾವಣ, ಅವನು ತನ್ನ ಕಡೆ ಸೈನಿಕರಿಗೆ ಹೇಳ್ತಾನೆ, ಈ ರಾಮ ಅಂದ್ರೆ ಯಾರು ಲೇ, ಎಲ್ಲ ಜೊತೆಯಲ್ಲಿ ಬಂದರು, ಇವತ್ತು ನಾವು ಸಾಯೋದು ಖಂಡಿತ, ಆದರೆ ರಾಮ ದರ್ಶನವಾಗ್ತದೆ ನಮಗೆ. ಭುವನವೀತನ ದೇಹ ಈ ದಿಗು ನಿಮಃ ಈತನ ಕಿವಿಗಳು, ಶಶಿರವಿಗಳೀತನ ಕಣ್ಗಳು, ಪವಮಾನನು ಸುರುಕಣ ಭುವನ ನಿಧಿಯಾಗಿ ಮಹಾತ್ಮನ ಬೆವರು, ಕಮಠನು ಪಾದ ಮಸ್ತಕ ರವಿಗಳದ ಕೇಶಾಗ್ರವೀಯ ಆಕಾಶ ಪರ್ಯಂತ ಭೂಪಾದೋ ಯಸ್ಯ ನಾಭಿ, ವಿಯದಸುರ ನಿಲಶ್ಚಂದ್ರ ಸೂರ್ಯವು ಚ ನೇತ್ರೇ ಕರ್ಣಾಮಾಶಾಶಿರೋದ್ಯೋರ್ಮುಖಮಿ ದಹನೋ ಯಸ್ಯ ವಾಸ್ತೇಯಮಬ್ಧಿ. ಯತ್ನಿತ್ಯ ಹೇಳ್ತೇವೆ ಆ ವಾಕ್ಯವನ್ನು ಭಾಷಾಂತರ ಮಾಡಿದ ಹಾಗೆ, ಬನ್ನಿ ಬನ್ನಿ ಅಂತ ಕರೀತಾನೆ. ಏನು ಹತ್ತಿಪ್ಪತ್ತು ಪದ್ಯ ಬರೆದಿದ್ದಾರೆ ಇವನು ಬಾಯಲ್ಲಿ. ದೇವನೀತನು ಸಕಲ ದೇವರ ದೇವನೀತನು, ಬಂಧುವೀತನು ಭಾವುಕರ ಕುಲದೈವೀತನು, ಭಕ್ತಿಲೋಲುಪನು ಸಾವು ತಪ್ಪಿದ ರೀತಿ ನಿಂದಂತೆ ಅವಳೇಂದ್ರಂಗ ಅಂಬರೀಷ ಮಹಾಭಿಭು ಪ್ರಹ್ಲಾದ ದೇವಂಗ ರಸ ಕೇಳೆಂದ. ಅಲಂಕಾರ ಮಾಡ್ಕೊಂಡು ಹೋಗ್ತಾನೆ ಯುದ್ಧಕ್ಕೆ. ಉಳಿದವರೆಲ್ಲ ಆಭರಣ ಕಸ್ತೂರಿ ತಿಲಕ ಮೈ ತುಂಬ ಗಂಧ ಹಚ್ಕೊಂಡು ಹೋದರೆ, ತರಿಸಿ ತುಳಸಿ ದಂಡೆಗಳ, ಇವನು ಮರಣಕ್ಕೆ ಹೋಗ್ತಾ ಇದ್ದಾನೆ, ತುಳಸಿ ಮಾಲೆ ಹಾಕ್ಕೊಳ್ತಾನೆ ಭಗವಂತನಿಗೆ ಧರಿಸಿದ್ದು. ನಿಜ ಶಿರ ಕಲಂಕರಿಸಿದನು, ಕೊರಳಿಲ್ಲದಿರಿಸಿದನು, ತಲೆ ಮೇಲಿಟ್ಟುಕೊಂಡು ಕೊರಳಲ್ಲಿ ಹಾಕ್ಕೊಂಡ, ಅಂದರೆ ಭಗವಂತನ ಪ್ರಸಾದ ಅದು. ಕೋಮಲದ ವಿವಿಧಾಭರಣಗಳು ಸಹಿತ ವರಲಲಾಟದಲ್ಲಿ ಊರ್ಧ್ವ ತಿಲಕವ ಧರಿಸಿ ತಾಯಿಗೆ ನಮಿಸಿ ವೈಷ್ಣವರ ರಸ ನಡೆದನು, ಜನಮನೋಹರ ಕಾಯ ನತಿಕಾಯ. ಒಂದು ಹಳೆಯಲ್ಲಿ ನಾಮ ಹಚ್ಚಿಕೊಂಡು ಹೊರಟ ಅಂತ ಬರೆದಿದ್ದಾರೆ. ಬರೆದವನು ಶ್ರೀವೈಷ್ಣವನಲ್ಲ, ಕವಿ ಭಾವುಕ ಭಕ್ತ. ಆದಿಪುರುಷನ ಅಪ್ರಮೇಯನ ವೇದ ಸಿದ್ಧನ ವಿಶ್ವಪೂಜ್ಯನ ಭೂದಿವಾನಲ ಸಲಿಲ ಸೂರ್ಯಾತ್ಮಕನ ಅಚ್ಯುತನ. ಇದುವರ ಈ ತನ್ನಿ ಆ ಭಗವಂತನ ಹತ್ರ ಹೋಗುವವರೆಲ್ಲ ಬನ್ನಿ, ಹರಿಸಿರಿ ಪಾದ ಭಜಕರು ಬನ್ನಿ, ಪರತರವಾದ ವಸ್ತುವಿದಲ್ಲದಿಲ್ಲೆಂದೆತ್ತಿದನು ಕರವ. ಏನು ಅದ್ಭುತವಾಗಿದೆ ನಮ್ಮ ತೊರವೆ ರಾಮಾಯಣ, ಇದಕ್ಕೆ ಪ್ರಚಾರ ಇಲ್ಲ. ಇದನ್ನು ಮೀರಿಸಿದ್ದಾರೆ ಕಂಬ ಮಹಾಕವಿಗಳು. ಅರನಲ್ಲದು ಅಲ್ಲದು ಮಾರರಿಯಾನ್, ಮರನಲ್ಲದು ಪಲ್ಪಣಿ ಮಾತ್ರಣಿಯಾನ್, ತಿರನಲ್ಲದು ಅರಾಯುರಂಶಿದಯಾನ್, ಉರನಲ್ಲದು ಪೇರಿಷೈ ಅನ್ರುಣರ್ವಾನ್. ಅರನಲ್ಲದು ಅರಂ ಅಂದರೆ ತಮಿಳಲ್ಲಿ ಧರ್ಮ. ಅರನಲ್ಲದು ಅಲ್ಲದು ಮಾರು ಅರಿಯಾನ್, ಧರ್ಮವದ್ದದ್ದೇ ಅವನಿಗೇನು ಗೊತ್ತಿಲ್ಲ, ಬರೀ ಧರ್ಮ ಒಂದೇ ಗೊತ್ತು. ವೀರೋಚಿತವಾದದ್ದನ್ನೇ ಮಾಡ್ತಿದ್ದ, ಹೇಡಿಗಳ ಜೊತೆಯಲ್ಲಿ ಯುದ್ಧ ಮಾಡ್ತಿಲ್ಲ, ಮಹಾಪುರುಷರ ಜೊತೆಯಲ್ಲಿ ಮಾತ್ರ ಯುದ್ಧ ಒಂದು ವ್ರತ. ಮರನಲ್ಲದು ಪಲ್ಪಣಿ ಮಾತ್ರಣಿಯಾನ್ ಪರಾಕ್ರಮ, ತಿರನಲ್ಲದರ ಆರುಯಿರಂಶಿದಯಾನ್ ಸಿಕ್ಕವ್ರನ್ನೆಲ್ಲ ಕೊಲ್ತಾ ಇರಲಿ ಅದು ಕುಂಭಕರ್ಣನ ರೀತಿ. ಉರನಲ್ಲದೆ ಪೇರಿಷೈ ಅನ್ರುಡರ್ವಾನ್, ಕೀರ್ತಿಯೊಂದನ್ನೇ ಹಾಡಿನಂತೆ ಬಯಸುವವನು. ಸತ್ತ ಮೇಲೆಯೂ ನನ್ನ ಕೀರ್ತಿಸ್ಕೋಬೇಕು, ಕೊಂಡಾಡಬೇಕೇ ಹೊರತು ಇದು ಬೇರೆಯವ್ರ ಕೈಲಿ ಬಯಸ್ಕೋಬಾರದು. ಇಂಥ ಮಹಾವೀರ ಈಗ ಯುದ್ಧಕ್ಕೆ ಹೊರಟಿದ್ದಾನೆ ನೋಡಿ. ಕನ್ನಡದ ತಮಿಳಿನ ಸಂಸ್ಕೃತದ ವಾಲ್ಮೀಕಿ ಮೊದಲುಗೊಂಡು ಪಕ್ಷಪಾತವಿಲ್ಲ, ಯಾರಲ್ಲಿ ಒಳ್ಳೆಯ ಗುಣವಿದೆ ಹೇಳಿದ್ದಾರೆ. ಅಲ್ಲಿಯೂ ಒಳ್ಳೆಯ ಜನ ಇದ್ದರು, ಇಲ್ಲಿ ಅಯೋಧ್ಯೆಯಲ್ಲೂ ಕೆಟ್ಟ ಜನ ಇದ್ದರು, ಶುರು ಮಾಡಿದ್ದೆ ತಿರುಗಿ ಮಂಥರೇ ಕೈ ಕೈ ಅಂತ ಹೇಳಿಸಬೇಡಿ. ಇಲ್ಲಿಂದ ಅಲ್ಲಿ ತನಕ ಒಳ್ಳೆಯವರು ಕೆಟ್ಟವರು, ಈಗಿನ ಕಾಲದ ತನಕ ಪ್ರತಿಯೊಂದು ಮನೆಯಲ್ಲಿ ಊರಿನಲ್ಲಿ ಒಳ್ಳೆಯವರುಂಟು ಕೆಟ್ಟದ್ದುಂಟು. ಇವನ ಮರಣ ಲಕ್ಷ್ಮಣನ ಕೈಯಲ್ಲಿತ್ತು. ನೀರು ಉಕ್ಕಿ ಇನ್ನೊಂದು ನೀರಿನ ಜೊತೆಗೆ ಹೋರಾಡೋದಿಲ್ಲವಂತೆ, ನೀರು ನೀರು ಬೆರೆತು ಬಿಡುತ್ತೆ, ಅಗ್ನಿ ನೀರು ಓಡಾಡುತ್ತಂತೆ ಕಂಬರಾಮಾಯಣದಲ್ಲಿ ಹೇಳ್ತಾರೆ. ಇಂತಹ ಉಗ್ರವಾದ ಭಕ್ತ ಹರಿಭಕ್ತ, ಇವನಲ್ಲಿದ್ದದ್ದು ಧಾರ್ಮಿಕವೆಂಬ ವ್ರತ ಮತ್ತು ಬ್ರಹ್ಮಚರ್ಯ, ಬ್ರಹ್ಮದೇವರ ವರ, ಅಸ್ತ್ರಗಳ ಪೂಜಕ, ಎಲ್ಲೋ ಒಪ್ಪಿ ತಪ್ಪಿ ರಾವಣನಲ್ಲಿ ಹುಟ್ಟಿದ್ದ. ಅದಕ್ಕೆ ಕಾರಣ ಧಾನ್ಯಮಾಲಿನಿ, ಅವಳು ಒಳ್ಳೆಯ ಧರ್ಮವಂತಳು, ಮಂಡೋದರಿಗಿಂತ ಒಂದು ಕೈ ತುಂಬ ಶ್ರೇಷ್ಠವಾದವಳು. ಅಂಥವನ ಮರಣ ಲಕ್ಷ್ಮಣನ ಕೈಯಲ್ಲಿಯೇ ಇದೆ ಎಂಬುದಾಗಿ ಇಲ್ಲಿ ವರ್ಣನೆ ಮಾಡ್ತಾರೆ. ಶಿವನಲ್ಲ ನೆನೆಲ್ ತೆರುವಿನ್ ಪೆರುಮಾನ್. ಒಂದು ವೇಳೆ ಶಿವ ಕೊಲ್ಲಬಹುದು ಏನಾದರೂ, ಆಕೆ ಅವನು ಬ್ರಹ್ಮಚಾರಿ.
ಶಿವನ ಕೈಯಲ್ಲಿ ಇವನಿಗೆ ಮರಣ ಆಗದೇ ಇದ್ದರೆ ತಿರುವಿನ್ ಪೆರುಮಾನ್ ಲಕ್ಷ್ಮೀಪತಿ ನಾರಾಯಣನ ಕೈಯಲ್ಲಿ ಸಾಯಬೇಕು, ರಾಮನ ಕೈಯಲ್ಲಿ ಸಾಯಬೇಕು. ಅವನಲ್ಲನೆನಿಲ್ ವಿಷ್ಣುವಿನ ಕೈಯಲ್ಲಿಯೂ ಸಾಯದೇ ಇದ್ದರೆ ಹಯ್ಯರ್. ಭುವಿ ತಂದರುಳುಂ ತವನ್, ಭೂಮಿ ಸೃಷ್ಟಿ ಮಾಡಿದ ಬ್ರಹ್ಮನ ಕೈಯಲ್ಲಿ. ಅಲ್ಲನೆನಿಲ್ ತನಿಯೇ ವಲಿಯೋನ್, ಅದೂ ಅಲ್ಲದೇ ಇದ್ದರೆ 14 ವರ್ಷ ವನವಾಸದಲ್ಲಿ ನಿದ್ದೆ ಮಾಡದೇ ಇದ್ದನಲ್ಲ ಲಕ್ಷ್ಮಣನ ಕೈಯಲ್ಲಿ ಮಾತ್ರ. ಇವನಲ್ಲನೆನಿಲ್ ಪಿರರ್ಯಾರುಳರೇ, ರಾಮನಿಗಿಂತ ಲಕ್ಷ್ಮಣ ಶ್ರೇಷ್ಠ ಅಂದ್ಬಿಟ್ರು. ಇಲ್ಲಿ ಮುಂದೆ ಇಂದ್ರಜಿತ್ಗೂ ಇದೇ ನಿಯಮ. ಆ ಲಕ್ಷ್ಮಣನ ಮಹಿಮೆಯನ್ನೆಲ್ಲ ಇಲ್ಲಿ ಕುರಿತು ಏನು ಕಂಬ ರಾಮಾಯಣದಲ್ಲಿ ಹೇಳ್ತಾರೆ, ಲೇ ವಿಭೀಷಣ ಸಾಮಾನ್ಯ ಅಲ್ಲವೋ ನಂತಮ್ಮ, ರಾವಣನ ಅವತ್ತೇ ಮುಗಿಸ್ಬಿಡ್ತಿದ್ದಾಯ, ಭಿಕ್ಷೆ ತೊಗೊಂಡು ಬಂದಿದ್ನಲ್ಲ ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳ್ತಾ ನನ್ನ ಹೆಂಡತಿ ಹತ್ರ, ಅವತ್ತೇ ಮುಗಿಸ್ಬಿಡ್ತಿದ್ದ ಲಕ್ಷ್ಮಣ. ನನ್ನ ಹೆಂಡತಿ ಹೋಗು ಹೋಗು, ರಾಮನಿಗೇನೋ ಅಪಾಯ ಅಂತ ಹೇಳಿದ್ರಿಂದ ಮಾತಿಗೆ ಬೆಲೆ ಕೊಟ್ಟು ಹೋದ್ರಿಂದ ಅವನು ಬದುಕಿದನೇ ಹೊರತು ಇಲ್ದಿದ್ರೆ ಅವತ್ತೇ ಲಕ್ಷ್ಮಣ ಅವನನ್ನು ಮುಗಿಸ್ಬಿಡ್ತಿದ್ದ. ಎಂದೇವಿ ಐ ವಂಜನೆ ಶೈದಳುವಾನ್ ಅನ್ರೇ ಮುಡಿಯುವಾನ್ ಇವನ್ ಎನ್ನವಳ್ ಸೊಲ್ ಕುಂಡ್ರೇ ನೆನದೆ ವಯೇಹಿಯ ಕೊಳ್ಳಹೀನಾಲ್ ನಿನ್ರಾನ್ ಉಳನಾಹಿ ನಡುಂತಹಯಾಯಿ. ರಾಮಾಯಣದ ಮೂಲ ಗ್ರಂಥದ ಮೇಲೆ ಎಷ್ಟು ಬೆಳಕು ಚೆಲ್ತಾರೆ ಕಂಬ ಮಹಾಕವಿಗಳು. ನಾವೆಲ್ಲ ಪ್ರಶ್ನೆ ಕೇಳ್ಬೋದು, ಲಕ್ಷ್ಮಣಂದು ಹೆಚ್ಚು ಪರಾಕ್ರಮ ಕಾಣಿಸೋದಿಲ್ವಲ್ಲ ರಾಮಾಯಣದಲ್ಲಿ ಅಂತ. ನಾನೇನು ಮಾಡಲಿ, ರಾಮ ಅದಕ್ಕೆ ಅವಕಾಶ ಕೊಡಲಿಲ್ಲ. ಪ್ರತಿಯೊಂದಕ್ಕೂ ತಾನೇ ನಿಂತ, ತಮ್ಮನಿಗೇನು ಕೇಡಾಗುತ್ತೋ ಅಂತ ಅವನದು ತನ್ನ ಗಂಡಸ್ತನವನ್ನು ಸೀತಾದೇವಿಗೆ ತೋರಿಸಬೇಕು ಅಂತ ಜನಸ್ಥಾನದಿಂದ ಹಿಡ್ಕೊಂಡು ಬಂದ. ರಾವಣ ಕುಂಭಕರ್ಣರಿಬ್ಬರನ್ನು ತಾನೇ ಕೊಂದ. ಅವರಿಬ್ಬರಿಗಿಂತ ಮೇಲ್ಪಟ್ಟ ಮಹಾವೀರ ಈ ಅತಿಕಾಯ ಮತ್ತು ಇಂದ್ರಜಿತ್ತು. ಆದ್ದರಿಂದ ವೃದ್ಧ ಸೇವಿ ಶ್ರುತಿಧರ, ಯುದ್ಧ ಭೂಮಿಗೆ ಬಂದ ಅವನು. ಲಕ್ಷ್ಮಣ ಎದುರಿಗೆ ನಿಂತ್ಕೊಂಡ್ರೆ ನೀ ದೂರ ಹೋಗು ಅಂದ ಅವನು. ಬಾಲಸ್ತ್ವಮಸಿ ಸೌಮಿತ್ರೇ ವಿಕ್ರಮೇಶು ಅವಿಚಕ್ಷಣ, ನೀ ಹುಡುಗ ಅಂದ. ಅಂದ್ರೆ ಲಕ್ಷ್ಮಣನಿಗಿಂತ ಅಷ್ಟು ದೊಡ್ಡ ವಯಸ್ಸಾಗಿತ್ತು ನೋಡ್ಕೊಳ್ಳಿ ಅವನಿಗೆ. ಇವನ ಶರೀರ ನೋಡಿದರು, ಕಪಿವೀರರು ರಾಮನನ್ನು ಕೇಳಿದರು, ಏನು ಸ್ವಾಮಿ ನೆನ್ನೆ ತಾನೇ ಕೊಂದಿದ್ದೀರಿ ಕುಂಭಕರ್ಣನನ್ನು, ನಾವು ತಿರುಗಿ ಬಂದುಬಿಟ್ನಲ್ಲ, ಸರಿಯಾಗಿ ಕೊಂದರೋ ಕೊಲ್ಲಿಲ್ವೋ, ಟು ಬಿ ಹ್ಯಾಂಗ್ಡ್ ಅಂಟಿಲ್ ಡೆತ್ ಅಂತಾರೆ. ಈ ನೇಣು ಹಾಕೋದ್ರಲ್ಲಿ ಒಂದು ಸಲ ಹಿಂದೆ ನೇಣು ಹಾಕಿದರು, ಎಳೆದ ಅವನು ಹಗ್ಗ ಅವನು ಕೆಳಗೆ ಬಿದ್ದ, ಆಮೇಲೆ ಎದ್ದು ಕೂತ ಅವನು. ಆಮೇಲೆ ಕೋರ್ಟಲ್ಲಿ ಅವನು ಸಾಯಿಲೇ ಇಲ್ವಲ್ಲ ಅಂದರೆ ಹ್ಯಾಂಗ್ಡ್ ಅಂತಿತ್ತು, ಹ್ಯಾಂಗ್ಡ್ ಮಾಡಿದ್ದೇವೆ. ಅವನು ಅಪೀಲ್ ಹಾಕಿದ, ಹ್ಯಾಂಗ್ಡ್ ಅಂಟಿಲ್ ಡೆತ್ ಅಂತಿರಲಿಲ್ವಲ್ಲ. ಆಮೇಲೆ ತಿದ್ದುಕೊಂಡ್ರು ಹ್ಯಾಂಗ್ಡ್ ಅಂಟಿಲ್ ಡೆತ್ ಅಂತ. ಸಾಯೋ ತನಕ ಒಂದು ಸಲ ಹೇಳಿದ್ರು ಹೋಗಲಿಲ್ಲ, ತಿರುಗಿ ಹೇಳಬೇಕು, ಹೇಳ್ತಾನೇ ಇರಬೇಕು. ಸತ್ತದ್ದನ್ನು ಡಾಕ್ಟರ್ ಸರ್ಟಿಫೈ ಮಾಡೋ ತನಕ ಮಾಡಬೇಕು. ಸರಿಯಾಗಿ ಕೊಂದ್ರೋ ಕೊಲ್ಲಿಲ್ವೋ ಹೆದರಿಬಿಟ್ಟಿದ್ದಾರೆ ವಾನರವೀರರು. ಆದರೆ ಲಕ್ಷ್ಮಣ ಹೇಳ್ದ, ನನ್ನ ಜೊತೆಯಲ್ಲಿ ಜಂಬ ಮಾತ್ರ ಮಾತಾಡೋದಲ್ಲ, ನಾ ವಾಕ್ಯ ಮಾತ್ರೇಣ ಭವಾನ್ ಪ್ರಧಾನ ನ ಕಥನಾತ್ ಸತ್ಪುರುಷ ಭವಂತಿ. ಜಂಬ ಹೊಡ್ಕೊಂಡು ದೊಡ್ಡವರಾಗೋದಿಲ್ಲ. ಮಯಿ ಸ್ಥಿತೆ ಧನ್ವಿನಿ ಬಾಣಪಾಣವು ನಿದರ್ಶಯ ಸ್ವ ಆತ್ಮಬಲಂ ದುರಾತ್ಮನ್ನೇ. ಸಣ್ಣವನೇ ದೊಡ್ಡವನೇ ಅಲ್ಲ, ಪರಾಕ್ರಮ ತೋರಿಸುವಂತ ಭಯಂಕರ ಯುದ್ಧವಾಯಿತು. ದೇವತೆಗಳೆಲ್ಲ ಬಂದರು, ಲೇ ಈ ಅಸ್ತ್ರ ಬಿಡೋ, ಇದನ್ನು ಬಿಡೋ, ಯಾಮ್ಯಾಸ್ತ್ರ ಇಂದ್ರಾಸ್ತ್ರ ವಾಯುವ್ಯ ಆಗ್ನೇಯ ಇಶೀಕ, ಒಂದೊಂದೇ ಅಸ್ತ್ರಕ್ಕೆ ಪ್ರತಿ ಅಸ್ತ್ರವನ್ನು ಬಿಡ್ತಾನೆ, ಮೆಥಡ್ ಬಿಟ್ಟು ಹೋಗ್ತಾ ಇಲ್ಲ. ಇವನು ಯಾವ ಅಸ್ತ್ರವನ್ನು ಬಿಟ್ಟರೆ ಲಕ್ಷ್ಮಣ ಅದಕ್ಕೆ ಸರಿಯಾದ ಅಸ್ತ್ರವನ್ನು ಬಿಡ್ತಾನೆ, ಸರಿಯಾದ ರೀತಿ ಯುದ್ಧ ಮಾಡ್ತಿದ್ದಾನೆ. ತಂದೆಯಂತೆ ಬೇರೆಯವರಂತೆ ಮೋಸಗಾರನಲ್ಲ. ಆಗ ವಾಯುದೇವ ಬಂದು ಹೇಳಿದ, ಇವನ ಪ್ರಾಣ ಇರೋದು ಬ್ರಹ್ಮಾಸ್ತ್ರದಲ್ಲಿ, ಇವನಿಗೆ ಆಯುಷ್ಯ ಕೊಟ್ಟವನವನು, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡು. ಬ್ರಾಹ್ಮೇಣ ಅಸ್ತ್ರೇಣ ಭಿಂದ್ಯೇನಂ ಏಷ ವಧ್ಯೋ ಹಿ ನಾನ್ಯಥಃ. 103ನೇ ಶ್ಲೋಕ. ಅವಧ್ಯ ಏಷ ಹ್ಯನ್ಯೋ ಅನ್ಯೇಷಾಂ ಅಸ್ತ್ರಾಣಾಂ ಕವಚಿ ಬಲಿ. ಇದೆಯ ಶ್ಲೋಕ ನೋಡಿ, ಬೇರೆ ಕವಚ ಎಲ್ಲ ಏನು ಕಟ್ಕೊಂಡ್ರು ಬ್ರಹ್ಮಾಸ್ತ್ರ ಇದ್ದು ಸುಟ್ಟಾಕ್ಬಿಡುತ್ತೆ, ಅದನ್ನು ಬಿಡು. ಆ ಮಹಾಸ್ತ್ರವನ್ನು ಲಕ್ಷ್ಮಣ ಹೂಡಿದ, ಕಿವಿ ತನಕ ಹೇಳಿದ. ಲಕ್ಷ್ಮಣನಿಗೆ ಮಹಾಗುರು ಶ್ರೀರಾಮಚಂದ್ರ. ಇಷ್ಟು ಅಸ್ತ್ರಗಳನ್ನು ರಾಮನಿಂದಲೇ ಕಲಿತ ರಾಮಚಂದ್ರ ಸ್ವಾಮಿ. ಎಲ್ಲ ಅಸ್ತ್ರಗಳನ್ನು ವಿಶ್ವಾಮಿತ್ರರಿಂದ ಕಲಿತ ಲಕ್ಷ್ಮಣ. ಒಂದು ಬಿಡದೆ ಎಲ್ಲವನ್ನು ರಾಮನಿಂದಲೇ ಕಲಿತವನು. ರಾಮಧ್ಯಾನವನ್ನು ಮಾಡಿಬಿಟ್ಟ ಕೂಡಲೇ ಅದು ಅವನ ತಲೆಯನ್ನು ಎಗರಿಸಿಬಿಡ್ತು. ಅತಿಕಾಯ ಸತ್ತು ಹೋದ, ತೆಂಗಿನಕಾಯಿ ಹೊಡಿಬೇಡಿ, ಸುಮ್ಮನೆ ವೇಸ್ಟ್, ಎಷ್ಟೊಂದು ತೆಂಗಿನಕಾಯಿ. ಇವತ್ತು ರಾವಣ ಹೋಗ್ತಾನೆ, ಅವನಿಗೊಂದು ತೆಂಗಿನಕಾಯಿ ರಿಸರ್ವ್ ಮಾಡಿಸಿಟ್ಟಿದ್ದೇನೆ, ಕೊನೆಯಲ್ಲಿ ಬರುತ್ತೆ ಅದು. ಇದು ನಮ್ಮ ತಂದೆಯವರು ಮಾಡುತ್ತಿದ್ದ ಅನಾದಿ ಕಾಲದ ಪದ್ಧತಿ. ರಾವಣನಿಗೆ ಕುಂಭಕರ್ಣನಿಗೆ ಅದು ಲೋಕಕ್ಷೇಮವಾಯಿತು ಅಂತ ಒಂದು ಆರತಿ ಎತ್ತಬೇಕು. ಮಗ ಹೋಗಿಬಿಟ್ಟ ಅಂತ ಸಮಾಚಾರ ಕೇಳಿ ರಾವಣ ಆಡ್ತಾನೆ, ಅಯ್ಯೋ ಅತಿಕಾಯಿನೂ ಹೋಗಿಬಿಟ್ನೆ, ಹಾಗಿದ್ರೆ ಈ ರಾಮ ಯಾರು?
ಇವನು ಹಿರಣ್ಯಕಶಿಪುವಾಗಿದ್ದಾಗ ತನ್ನ ಮನೆಯಲ್ಲಿ ನರಸಿಂಹಾವತಾರವಾದರೂ ಇದು ನರಸಿಂಹ ಶ್ರೀಮನ್ನಾರಾಯಣ ಇರಬಹುದು ಅಂತ ತಿಳಿಯಲಿಲ್ಲ. ಮೊದಲನೇ ಜನ್ಮ ಎಷ್ಟು ಕ್ರೂರವಾಗಿತ್ತು, ಭಗವಂತ ಇದ್ದಾನೆ ಎನ್ನು ತಿಳುವಳಿಕೆ ಇಲ್ಲದೇ ಇರುವಂಥ ಕ್ರೂರ ಜನ್ಮ, ಸನಕಸನಂದರರ ಶಾಪ. ಎರಡನೇ ಜನ್ಮದಲ್ಲಿ ಇರಬಹುದೇ ಭಗವಂತ ಅಂತ ಅನುಮಾನ ಬರುವಷ್ಟು ಜ್ಞಾನ. ಮೂರನೇ ಜನ್ಮದಲ್ಲಿ ಸಾಕ್ಷಾತ್ ವಿಷ್ಣುವೇ ಎಂಬ ಜ್ಞಾನ ಶಿಶುಪಾಲನಿಗೆ ಕೃಷ್ಣನಲ್ಲಿ. ಆದ್ದರಿಂದ ಈ ವ್ಯತ್ಯಾಸಗಳನ್ನು ತೋರಿಸ್ತಾರೆ ವಿಷ್ಣು ಪುರಾಣದಲ್ಲಿ. ಅಹೋನು ಬಲವಾನ್ ರಾಮ ಮಹದಸ್ತ ಬಲಂಚವೈ. ರಾಮನ ಪರಾಕ್ರಮ ಅಂದರೆ ಹೀಗಿರ್ಬೋದು ಅಂತ ತಿಳ್ಕೊಂಡಿರಲಿಲ್ಲ. ಯಾರೋ ಬಂದು ಹೇಳಿದರು ಜನಸ್ಥಾನದಲ್ಲಿ ಅಷ್ಟು ಜನನ ಕೊಂದುಬಿಟ್ಟ ಅಂತ. ಯಸ್ಯ ವಿಕ್ರಮ ಮಾಸಾಧ್ಯ, ಗಾಯತ್ರಿ ರಾಮಾಯಣದಲ್ಲಿ ಈ ಶ್ಲೋಕ ಉದಾಹರಣೆ ಕೊಡ್ತಾರೆ. ಇಲ್ಲಿ 18,000 ಶ್ಲೋಕ ಮುಗಿದೋಯ್ತು ರಾಮಾಯಣ. ಇನ್ನು 6,000 ಶ್ಲೋಕ ಉಳ್ಕೊಂಡಿದೆ. ಯಾವ್ಯಾವ ಅಕ್ಷರಕ್ಕೆ ಎಷ್ಟೆಷ್ಟು 1,000 ಶ್ಲೋಕ ಆಯಿತು ಎಲ್ಲ ಲೆಕ್ಕ ಕೊಡ್ತಾರೆ ಗೋವಿಂದರಾಜರು. ಯಸ್ಯ ವಿಕ್ರಮ ಮಾಸಾಧ್ಯ ರಾಕ್ಷಸಾ ನಿಧನಂಗತಾ ತಮ್ಮನ್ಯೇ ರಾಘವಂ ವೀರಂ ನಾರಾಯಣ ಮನಾಮಯಂ. ವೀರ ರಾಘವಂ ನಾರಾಯಣ ಮನಾಮಯಂ. ಇವನೇ ತಿರುವಳ್ಳೂರು ವೀರರಾಘವ ಅಂತ ಮಂಗಳಾಶಾಸನ ರಾವಣನ ಬಾಯಲ್ಲಿ. ಇವನೇ ವೀರರಾಮ ವೀರರಾಘವ ಇರಬಹುದೇ, ಅಂದಮೇಲೆ ಲಂಕೆಯನ್ನು ಉಳಿಯೋದಿಲ್ಲ, ನಾನು ಉಳಿಯೋದಿಲ್ಲ ಅಂತ ಮನಸ್ಸಿಗೆ ತುಂಬ ದುಃಖವಾಯಿತು. ಇನ್ನೊಬ್ಬ ಮಗನನ್ನು ಕರೆದ, ಲೇ ಇಂದ್ರಜಿತ್ತು ಇದು ನಿನಗೇ ಬಗ್ಗೋದು ಕಾಣೋ ಇದು, ಯಾಕೆಂದರೆ ಇದು ಸ್ಟ್ರೈಟ್ ಫಾರ್ವರ್ಡ್ ಯುದ್ಧದಲ್ಲಿ ಗೆಲ್ಲೋಕ್ಕಾಗೋದಿಲ್ಲ, ರಾಮನನ್ನು ಮಾಯಾಬಲ ಪ್ರಯೋಗ ಮಾಡು, ಪ್ರಾಕ್ಸಿ ವಾರ್ ಶುರು ಮಾಡು ಅಂತ. ಪಾಕಿಸ್ತಾನ ಪ್ರಾಕ್ಸಿ ವಾರ್, ನೇರ ಯುದ್ಧದಲ್ಲಿ ಆಗೋದಿಲ್ಲ, ಇಷ್ಟೇ ತಾನೇ, ನಾನೆಲ್ಲ ನೋಡ್ಕೊಳ್ತೇನೆ ಎಂಬುದಾಗಿ ಇಂದ್ರಜಿತ್ತು ಯುದ್ಧ ಭೂಮಿಗೆ ಬಂದ. ಅವನನ್ನು ನೋಡಿದ ರಾಮಚಂದ್ರ, ಇವನ ರೂಪವೇನು, ಇವನು ತೇಜಸ್ಸೇನು, ಅದು ಮಾಡ್ತಾ ಇರೋ ಕೆಲಸ ಏನು ಅಂತ ಹೇಳುವಷ್ಟರಲ್ಲಿ ಇಂದ್ರಜಿತ್ತು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟ. ಯುದ್ಧದಲ್ಲಿ ಕೊನೆಗೆ ಬಿಡಬೇಕಾದದ್ದು ಬ್ರಹ್ಮಾಸ್ತ್ರ ಯಾವಾಗಲೂ, ಮೊದಲು ಮಾಡೋ ಕೆಲಸ ಅಲ್ಲ. ಆಟಮ್ ಬಾಂಬ್ ಯಾರು ಮೊದಲು ಹಾಕ್ತಾರಿಯೇ, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟ. ಆವಾಂತು ದೃಷ್ಟ ಪರಿತವು ವಿಸಂಜ್ಞವು ನಿವೃತ್ತ ಯುದ್ಧವು ಕತರೋಷ ಹರ್ಷವು. ಈ ರಾಮ ಲಕ್ಷ್ಮಣರಿಬ್ಬರು ಹೋದರೆ ಅಥವಾ ಮೂರ್ಛೆ ಬಿದ್ದರೆ ಉಳಿದವರೆಲ್ಲ ಹೆದರಿ ಹೋಗಿಬಿಡ್ತಾರೆ. ಸುಗ್ರೀವನ ಸೈನ್ಯ ಶಿಸ್ತಿಲ್ಲ ಇದಕ್ಕೆ, ಬರೀ ಕಪಿಗಳು ಅಂತ ತಿಳ್ಕೊಂಡು ಆ ಯುದ್ಧವನ್ನು ಮುಕ್ತಾಯ ಮಾಡುವುದಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ದಿವಸದ 5ನೇ ಭಾಗದಲ್ಲಿ 67 crore ವಾನರ ವೀರರು ಸತ್ತು ಬಿದ್ದರು ಲೆಕ್ಕ ಕೊಡ್ತಾರೆ ವಾಲ್ಮೀಕಿ ಮಹರ್ಷಿ. ಒಂದು ದಿವಸದ 5ನೇ ಅನ್ನ ಪಂಚಮಶೇಷೇಣ ವಲ್ಲಭೇನ ಸ್ವಯಂಭುವ ಮಾರ್ಗತೆ ಜಾಂಬವಂತಸ್ಮ ಹನುಮಾನ್ ಸವಿಭೀಷಣ ಸಪ್ತಷಷ್ಟಿ ಹತಾಕೋಟ್ಯ ವಾನರಾಣಾಂ ತರಸ್ವಿನಾಂ. 67 crore ಜನ ಸತ್ತು ಬಿದ್ದರು ಇಮ್ಮಿಡಿಯೇಟ್ ಅದರ ಸರೌಂಡಿಂಗ್ಸ್ನಲ್ಲಿ. ಉಳಿದವರು ಕೆಲವರಿಗೆ ಬ್ರಹ್ಮಾಸ್ತ್ರದಿಂದ ಸಾಯುವುದು ಬೇಡ ಅಂತ ವರವಿತ್ತಲ್ಲ, ಜಾಂಬವಂತ ಒಬ್ಬ, ಹನುಮಂತ ಒಬ್ಬ, ವಿಭೀಷಣ ಒಬ್ಬ, ಇವರು ಮೂವರೆಚ್ಚರವಾಗಿದ್ದಾರೆ. ರಾಮ ಲಕ್ಷ್ಮಣರು ಪರಮಾತ್ಮನ ಅಂಶದಲ್ಲಿ ಬಂದಿರತಕ್ಕವರು. ಇದು ನಾವು ಮತ್ತೆ ಹೇಳಬಾರದು. ಬ್ರಹ್ಮಾಸ್ತ್ರಕ್ಕೆ ವಶವಾದವರಂತೆ ಹಾಗೆಯೇ ಬಿದ್ದಿದ್ದಾರೆ. ನೋಡುವುದಕ್ಕೆ ಮನುಷ್ಯ ನಾಟಕ ಇದು, ಮತ್ತೆ ಹೇಳಬಾರದು. ಆ ಹೊತ್ತಲ್ಲಿ ವಿಭೀಷಣ ರಾತ್ರಿಯಾಗಿಬಿಟ್ಟಿದೆ, ಕೈಯಲ್ಲಿ ಪಂಜು ಕೊಳ್ಳಿಗಳನ್ನು ಹಿಡ್ಕೊಂಡು ಯಾರ್ಯಾರು ಬದುಕಿದ್ದಾರೆ ಯಾರ್ಯಾರು ಹೋಗಿದ್ದಾರೆ ಯುದ್ಧ ಭೂಮಿಯಲ್ಲಿ ನೋಡ್ತಾ ಬರ್ತಾ ಇದ್ದಾರೆ. ಈಗ ತಾನೇ ಒಬ್ಬರು ಬಂದು ಹೇಳಿದರು, ಹೌ ಪಿಕ್ಟೋರಿಯಲ್ ನೀವು ಕೊಡೋ ಪಿಕ್ಚರ್ ಅಂತ. ನನ್ನದಲ್ಲ ಸ್ವಾಮಿ, ಇದು ವಾಲ್ಮೀಕಿ ಕೊಟ್ಟಿರೋ ಪಿಕ್ಚರು. ಉರಿಗೊಳ್ಳಿಗಳನ್ನು ಹಿಡ್ಕೊಂಡು ವಿಭೀಷಣ, ಅವನಿಲ್ದಿದ್ರೆ ಏನು ಗತಿ ಆಗ್ತಿತ್ತು ಈ ಸೈನ್ಯದಲ್ಲಿ, ನೋಡ್ತಾನೆ ನೋಡ್ತಾನೆ ಬಾಂಬವಂತ ಇದ್ದಾನೆ, ಎಲ್ಲಿ ವೃದ್ಧನಾದವನು ನೋಡಿದ, ಬದುಕಿದ್ದ ಶಕ್ತಿ ಕಡಿಮೆಯಾಗಿತ್ತು, ಉರಿ ಬ್ರಹ್ಮಾಸ್ತ್ರದ ಉರಿ. ಆಮೇಲೆ ಜಾಂಬವಂತನನ್ನು ಏನು ಮಾಡೋಣ ಹಿರಿಯರೇ, ಈ ಸೈನ್ಯ ಹೇಗಾಯ್ತಲ್ಲ ಅಂದರೆ ಅವನು ತೊದಲ್ತಾ ಹೇಳಿದ, ಹನುಮಂತ ಬದುಕಿದ್ದಾನೆ ನೋಡು ಅಂದ. ಅದಕ್ಕೆ ಅವನು ಕೇಳ್ತಾನೆ, ಎಲ್ಲ ಬಿಟ್ಟು ರಾಮ ಲಕ್ಷ್ಮಣ ಬದುಕಿದ್ದಾರೆ ಅಂತ ಕೇಳಲಿಲ್ಲ, ಹನುಮಂತನನ್ನು ಕೇಳ್ತಾ ಇದ್ದೀಯಲ್ಲ. ನೈವ ರಾಜನಿ ಸುಗ್ರೀವೇ ನ ಅಂಗದೇ ನಾಪಿ ರಾಘವೇ ಆರ್ಯ ಸಂದರ್ಶಿತ ಸ್ನೇಹ ಯಥಾ ವಾಯುಸುತೇ ಪರಹ. ಎಲ್ಲ ಬಿಟ್ಟು ಅವನನ್ನು ಯಾತೆ ಕೇಳ್ತೀರಿ? ಅದಕ್ಕೆ ಮತ್ತೆ ಹೇಳಿದ, ಅವನು ಜಾಂಬವಂತ ತಸ್ಮಿನ್ ಜೀವತಿ ವೀರೇತು ಹತಮಪಿ ಅಹತಂ ಬಲಂ. ಅವನು ಬದುಕಿದ್ರೆ ಉಳಿದವರು ಸತ್ತವರನ್ನು ಬದುಕಿಸಬಲ್ಲ. ಭವಾನ್ ಜೀವಾತವೇ ಸ್ಮಾಕಂ. ಕಿಷ್ಕಿಂದ ಕಾಂಡದ ಕೊನೆಯಲ್ಲಿ ಇದೇ ಮಾತು. ಸಂಜೀವರಾಯ ಅಂತ ಹೆಸರು ಅವನಿಗೆ. ಬದುಕಿದ್ದವರನ್ನು ಎಬ್ಬಿಸಬಲ್ಲವನು,
ಅಸಾಧ್ಯವನ್ನು ಸಾಧ್ಯ ಮಾಡಬಲ್ಲವನು. ಹಾಗಿದ್ದರೆ ಹುಡುಕಿ ನೋಡ್ಕೊವ. ಅಲ್ಲೆಲ್ಲ ಹುಡುಕಿದರು, ಹನುಮಂತ ಸಿಕ್ಕಿದ. ಅವನು ಒಂದು ಕಡೆ ಎಲ್ಲೋ ಕೂತಿದ್ದ, ಬಿದ್ದಿದ್ದ. ಆಪತ್ಕಾಲದಲ್ಲಿಯೂ ಅವನಿಗಿದ್ದಿದ್ದು ಒಂದೇ ಮಂತ್ರ, ರಾಮಮಂತ್ರ ಜಪ ಮಾಡ್ತಾ ಇದ್ದಾನೆ. ಜಾಂಬುವಂತ ಕರೀತಾನೆ ಬಾ ಅಂದರು, ಕರ್ಕೊಂಬಂದರು. ಜಾಂಬುವಂತ ಸುಷೇಣನನ್ನು ಕರೆದ, ಏನು ಮಾಡಬೇಕು, ತುಂಬ ಅರ್ಜೆಂಟಾಗಿದೆ, ಒಂದು ಔಷಧಿ ತೊಗೊಂಬರಬೇಕು. ಎಲ್ಲಿ? ಹಿಮವತ್ ಪರ್ವತದಲ್ಲಿದೆ, ಅರ್ಜೆಂಟು. ಇವರಿರೋದು ಲಂಕೆಯಲ್ಲಿ. ಹಿಮವಂತಂ ನಗಶ್ರೇಷ್ಠಂ ಹನುಮಾನ್ ಗಂತುಮರ್ಹಸಿ. ಅಲ್ಲಿ ಕೆಲವು ಮೂಲಿಕೆಗಳಿವೆ. ಮೃತ ಸಂಜೀವಿನೀಂಚೈವ ವಿಶಲ್ಯಕರಣೀಮಪಿ, 33ನೇ ಶ್ಲೋಕ. ಸಾವರಣ್ಯಕರಣೀಂಚೈವ ಸಂಧಾನಕರಣೀಂ ತಥಾ, ಮುಂದಿನ ಅಧ್ಯಾಯದಲ್ಲಿ ಅವತ್ತು ಹೇಳಿದ್ದೆ. ಮೃತರನ್ನು ಎಬ್ಬಿಸಬಲ್ಲದ್ದು ಮೃತ ಸಂಜೀವಿನಿ. ವಿಶಲ್ಯಕರಣೀಂ, ಆಯುಧಗಳು, ಬಾಣ ಮನುಚು ಚುಚ್ಚಿಕೊಂಡಿದ್ದರೆ ಅದನ್ನು ತೆಗೀತಕ್ಕಂಥ ಔಷಧಿಗಳು. ಸಾವರಣ್ಯಕರಣೀಂ, ಬಣ್ಣ ಕೆಟ್ಟಿದ್ದರೆ ಬಣ್ಣ ಸರಿ ಮಾಡುವುದು. ಸಂಧಾನಕರಣೀಂ, ಚರ್ಮ ಕೊಚ್ಚಿದ್ದರೆ ಅದನ್ನು ಜಾಯಿಂಟ್ ಮಾಡುವುದು. ಇದೆಲ್ಲ ಮೂಲಿಕೆಗಳು. ಕೈಯಲ್ಲಿ ಹೊಸಕಿ ಆ ಸೊಪ್ಪು ರಸವನ್ನು ಮೈಗೆ ಹುಯ್ದು ಬಿಟ್ಟರೆ ಕೆಲಸ ಆಗ್ತಿತ್ತು. ಅದರಲ್ಲಿ ಮೃತ ಸಂಜೀವಿನಿ ಆ ಮೂಲಿಕೆಯನ್ನು ಕೈಯಲ್ಲಿ ಹೊಸಕಿ ಮೂಗಿಗೆ ಹಿಡಿದು ಬಿಟ್ಟರೆ ಎದ್ದು ಕೂತು ಬಿಡುತ್ತಿದ್ದರು ಅಂಥ ಔಷಧಿ. ಎಲ್ಲಿದೆ ಹೇಳಿ, ನನಗೆ ಗೊತ್ತಿಲ್ಲ, ಇರೋದನ್ನು ಹೇಳ್ತೇನೆ. ಅದು ಇಂಚಿಂತ ಆ ಕಡೆ ಇದೆ, ಹೋಗ್ಬಾ, ಅದು ನಿನಗೆ ಗೊತ್ತಾಗುತ್ತೆ. ಹೇಗೆ ತಿಳಿಯುವುದು? ಲೇ, ರಾತ್ರಿ ಹೊತ್ತು ಆ ಔಷಧಿಗಳು ನಿದ್ದೆ ಮಾಡುವುದಿಲ್ಲ ಕಾಣೋ. ಎಲೆಗಳು ಮಿಂಚುತ್ತವೆ, ಮಿಂಚುವುದ್ರ ಮೇಲೆ ಹಿಡ್ಕೊಂಡು ಬಾ. ಇಷ್ಟೇ ತಾನೇ ಎಂದ ಹನುಮಂತ. ಗೊತ್ತಿಲ್ಲದೇ ಪದಾರ್ಥ ಎಲ್ಲ ಹುಡುಕಬೇಕಾದ್ರೆ ಹನುಮಂತ ಯಾವಾಗಲೂ. ರಾಮಾಯಣದಲ್ಲಿ ನೋಡದೇದ್ದು ಭರತನನ್ನು, ನೋಡದೇದ್ದು ಸೀತೆಯನ್ನು, ನೋಡದೇದ್ದು ಮೂಲಿಕೆಗಳನ್ನು. ನಮಸ್ಕೃತ್ವಾತ ರಾಮಾಯ, ಇದೆಯಲ್ಲ ರಾಮನ ನಮಸ್ಕಾರ ಹಾಕಿದರೆ ಯಾವುದು ಅಸಾಧ್ಯ ನಮಗೆ? ಆ ಮಹಾವಿಶ್ವಾಸ ಅವನಿಗೆ. ಮಾರುತಿ ಭೀಮ ವಿಕ್ರಮ ರಾಘವಾರ್ಥೇ ಪರಂಕರ್ಮ ಸಮೀಹತ ಪರಂತಪ. ಒಂದು ನೆಗತಕ್ಕೆ ನೆಗೆದ ಹಿಮವತ್ ಪರ್ವತಕ್ಕೆ. ಹಿಮವತ್ ಪರ್ವತ ಅಂದರೆ ಈ ಕಡೆಯಿಂದ ಆ ಕಡೆ ತನಕ ಇದೆ, ಎಲ್ಲಿದೆ ಈ ಮೂಲಿಕೆ? ರಾಮನ ಧ್ಯಾನ ಮಾಡಿದ, ಒಂದು ಹಂಚು ಮನಸ್ಸಲ್ಲಿ ಬಂತು, ಇಲ್ಲೇ ಇರಬೇಕಿದ್ದರೆ. ಅವನು ಅಲ್ಲೆಲ್ಲ ಓಡಾಡಿದ್ದವನು, ಹನುಮಾನ್ ಚಟಿ ಕಡೆ, ಗಂಧಮಾದನ ಪರ್ವತ, ಹನುಮಂತ ಇವುಗಳು ನಿತ್ಯವಾಸ ಮಾಡುವ ಜಾಗ ಬದರೀನಾಥ ಕ್ಷೇತ್ರ. ಅದು ಸುತ್ತಮುತ್ತ ಅವನ ಜಾಗ. ಹುಟ್ಟಿದ್ದು ಕರ್ನಾಟಕದಲ್ಲಿ, ಬೆಳೆದದ್ದು ತಿರುಪತಿಯಲ್ಲಿ, ಓಡಾಡಿದ್ದು ಎಲ್ಲ ಬೆಟ್ಟಗಳಲ್ಲಿ, ಕೊನೆಯಲ್ಲಿ ನಿತ್ಯವಾಸ ಮಾಡುವುದು ಗಂಧಮಾದನ ಪರ್ವತ. ಎಲ್ಲಿ? ಜೋಶಿ ಮಠದ ಸಮೀಪ, ಗಂಗೋತ್ರಿ ಯಮುನೇತ್ರ ತಿರುಗುತ್ತೀರಲ್ಲ, ಅದು ಹನುಮಾನ್ ಚಟಿ, ಹನುಮಂತ ವಾಸ ಮಾಡ್ತಕ್ಕಂಥ ಜಾಗ ಅದು. ಅಲ್ಲಿಂದ ಹೋದ, ಕತ್ಲಾಗಿಬಿಟ್ಟಿದೆ, ಔಷಧಿಗಳನ್ನು ನೋಡಿದ, ಬಂದು ಕಣ್ಣಿಗೆ ಬೀಳಲಿಲ್ಲ. ಅವನು ಹೇಳಿದ, ಲೇ ಔಷಧಿ ದೇವತೆಗಳಿರ, ನಾನು ರಾಮನ ಕೆಲಸಕ್ಕೋಸ್ಕರ ಬಂದಿದ್ದೇನೆ, ನಿಮಗೆ ಕನಿಕರ ಬೇಡವೇ ನನ್ನ ಮೇಲೆ? ಕಿಮೇತ ದೇವಂ ಸುಮಿನಿಶ್ಚಿತಂತೆ ಯದ್ ರಾಘವೇನಾಸಿ ಕೃತಾನುಕಂಪ. ನಿಮಗೆ ಔಷಧಿ ಶಕ್ತಿ ಕೊಟ್ಟವನೇ ಆ ರಾಮಚಂದ್ರ ಭಗವಂತ, ಅವನಲ್ಲಿ ಉಪಕಾರ ಬುದ್ಧಿ ಬೇಡವೇ ನಿಮಗೆ? ಔಷಧಿಗಳೇನು ಮಾತಾಡಲಿಲ್ಲ. ಅವಕ್ಕೇನು ವರ ಇತ್ತು? ಪಾಪಿಗಳು ಕಣ್ಣುಗಿಣ್ಣಿಗೆ ಬೀಳಬಾರ್ದು, ಅದರಿಂದ ಯಾರಾದರೂ ಅವರಾಗಿ ಬಂದು ಪತ್ತೆ ಮಾಡಿ ತೊಗೊಂಡು ಹೋಗೋ ತನಕ ನೀವಾಗಿ ತೋರಿಸ್ಕೋಬೇಡಿ ಅಂತ ಹೇಳಿದ್ರಿಂದ. ಇವನು ಯಾವನು? ಹನುಮಂತನೋ ರಾಕ್ಷಸನೋ? ಯಾರಿಗೆ ತೊಗೊಂಡು ಹೋಗ್ತಾನೋ ಏನೋ ಅಂತ ಕಣ್ಣಿಗೆ ಬೀಳಲಿಲ್ಲ, ಕೋಪ ಬಂದುಬಿಡ್ತು. ಸತಸ್ಯ ಶೃಂಗಂ ಸನಕಂ ಸನಾಗಂ ಸ ಕಾಂಚನಂ ಧಾತು ಸಹಸ್ರಜುಷ್ಟಂ ವಿಕೀರ್ಣಕೂಟಜ್ವಲಿತಾಗ್ರಸಾನಂ ಪ್ರಗೃಹ್ಯ ವೇಗಾತ ಸಹಸ್ವರ್ಣಮಾಥ. ಆ ಬೆಟ್ಟದ ಶಿಖರವನ್ನೇ ಅನಾಮತ್ತಾಗಿ ಕಿತ್ತ. ನಿನ್ನೆ ಒಂದು ಫೋಟೋ ಲ್ಯಾಮಿನೇಷನ್ಗೆ ತಗೊಂಡಿದ್ದಾರೆ ನಮ್ಮ ಪಡಿಯಾರವರು, ಅದೇ ಘಟ್ಟಕ್ಕೆ ಸರಿಯಾಗಿ ಬಂದಿದೆ ನೋಡಿ. ಅದು ಸಂಜೀವನ ಪರ್ವತವನ್ನೇ ಮೇಲಕ್ಕೆ ಹತ್ತಿಬಿಟ್ಟ ಅನಾಮತ್ತಾಗಿ. ಅದರಲ್ಲಿ ಆನೆಗಳಿದ್ದುವಂತೆ, ಅದರಲ್ಲಿ ಹಾವುಗಳಿದ್ದವು. ಸನಗಂ ಸನಾಗಂ, ಎಷ್ಟೊಂದು ಮರಗಳು. ಕಾಂಚನಂ ಧಾತು ಸಹಸ್ರ ಜುಷ್ಟಂ, ಬಂಗಾರದ ಅದಿರುಗಳು ಒಳಗಡೆ ಇದ್ದವು. ವಿಕೀರ್ಣ ಕೂಟ ಜ್ವಲಿತಾಗ್ರಸಾನಂ, ಆ ಶಿಖರಗಳು ಥಳಥಳ ಹೊಳಿತಾ ಇದ್ದವು. ಪ್ರಗೃಹ್ಯ ವೇಗಾತ ಸಹಸ್ರಮ ಮಾಥ. ಅಷ್ಟೊತ್ತಿಗೆ ಬೆಳಗ್ಗೆ ಆಯಿತು. ಓಡ್ತಾ ಇದ್ದಾರೆ, ಅಯ್ಯೋ ಯುದ್ಧ ಭೂಮಿಲಿ ಏನು ಕಥೆ ಆಗಿದೆಯೋ ಅಂತ. ಸೂರ್ಯನಿಗೆ ಪ್ರತಿದ್ವಂದಿಯಾಗಿ ಇನ್ನೊಬ್ಬ ಸೂರ್ಯ ಬಂದುಬಿಟ್ನೋ ಎಂಬುವಂತೆ ಒಂದೇ ಸಮಾಹಾರ್ಥ ಹಾರ್ಥ ರಾಮಲಕ್ಷ್ಮಣರು ಯುದ್ಧ ಭೂಮಿಯಲ್ಲಿ ಎಲ್ಲಿ ಬಿದ್ದಿದ್ದರೋ ಆ ಜಾಗಕ್ಕೆ ಬಂದು ಕೂಡಲೇ ಈ ಬೆಟ್ಟದ ಶಿಖರದಲ್ಲಿದ್ದ ಔಷಧಿಯ ಪ್ರಭಾವದಿಂದ ಗಂಧಮಾಘ್ರಾಯ ಮಹೌಷಧೀನಾಂ, ಸತ್ತು ಬಿದ್ದಿದ್ದವರಲ್ಲಿ ಎದ್ದು ಕೂತೇ ಬಿಟ್ಟರು. ಅವನು ಬೆಟ್ಟ ತಗೊಂಬರೋ ಹೊತ್ತಿಗೆ ಎಲ್ಲ ಎದ್ದು ಕೂತಿದ್ದಾರೆ. ಹಣೆ ಚಚ್ಚಿಕೊಂಡ, ನನ್ನ ಯಾಕೆ ಕಳಿಸಿದ್ರಿ ಮತ್ತೆ ಅಲ್ಲಿ? ಎಲ್ಲ ಎದ್ದು ಕೂತಿದ್ದಾರಲ್ಲ. ಇಲ್ಲಪ್ಪ, ನೀ ತಗೊಂಬಂದೆ ಅಂತವರು ಇದ್ದಿದ್ದಾರೆ, ಈಗೇನು ಮಾಡುವುದು? ಅದೆಲ್ಲಿತ್ತು ಅಲ್ಲೇ ಇಟ್ಟು ಬಂದರು. ಒಳ್ಳೆ, ನೀವು ಬುದ್ಧಿ ಇಲ್ಲ ಅಂತ ನಾವು ಹೇಳಬಾರ್ದು.
ಅದು ಅಲ್ಲೇ ಇದ್ದರೆ ಅದರ ಮಹಿಮೆಯಿಂದ ಸತ್ತ ರಾಕ್ಷಸರು ಎದ್ದು ಕೂತ್ಕೊಂಡು ಏನು ಮಾಡುವುದಾದ್ದರಿಂದ. ಹಾಗಿದ್ರಲ್ಲಿ ಔಷಧಿ ತರೋ ಹೊತ್ತಿಗೆ ರಾಕ್ಷಸರು ಇರಲಿಲ್ಲವೇ ಅಲ್ಲಿ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ವಾಲ್ಮೀಕಿ ಎಷ್ಟು ಚಾಣಾಕ್ಷರು, ಏ ಹನ್ಯಂತೆ ಎರಣೇ ತತ್ರ ರಾಕ್ಷಸಾ ಕಪಿಕುಂಜರೈ. ಪ್ರತಿ ದಿವಸ ಯುದ್ಧದಲ್ಲಿ ಯಾರ್ಯಾರು ಸಾಯ್ತಾ ಇದ್ದರೋ ವಾನರ ವೀರರ ಕೈಗೆ ಸಿಕ್ಕು ಹತ ಹತಾಸ್ತು ಕ್ಷಿಪ್ಯಂತೆ ಸರ್ವಯೇವತು ಸಾಗರೇ. ಹತ ಅಹತಾಸ್ತು, ಸತ್ತವರು ಇನ್ನೂ ಜೀವ ಇದ್ದು ಬರೀ ಕೈಯೋ ಕಾಲೋ ಕಳ್ಕೊಂಡವರು ಚಿಕಿತ್ಸೆ ಡಾಕ್ಟ್ರ್ಗಳಿರಲಿಲ್ಲ ಲಂಕೆಯಲ್ಲಿ. ಎಲ್ಲಿ ಡಾಕ್ಟ್ರ್ಗಳಿಲ್ಲ ಅದು ಲಂಕೆ, ಹಾಗೆ ತಿಳ್ಕೋಬೇಕು. ಒಂದು ಸ್ವಲ್ಪ ಅವ್ರನ್ನ ಯಾರು ಸೇವೆ ಮಾಡ್ತಾ ಇನ್ನು ಕೊನೆ ತನಕ ಪೆನ್ಷನ್ ಕೊಟ್ಕೊಂಡಿರೋರು ಅಂತ ಅವ್ರನ್ನೆಲ್ಲ ಎಳೆದು ಸಮುದ್ರಕ್ಕೆ ಹಾಗೆ ಸ್ವಚ್ಛ ಮಾಡಿ ಗೂಡಿಸಿ ಬರ್ತಿದ್ರು. ಫಾಲ್ಗುಣ ಶುಕ್ಲ ತ್ರಯೋದಶಿ ದಿವಸ ಹನುಮಂತ ಸಮುದ್ರ ಲಂಘನ ಮಾಡಿದ. ಕೃಷ್ಣ ಪಕ್ಷ ಪ್ರಥಮೇ ದಿವಸ ಆ ಕಡೆಯಿಂದ ಸೈನ್ಯ ಹೊರಟಿತು. ಈಗಿನ್ನೇನು ಅಷ್ಟಮಿ ದಿವಸ ಬರ್ತಾ ಇದೆ, ಫಾಲ್ಗುಣ ಮಾಸ ಅಮಾವಾಸ್ಯೆಗೆ ಸರಿಯಾಗಿ ರಾವಣನ ಮರಣ. ಪಂಚಮಿ ದಿವಸಕ್ಕೆ ರಾಮಚಂದ್ರ ಭರದ್ವಾಜ ಆಶ್ರಮಕ್ಕೆ ಬರ್ತಾನೆ, ಸಪ್ತಮಿ ದಿವಸ ರಾಮಚಂದ್ರ ಸ್ವಾಮಿಯ ಪಟ್ಟಾಭಿಷೇಕ. ಎಲ್ಲ ಲೆಕ್ಕ ಕೊಟ್ಟಿದ್ದಾರೆ ವಾಲ್ಮೀಕಿ. ಅದೆಲ್ಲ ಗೋವಿಂದರಾಜರು ಹೆಕ್ಕಿ ತೆಗೆದು ಕರೆಕ್ಟ್ ಕೊಟ್ಟಿದ್ದು. ರಾಮ ಪಟ್ಟಾಭಿಷೇಕ ಆಗಿದ್ದು ಸಪ್ತಮಿ ದಿವಸ, ಜ್ಞಾಪಕ ಇಟ್ಕೊಳ್ಳಿ. ಎಲ್ಲ ಎದ್ದು ಕೂತರು, ರಾಕ್ಷಸರಿಗಿದ್ದು ಬೆನಿಫಿಟ್ ಆಗಲಿಲ್ಲ, ಉತ್ಸಾಹ ಬಂದುಬಿಡ್ತು. ಅವರೆಲ್ಲ ಒಬ್ಬರೊಬ್ಬರು ನೋಡಿಕೊಂಡ್ರು, ಈ ರಾತ್ರಿ ಎಲ್ಲ ಮಲಗಿದ್ದಾರೆ ಲಂಕೆಯಲ್ಲಿ ಪಾಪಿಗಳು, ನಾವೇನು ಮಾಡಬೇಕು? ಒಬ್ಬ ಇನ್ನೊಬ್ಬನಿಗೆ ಹೇಳ್ದ, ಆ ಹನುಮಂತ ಲಂಕೆ ಸುಟ್ಟನಲ್ಲ, ನಾ ಒಬ್ಬೊಬ್ಬರು ಅದನ್ನು ಮಾಡಲಿಲ್ಲ ಅಂತ ಬಯಸ್ಕೋತಾ ಇದ್ದೇವೆ ಮನೆಗೆ ಹೋಗಿ. ಅವನೊಬ್ಬನೇ ಊರು ಸುಟ್ಟ, ನೀವೇನು ಮಾಡಿದ್ರಿ? ಈಗೆಲ್ಲರೂ ಸೇರಿ ಲಂಕೆಯನ್ನು ಸುಡೋಣ ಎಂಬುದಾಗಿ ರಾತ್ರಿ ಕೊಳ್ಳಿಗಳನ್ನು ತಯಾರು ಮಾಡಿಕೊಂಡು ಎಲ್ಲರೂ ಊರನ್ನು ಲೂಟಿ ಮಾಡ್ತಾ ಇದ್ದಾರೆ. ಇಡೀ ಲಂಕೆ ಎರಡನೇ ಸಲ ಎಲ್ಲೆಲ್ಲಿ ರಿಪೇರಿ ಆಗಿತ್ತೋ ಅದೇ ವರ್ಣನೆ ಏನು ಹೇಳಲಿ. ಇಡೀ ಊರು ಮತ್ತೆ ಸುಟ್ಟಿತು, ಹಾಹಾಕಾರ, ಮೇಲೆ ಕೆಳಗೆ ಬೀಳ್ತಾ ಇದ್ದಾರೆ, ರಾವಣನಿಗೆ ಬೈತಾ ಇದ್ದಾರೆ ಜನ. ಅರ್ಧರಾತ್ರಿಯಲ್ಲಿ ಭೈರಿ ಶಂಖ ನಿನಾದ ಕೇಳಿ ರಾವಣ, ಇದೇನಿದೋ ಇಂದ್ರಜಿತ್ತು, ನೀನೇನು ಮಾಡಿದೆಯೋ ಅಂದ. ನಾ ಸರಿಯಾಗೆ ಮಾಡಿದ್ದೇನೆ, ಅವರೇನೋ ಮಾಡಿಕೊಂಡಿರಬೇಕು, ನಾನೇನು ಮಾಡಲಿಂದ. ಆಗ ಬೆಳಗ್ಗೆ ಆಗೋ ಹೊತ್ತಿಗೆ ಕುಂಭ ನಿಕುಂಭ ಎಂಬ ಕುಂಭಕರ್ಣನ ಮಕ್ಕಳನ್ನು, ಕಂಪನನೆಂಬ ಇನ್ನೊಬ್ಬ ಪುತ್ರನನ್ನು, ತಮ್ಮನ ಮಕ್ಕಳನ್ನು, ಒಬ್ಬರು ತಪ್ಪ ಒಬ್ಬರನ್ನು ಪಟ್ಟಾಭಿಷೇಕ ಮಾಡಿ ಯುದ್ಧ ಭೂಮಿಗೆ ಕಳಿಸ್ತಾನೆ ರಾವಣ. ಅವರೆಲ್ಲರನ್ನು ಅಂಗದಾಸರಿ ಮಾಡಿದ. ಕುಂಭಕರ್ಣನ ಮಗ ಆಯಿತು. ಈಗ ಮಕರಾಕ್ಷ ಬಂದ. ಅಷ್ಟ ಸಪ್ತತಿ ತಮಃ 78ನೇ ಸರ್ಗಕ್ಕೆ ಬಂದಿದ್ದೇನೆ ನಾನು. ಮಕರಾಕ್ಷ ಮಕರಕಣ್ಣನ್, ಕಂಬರಾಮಾಯಣದಲ್ಲಿ ನಿಮಗೆ ಮಕರಾಕ್ಷ ಮಕರಕಣ್ಣನ್ ಅಂತ ಹೆಸರಿಟ್ಟಿದ್ದಾರೆ. ಏನು ಅದ್ಭುತ, ಅದು ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ. ಕಂಬರಾಮಾಯಣ ಕೆಳಗಿಡೋಕೆ ಮನಸ್ಸು ಬರೋದಿಲ್ಲ. ಲಲಿತವಾದ ಪದ್ಯಗಳಲ್ಲಿ ಭಯಂಕರವಾದ ಯುದ್ಧ ವರ್ಣನೆ. ಇವನು ಯಾರು? ಇವನು ಖರಾಸುರನ ಪುತ್ರ. ಜನಸ್ಥಾನದಲ್ಲಿ ಖರ ರಾಮನ ಕೈಲಿ ಸತ್ತಿದ್ನಲ್ಲ, ಅವನ ಮಗ ಇವನು. ಇವನು ಯುದ್ಧ ಭೂಮಿಗೆ ಬಂದ. ಆ ರಾಮ ಎಲ್ಲಿ, ರಾಮ ಎಲ್ಲಿ ಅಂತ ಕೇಳ್ತಾ ಬಂದ. ಏಯ್, ಇವ್ ನಾವೆಲ್ಲ ಮನುಷ್ಯರು, ನಾವೆಲ್ಲ ಕಪಿಗಳಲ್ಲಿ ಏನೋ ವೀರ್, ನಮ್ಮ ಜೊತೆ ಯುದ್ಧ ಮಾಡು ಅಂದರೆ ಇಲ್ಲ ಇಲ್ಲ, ನಮ್ಮ ತಂದೆಯನ್ನು ಕೊಂದಿದ್ದಾನೆ, ನಾವು ಸೇರಿ ತೀರಿಸ್ಕೋಬೇಕು ಅಂತ. ಯುದ್ಧ ಭೂಮಿಗೆ ಬಂದ, ರಾಮನೆದುರಿಗೂ ನಿಂತ. ಆ ಯುದ್ಧದಲ್ಲಿ ಅವನೂ ಸತ್ತ. ಇನ್ನೇನು ಹೇಳಲಿ ಕಥೆನ? ಆಮೇಲೆ ಪುನಃ ರಾವಣ ಇಂದ್ರಜಿತ್ತಿಗೆ ಹೇಳಿದ, ಮಗು ನೀ ಇಡೀ ಪೂರ್ವ ದಿಕ್ಕನ್ನು ಗೆದ್ದವನು, ಇಂದ್ರನನ್ನು ಗೆದ್ದವನು, ಈ ರಾಮ ಲಕ್ಷ್ಮಣನ ಗೆಲ್ಲಿಕ್ಕಾಗಲಿಲ್ಲ ನನಗೆ ಅಂದರೆ ಏನೇ ಅಂತ ಛೇಡಿಸಿದಾಗ, ಅಪ್ಪ ಯೋಚನೆ ಬಿಡು, ನಾ ಮಾಡ್ತೇನೆ ಅಂತ ಅವನು ಮಾಯಾ ಯುದ್ಧವನ್ನು ಬೀಸ್ತಾನೆ. ನಿಕುಂಭಿಲಾ ಕ್ಷೇತ್ರಕ್ಕೆ ಹೋಗಿ ಒಂದು ಯಾಗವನ್ನು ಮಾಡಬೇಕು. ಅದಕ್ಕೆ ಅವನಿಗೆ ಟೈಮ್ ಬೇಕಾಗಿತ್ತು. ಟೈಮ್ ಗೈನಿಂಗ್ ಟ್ಯಾಕ್ಟಿಕ್ಸ್ ಮಾಡಿದ. ಆ ಮಾಯಾ ಯುದ್ಧದಲ್ಲಿ ಏನು ಮಾಡ್ತಾನೆ ಅಂದರೆ, ಮಾಯಾ ಸೀತೆಯನ್ನು ತಯಾರು ಮಾಡಿ ಸೀತಾದೇವಿಯಂತೆಯೇ ಕಾಣುವಂತಹ ಒಂದು ಮಾಯಾಕೃತಿ. ಲಂಕೆಯಲ್ಲೇ ಒಬ್ಬ ಸ್ತ್ರೀಗೆ ಅದೇ ವೇಷ ಗೀಷ ಹಾಕಿದ್ರು, ಮಾಯಿಂದ ಹೇಗೆ ಸೃಷ್ಟಿ ಮಾಡಿದ್ರು ಒಬ್ಬೊಬ್ಬರಿಗೆ ಗೊತ್ತಿಲ್ಲ. ಅವಳನ್ನು ಹಿಡ್ಕೊಂಡು ಮುಂದೆ ಜುಟ್ಟು ಸಮೇತ ಲಂಕೆಯ ಉತ್ತರ ದ್ವಾರದಲ್ಲಿ ರಾಮ ಲಕ್ಷ್ಮಣ ಹನುಮಂತ ನಿಂತಿದ್ದ ಜಾಗದಲ್ಲಿ ಇಂದ್ರಜಿತ್ ಹೇಳ್ದ, ಇದೇ ಸೀತೆ, ಅವಳಿಗೋಸ್ಕರ ನೀವೆಲ್ಲ ಬರ್ತಾ ಇದ್ದೀರಿ, ಇವತ್ತು ಯುದ್ಧ ಮುಗಿಸ್ಬಿಡ್ತೇನೆ, ಇವಳು ಬದುಕಿದ್ರೆ ತಾನೇ ಇಷ್ಟು ಅಂಥೇಳಿ ಅವಳನ್ನು ತಲೆಯನ್ನು ಕಡಿದು ತುಂಡು ಹಾಕಿದ. ಮಾಯಾ ಸೀತೆ ಸತ್ತು ಹೋದಳು. ರಾಮ ತಲೆ ಚಚ್ಚಿಕೊಂಡ, ಅಯ್ಯೋ ಈ ಸೀತೆಯೇ ಹೋಗಿಬಿಟ್ರೆ ಯುದ್ಧ ಯಾರಿಗೆ, ಅಪ್ಪಡಿ ವಾ ವೈಕಿ. ಇಂದ್ರಜಿತ್ಗೆ ಅದೇ ಬೇಕಾಗಿತ್ತು. ಲಕ್ಷ್ಮಣನೂ ಮೋಹಗೊಂಡ, ಆಶ್ಚರ್ಯ, ಹನುಮಂತನೂ ಮೋಹಗೊಂಡ. ಮಾಯೆಗೆ ದೂರವಾಗಿದ್ದ ಹನುಮಂತನಿಗೂ ಲೇ ಬಾಡ ಕಣೋ, ಸ್ತ್ರೀವಧೆ, ರಾಮಪತ್ನಿಯನ್ನು ಕೊಲ್ಲಬೇಡ, ಒಂದು ಧರ್ಮದ ಮಾರ್ಗದಲ್ಲಿ ಬಾ, ಎಷ್ಟು ಹೇಳಿದ್ರೂ ಕೇಳಲಿಲ್ಲ. ಎಲ್ಲರೂ ತುಂಬ ಬೇಜಾರು ಮಾಡಿಕೊಂಡು ಶೀತಧಾರೇಣ ಖಡ್ಗೇನ
ನಿಜಕಾನ ಇಂದ್ರಜಿತ್ ಸ್ವಯಂ ಯಜ್ಞೋಪವೀತ ಮಾಧೂಯ ಜನಿವಾರ ಹಾಕ್ಕೊಳ್ಳೋ ರೀತಿಯಲ್ಲಿ ಬಲಗಡೆ ಹೀಗೆ ಹೊಡೆದ್ರೆ ಇಲ್ಲಿಂದ ಹೀಗೆ ತಲೆ ತುಂಡಾಗಿ ಮಾಯಾ ಸೀತೆ ಸತ್ತು ಹೋದಳು. ಎಲ್ಲರೂ ದುಃಖಪಟ್ಟರು. ಅಷ್ಟರಲ್ಲಿ ದೂರದಲ್ಲಿ ಎಲ್ಲೋ ಇದ್ದ ವಿಭೀಷಣ ಅವನು ಬಂದ. ಏನಾಯಿತು ಏನಾಯಿತು, ಯುದ್ಧ ಯಾಕೆ ನಿಂತೋಯಿತು, ಸೀತೆನೇ ಹೋಗಿಬಿಟ್ಲು, ಇನ್ನೇನು ಯುದ್ಧ ಮಾಡೋದು. ಹತ್ರ ಬಂದು ಹೇಳಿದ, ರಾಮ ಇದನ್ನು ನಂಬಬೇಡ, ಇದು ನಮ್ಮವರ ಮೋಸ, ಇದು ಇಂದ್ರಜಿತ್ ಮಾಡಿದ ಕೆಲಸ. ನಿಕುಂಬೆಲೆ ಅಂತ ಒಂದು ಯಾಗ ಮಾಡ್ತಾ ಇದ್ದಾನೆ, ಆ ಯಾಗ ಪೂರ್ತಿಯಾದರೆ ಅಗ್ನಿಯನ್ನು ವಶ ಮಾಡಿಕೊಳ್ಳುವಂತಹ, ಇದು ಆಭಿಚಾರಿಕ ಅಥರ್ವವೇದೀಯ ಹೋಮ, ಇದು ಯಾರಿಗಾರು ಗೊತ್ತಿದ್ರೆ ಏನು ಗತಿಯಾಗುತ್ತೆ ನೋಡಿ. ಲಂಕೆಯ ಹತ್ರ ಇವರು ಬೆಳೆಸಿದ್ದು ಒಂದು ತೋಟ, ಅದಕ್ಕೆ ನಿಕುಂಭಿಲಾವನ ಅಂತ ಹೆಸರು. ಈ ಕುಂಭ ಶಬ್ದ ಬಹಳ ಬರುತ್ತೆ, ಇದು ಕುಂಭ ಕುಂಭಿಲ ನಿಕುಂಭ ಕುಂಭಕರ್ಣ. ಈ ಕುಂಭ ಶಬ್ದಕ್ಕೆ ಏನೋ ವಿಶೇಷ ಅರ್ಥ ಇರಬೇಕು, ರಿಸರ್ಚ್ ಮಾಡಿ ತೆಗಿಬೇಕು. ರಾಮ ನನ್ನ ಕಣ್ಣಿಗೆ ಕೊಟ್ಟಿಲ್ಲ ಅದನ್ನು. ಆ ತೋಡ ಹೇಗಿತ್ತು, ಪೂರ್ತಿ ನೆರಳು, ಒಳಗಡೆ ಒಂದು ಸೂರ್ಯನ ರಶ್ಮಿ ಬೀಳುವ ಹಾಗಿರಲಿಲ್ಲ. ದಟ್ಟವಾದ ನೆರಳಿರತಕ್ಕಂಥ ತೋಟದಲ್ಲಿ ಸರ್ಪಗಾವಲು ಸೈನ್ಯ ಹಾಕಿದ್ದಾರೆ. ವಾಲ್ಮೀಕಿ ಅದನ್ನು ಸ್ವಲ್ಪವೇ ವರ್ಣನೆ ಮಾಡಿದರು. ಆ ಸುತ್ತ ಇದ್ದ ಪಡೆ ಎಷ್ಟು ಭಯಂಕರವಾಗಿತ್ತು, ನಿಮಗೆ ಕಂಬರಾಮಾಯಣದಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಇವನು ಸ್ನಾನ ಗೀನ ಮಾಡಿ ಮಡಿ ಉಟ್ಕೊಂಡು ರೇಷ್ಮೆ ವಸ್ತ್ರ, ತಾನೇ ಪುರೋಹಿತ, ತಾನೇ ಹೋಮ ಮಾಡೋವನು, ತಾನೇ ಅಧ್ವರ್ಯು, ತಾನೇ ಬ್ರಹ್ಮ, ಎಲ್ಲ ತಾನೇ. ಅಗ್ನಿಯನ್ನು ವಶ ಮಾಡ್ತಾ ಇದ್ದಾನೆ. ಪೂರ್ಣಾಹುತಿ ಕೊಡುವುದಕ್ಕೆ ಹೊರಟೋಗಿದ್ದಾರೆ. ಅಷ್ಟರಲ್ಲಿ ಆ ಪೂರ್ಣಾಹುತಿ ಇನ್ನೇನು ಮುಗಿದು, ಮೇಲಿನಿಂದ ಅಗ್ನಿದತ್ತವಾದ ರಥ, ಕುದುರೆ, ಕವಚ, ಬಿಲ್ಲು, ಬಾಣ ಎಲ್ಲ ಬರ್ತಾ ಇದೆ ಇವನಿಗೆ. ಅದೇನಾದರೂ ಕೈಗೆ ಸಿಕ್ಕಿದ್ರೆ ಯುದ್ಧ ಮುಗಿಯೋ ತನಕ ಅಂತರ್ಧಾನನಾಗಿ ಯಾರ ಕಣ್ಣಿಗೂ ಬೀಳದೆ ಇಡೀ ಸೈನ್ಯವನ್ನು ಬಿನ್ ಲ್ಯಾಡನ್ನಾಗಿ ಮುಗಿಸ್ತಾ ಇದ್ದ. ಎಲ್ಲಿದ್ದೀನಿ ಅಂತ ಗೊತ್ತಾಗದೆ ಇರೋ ರೀತಿಯ ಒಂದು ಆ ಶಕ್ತಿ ನಿಕುಂಬಿಲ ಯಾಗಕ್ಕಿತ್ತು. ಅವನು ಯಾಗ ಪೂರ್ತಿ ಮಾಡೋದ್ರೊಳಗೆ ಹೋಗಿ ಅವನನ್ನು ಮುಗಿಸ್ಬೇಕು ರಾಮ ಅಂತ ಹೇಳಿದ ವಿಭೀಷಣ. ಸರಿ, ಏನು ಮಾಡಬೇಕು ಮಾಡು ಅಂದರೆ, ಇಲ್ಲ ನಿನ್ನ ಕೈಲಾಗೋದಿಲ್ಲ, ಇದಕ್ಕೆ ಲಕ್ಷ್ಮಣನೇ ಬೇಕು ಕಳುಹಿಸು ಎಂಬುದಾಗಿ ಅಲ್ಲಿ ಲಕ್ಷ್ಮಣನ ಕೊಂಡಾಡ್ತಾರೆ. ಕಂಬರಾಮಾಯಣದಲ್ಲಿ ವಾಲ್ಮೀಕಿ ತುಂಬ ಗಂಭೀರ, ಎಷ್ಟು ಬೇಕೋ ಅಷ್ಟೇ ಕೊಟ್ಟಿದ್ದಾರೆ. ಜಾಂಬುವಂತನನ್ನು ಒಡಂಬಡಿಸಿ ಹನುಮಂತ ಮೊದಲಾದ ಕೆಲವು ಮುಖ್ಯ ವೀರರನ್ನು ಒಂದು ಸಣ್ಣ ತುಕಡಿ ತುಂಬ ತಯಾರಾಗಿರ್ತಕ್ಕಂಥ ವಾನರವೀರರನ್ನು ಕರ್ಕೊಂಡು ಆ ನಿಕುಂಭಿಲ ತೋಟಕ್ಕೆ ಹತ್ತಿರ ಬರ್ತಾ ಇದ್ದಾರೆ. ಸುತ್ತ ಇದ್ದವ್ರನ್ನೆಲ್ಲ ಧ್ವಂಸ ಮಾಡಿ ಆ ನಿಕುಂಭಿಲ ತೋಟದ ಬಾಗಲಿ ಯಾವ ಕಡೆ ಅಂತ ಗೊತ್ತಿರಲಿಲ್ಲ. ಒಳಗೆ ನುಗ್ಗಿದ್ದಾರೆ, ಬೇಲಿ ಗೀಲಿ ಬೇಕೆ ಎಲ್ಲ ದಾಟಿಕೊಂಡು ರಾಮಚಂದ್ರ ಲಕ್ಷ್ಮಣನಿಗೆ ಆಶೀರ್ವಾದ ಮಾಡುವ ಪ್ರಸಂಗ. ಲಕ್ಷ್ಮಣ ಅಣ್ಣನನ್ನು ಕೇಳ್ತಾನೆ, ಪ್ರಭು ನನಗೆ ಆಶೀರ್ವಾದ ಮಾಡು, ನಿನ್ನ ಮಹಿಮೆಯಿಂದ ನಾನು ಗೆಲ್ತೇನೆ ಹೊರತು ನನ್ನ ಮಹಿಮೆಯಿಂದ ಅಲ್ಲ. ರಾಮಪಾದವು ಉಪಸ್ಪೃಶ್ಯ ಹೃಷ್ಟ ಸೌಮಿತ್ರಿ ರಬ್ರವೀತಿ, 85ನೇ ಅಧ್ಯಾಯ. ಆಮೇಲೆ ಬಿಲ್ಲು ಬಾಣ ಎಲ್ಲ ತಗೊಂಡ, ಲಕ್ಷ್ಮಣನಿಗೆ ತುಂಬ ಹರ್ಷ ಉಂಟಾಯಿತು, ರಾಮಚಂದ್ರ ಸ್ವಾಮಿ ಆಶೀರ್ವಾದ. ಆ ಯುದ್ಧ ಭೂಮಿಗೆ ಹೋಗಿದ್ದಾನೆ. ಯುದ್ಧ ಭೂಮಿಯಲ್ಲಿ ವೃಕ್ಷಾಂಧಕಾರ ನಿರ್ಗತ್ಯ ಜಾತಕ್ರೋಧ ಸರಾವಣಿ, 15ನೇ ಶ್ಲೋಕ ಮುಂದಿನ ಸರ್ಗ. ಆ ಹೋಮ ಮಾಡ್ತಾ ಇದ್ದ ಜಾಗದಲ್ಲಿ ಕಪಿಗಳು ಎಲ್ಲ ಕಡೆಯಿಂದ ನುಗ್ಗಿ ಕಲಕಲರವವನ್ನು ಮಾಡ್ತಾ, ಇವನಿಗೆ ಒಳಗಡೆ ಸೈನ್ಯ ಯಾರೂ ಹತ್ತಿರ ಇರಲಿಲ್ಲ. ಇಂದ್ರಜಿತ್ತಿಗೆ ಮಡಿ ಅದು ಬೇರೆ, ಅವನಿರುವುದು ಎಂಥ ದುರಾಚಾರ ನೋಡಿದ್ದು, ಇದ್ರ ಬೇರೆ ಮಡಿ ಸುಡೋದಕ್ಕೆ ಅವನಿಗೆ ಒಬ್ಬ ಬಾಡಿಗಾರ್ಡ್ ಇಲ್ಲ. ಅದನ್ನು ನೋಡಿದರು ವಾನರೆಲ್ಲ ಹೋದರು, ಒಬ್ಬ ತಲೆ ಕೂದಲೆಳೆದ, ಒಬ್ಬ ಕಚ್ಚೆ ಎಳೆದ, ಒಬ್ಬ ಹೀಗೆ ಬಾರೋ ಅಂದ, ಒಬ್ಬ ಕತ್ತೀನ್ ಚುಚ್ಚಿದ, ಅವನು ಚಿತ್ರಹಿಂಸೆ ಮಾಡಿದರು. ಎದುರುಗಡೆ ನೋಡ್ತಾನೆ ಲಕ್ಷ್ಮಣ ನಿಂತಿದ್ದಾನೆ, ನೀನು ಯಾಕೆ ಬಂದೆ, ಅವನ ಹಿಂದೆ ವಿಭೀಷಣ ಇದ್ದದ್ದನ್ನು ನೋಡಿದ, ಲೇ ಇವನೇ ಮಾಡಿಕೊಟ್ಟಿದ್ದು, ಟ್ರೈಟರ್ ದ್ರೋಹಿ. ಇನ್ನು ಕುಂಬಳೆ ಹೆಸರೇ ಗೊತ್ತಿರಲಿಲ್ಲ ರಾಮನಿಗೆ. ಈ ಜಾಗ ತೋರಿಸ್ದವ್ ನೀನೇ ಇರಬೇಕು, ಇಂಥ ಕೆಲಸ ನೀನು ಮಾಡೋದೆ ಅಂತ ಚಿಕ್ಕಪ್ಪನಿಗೆ ಇವನಿಗೆ ಭಯಂಕರವಾದ ಒಂದು ಸಂವಾದ. ಇದರಲ್ಲಿ ಬಹಳ ದೊಡ್ಡ ಧರ್ಮ ಸೂಕ್ಷ್ಮ ಇಟ್ಟಿದ್ದಾರೆ. ಇಹ ತ್ವಂ ಜಾತ ಸಂವೃದ್ಧ, 87ನೇ ಅಧ್ಯಾಯ. ಇಹ ತ್ವಂ ಜಾತ ಸಂವೃದ್ಧ, 11ನೇ ಶ್ಲೋಕ ನೋಡಿಕೊಳ್ಳಿ. ಸಾಕ್ಷಾತ್ ಭ್ರಾತ ಪಿತುರ್ಮಮ, ನೀನು ಈ ದೇಶದಲ್ಲಿ ಹುಟ್ಟಿದವನು, ಲಂಕಾ ದೇಶದಲ್ಲಿ. ದೇಶಭಕ್ತಿ ಅಲ್ವಾ ನನಗೆ, ಈಗ ಬೇಕಾದಾಗ ನ್ಯಾಷನಲಿಸಂ ಶುರು ಮಾಡಿದರು. ಈಗ ದುಷ್ಟರು ನ್ಯಾಷನಲಿಸಂ ಪಾರ್ಟಿ ಲಾಯಲ್ಟಿ, ನಮ್ಮ ತಂದೆಗೆ ಸ್ವಂತ ತಮ್ಮ. ಕಥಂ ದೃಹ್ಯಸಿ ಪುತ್ರಸ್ಯ ಪಿತೃವ್ಯೋ ಮಮ ರಾಕ್ಷಸ, ನ ಜ್ಞಾತಿತ್ವಂ ನ ಸೌಹಾರ್ದಂ ನ ಜಾತಿ ತವ ದುರ್ಮತೆ. ನನಗೆ ಜಾತಿ ಅಭಿಮಾನವೂ ಇಲ್ಲವೇ, ಬೇಕಾದ್ರೆ ಹೋಗಿ ನೋಡು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬರೀ ಜಾತಿ 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 ರಾಜಕಾರಣ. ಅದು ರಾಮಾಯಣದಲ್ಲೂ ಇತ್ತು, ರಾಕ್ಷಸ ರಾಕ್ಷಸರಿಗೆ ಓಟ್ ಹಾಕಬೇಕು, ಕಪಿಗಳು ಕಪಿಗೆ ಓಟ್ ಹಾಕಬೇಕು. ಅಯೋಧ್ಯೆಯಲ್ಲಿ
ಅಯೋಧ್ಯೆ ಜನರು ಮಾತ್ರ ಯೂನಿಟಿ ಇಲ್ಲ, ಧರ್ಮ ಧರ್ಮ ಅಂತ ಹೇಳೋರು, ಧರ್ಮ ಎಲ್ಲಿದ್ದಲ್ಲೆಲ್ಲ ಓಟಾಕ್ಬಿಡೋರು ಅವರು. ಈ ದಕ್ಷಿಣ ಭಾರತದ ಸ್ಥಿತಿ ನಿನಗೆ ಈ ಚಿಕ್ಕಪ್ಪ ಅನ್ನುವ ಗೌರವದಿಂದ ಮಾತಾಡಿಸ್ತಾ ಇದ್ದೇನೆ. ನನ್ನನ್ನು ತೋರಿಸ್ಕೊಟ್ಟಿದ್ದೀಯ, ನಾನು ಸತ್ರೆ ನಮ್ಮ ಅಣ್ಣ ನಮ್ಮ ತಂದೆ ಸತ್ರೆ ನಿನಗೆ ಕ್ಷೇಮವೇ ಎಂಬುದಾಗಿ ಬಯ್ಯುವಾಗ ಅದಕ್ಕೆ ವಿಭೀಷಣ ಕೊಡ್ತಕ್ಕ ಉತ್ತರ ನೋಡಿ, ನಾಳೆ ನಮ್ಮ ದೇಶದ ದುಷ್ಟರೇ ನಿಮ್ಮನ್ನು ಆಳುವರಾದರೆ ದೇಶತ್ಯಾಗೇನ ದುರ್ಜನಂ, ದೇಶ ಬಿಟ್ಟು ಹೋಗಬೇಕಾಗತ್ತೆ. ಬೇರೆ ದೇಶಗಳಲ್ಲಿ ಭಾರತೀಯರು ನೆಲೆಸಿದರೆ ಅವರ ಸಹಾಯವನ್ನು ತಗೊಂಡು ಬಂದು ಇಲ್ಲಿ ದುಷ್ಟರನ್ನು ಬೊಗ್ಬಡಿಬೇಕಾಗತ್ತೆ. ವಸಿಷ್ಠರು ಮಾಡಿದ ರೀತಿಯಲ್ಲಿ ಅದಕ್ಕೆ ಪ್ರಮಾಣ ಕೊಡುತ್ತೆ ರಾಮಾಯಣ. ಕುಲೇ ಯದ್ಯಪ್ಯಹಂ ಜಾತಃ ರಾಕ್ಷಸಾಂ ಕ್ರೂರ ಕರ್ಮಣಾಂ, ಎಲ್ಲೋ ಇಂದ್ರಜಿತೆ ಕ್ರೂರ ಕರ್ಮ ಮಾಡುವ ರಾಕ್ಷಸ ಕುಲದಲ್ಲಿ ನಾನು ಹುಟ್ಟಿದ್ದು ನಿಜ, ಆದರೆ ಮನುಷ್ಯರಿಗೆ ಗುಣೋಯಂ ಪ್ರಥಮೋ ನೃಣಾಂ ತನ್ಮೇ ಶೀಲಂ ರಾಕ್ಷಸಂ. ಮನುಷ್ಯನಿಗೆ ಗುಣವೇ ಮುಖ್ಯ, ಜಾತಿಯಲ್ಲ. ನೋಡಿ ರಾಮಾಯಣ ಎತ್ತಿ ಹಿಡಿಯೋ ಮೌಲ್ಯ ಇದು. ಜಟಾಯು ಯಾವ ಜಾತಿ, ಮಂತ್ರ ಯಾವ ಜಾತಿ, ಅವಳು ಕ್ಷತ್ರಿಯಳು, ಇವನು ಯಾವುದೋ ಪಕ್ಷಿ ಕುಲದವನು, ಸುಗ್ರೀವ ಕಪಿ ಕುಲದವನು. ರಾಮಚಂದ್ರ ಗುಣವನ್ನು ನೋಡಿದ, ಜಾತಿಯನ್ನು ನೋಡಲಿಲ್ಲ. ಅವತ್ತೆಲ್ಲ ಹೇಳಿದ್ದೆ, ನಿಷಾದಾನಾಂ ನೇತ ಕಪಿ ಕುಲಪತಿ ಕಾಪಿ ಶಬರಿ ಕುಚೇಲ ಕುಬ್ಜಾಸ ವ್ರಜಯುವತಯೋ ಮಾಲ್ಯಕೃತಿ ಅಮೀಷಾಂ ನಿಮ್ನತ್ವಂ ವೃಷಗಿರಿಪತೇ ರುನ್ನತಿಮಿ ಪ್ರಭೂತ. ಹೇಳ್ತಾರೆ ವೇದಾಂತ ದೇಶಿಕರು, ಬ್ರಾಹ್ಮಣರು ಪಕ್ಷಪಾತ ಎಂದಿಗೂ ಮಾಡೋದಿಲ್ಲ ಸ್ವಾಮಿ. ನಿಜವಾದ ಬ್ರಾಹ್ಮಣರಾಗಿದ್ದರೆ ಗುಣವನ್ನು ನೋಡ್ತಾರೆ. ಗುಣಬ್ರಾಹ್ಮಣ್ಯ ಅಂತ ಒಂದು, ಜಾತಿ ಬ್ರಾಹ್ಮಣ್ಯ ಅಂತ ಒಂದು. ಜಾತಿಯಿಂದ ಬಂದ ಬ್ರಾಹ್ಮಣ್ಯ ಅದು ಹೆಚ್ಚು ಉಪಯೋಗಕ್ಕೆ ಬರೋದಿಲ್ಲ. ಗುಣದಿಂದ ಅದು ವರ್ಧಿತವಾಗಬೇಕು, ಆಚಾರದಿಂದ ವರ್ಧಿತವಾಗಬೇಕು. ಒಂದು ವೇಳೆ ಒಬ್ಬ ಶೂದ್ರನಾಗಿದ್ದರೂ ಅವನಲ್ಲಿ ಬ್ರಾಹ್ಮಣ್ಯ ಗುಣ ಪುಷ್ಕಳವಾಗಿದ್ದರೆ ಅವನನ್ನೇ ಬ್ರಾಹ್ಮಣ ಅಂತ ತಿಳ್ಕೊಳ್ಳಬೇಕು. ಮಹಾಭಾರತ ಯಕ್ಷಪ್ರಶ್ನೆಯಲ್ಲಿ ಧರ್ಮರಾಜ ಯಕ್ಷನಿಗೆ ಯಮನ ಇದೇ ಉತ್ತರವನ್ನು ಹೇಳ್ತಾನೆ. ಅದನ್ನು ನಾವು ನೋಡಿದರೆ ಇವತ್ತು ಜಾತಿ ಪ್ರಶ್ನೆ ಸಾಲ್ವ್ ಆಗಿ ಹೋಗ್ತದೆ. ಆದ್ದರಿಂದ ನನಗೆ ನಾನು ಧರ್ಮ ತ್ವಚ್ಯುತ ಶೀಲಂ ಹಿ ಪುರುಷಂ ಪಾಪ ನಿಶ್ಚಯಂ. ಧರ್ಮವನ್ನು ಕಳ್ಕೊಂಡು ಶೀಲವನ್ನೇ ಕಳ್ಕೊಂಡು ಬರೀ ಪಾಪವನ್ನೇ ಯಾರು ಮಾಡ್ತಾ ಇದ್ದಾರೆಯೋ ಅಂಥ ಅಣ್ಣನನ್ನು ತ್ಯಕ್ತ್ವ ಸುಖಂ ಅಮಾಪ್ನೋತಿ ಹಸ್ತಾತ್ ಆಶೀ ವಿಷಂ ಯಥಾ. ನಿಮ್ಮ ಮನೇಲೆ ಒಂದು ಹುತ್ತ ಇರುತ್ತೆ ಹಿತ್ತಲಲ್ಲಿ. ನಾನೊಂದು ಕ್ವಾರ್ಟರ್ಸ್ನಲ್ಲಿದ್ದೆ, ಅರ್ಧ ಎಕರೆ ತೋಟ, 19 ಬಾಗಿಲು ಕ್ವಾರ್ಟರ್ಸ್ಗೆ, 23 ರೂಮ್ಗಳು. ನಾವು ರೈಲ್ವೆ ಸ್ಟೇಷನ್ ಬಂದುಬಿಟ್ಟಿದ್ದೇವೆ. ನನ್ನ ಪದ್ಧತಿ ಪ್ರತಿಯೊಂದು ಬಾಗಿಲಿಗೂ ಕೀಲು ಹಾಕುವುದು. ಸುತ್ತ ಒಂದು ನರಪಿಳ್ಳೆ ಇರಲಿಲ್ಲ. ಅಲ್ಲಿ ಸ್ಟೇಷನ್ಗೆ ಬಂದಿದ್ದೇನೆ, ಟಿಕೆಟ್ ತೊಗೊಂಬಂದಿಲ್ಲ, ಮನೇಲಿ ಇಟ್ಬಿಟ್ಟಿದ್ದೀನಿ, ಫಸ್ಟ್ ಬೆಲ್ ಆಗಿಬಿಡ್ತು. ಒಂದು ಟಾಂಗಾದವನನ್ನು ಹಿಡಿದು ಕೇಳಿದಷ್ಟು ದುಡ್ಡು ಕೊಡ್ತೇನಪ್ಪ ಅಂತ ಓಡಿ ಕೇಳಿ ಸಾಕ್ಷಿ ಇದ್ದಾರೆ. ಅಷ್ಟು ಬಾಗಿಲು ತೆಗೆದು ಟಿಕೆಟ್ ತಗೊಂಡು ಅವತ್ತು ಅರ್ಧ ಗಂಟೆ ತಡ ರೈಲು, ಪುಣ್ಯಕ್ಕೆ ರೈಲು ಸಿಕ್ಕಿತು, ಎಲ್ಲಿ ಹೋಗಲಿಲ್ಲ. ಅದಕ್ಕೆ ಹೇಳ್ತೇವೆ, ಆ ಮನೆ ಕಾಂಪೌಂಡಲ್ಲಿ 2-3 ದೊಡ್ಡ ಹುತ್ತ, ಹಾವುಗಳು ಓಡಾಡ್ತಾ ಇದ್ವು. ಒಂದಕ್ಕೆ ವಾಸು ಅಂತ ಹೆಸರಿಟ್ಟಿದ್ದ ನನ್ನ ಮಗ, ಇನ್ನೊಂದಕ್ಕೆ ಏನು ಹೆಸರಿಟ್ಟಿದೆಯೋ, ದ್ವಾರಕೀಶೋ ಏನೋ ಹೇಳ್ತಾ ನೋಡಿ. ಆ ಹಾವುಗಳ ಜೊತೆ ಮಾತಾಡ್ತಿದ್ರು ಹುಡುಗರು. ಇದಕ್ಕೆ ಹೇಳ್ತೇವೆ, ಅಕಸ್ಮಾತ್ ಅದು ನಮ್ಮನ್ನೇ ಕಚ್ಚೋದಕ್ಕೆ ಬಂದರೆ, ಏ ನಮ್ಮನೆ ಹಾವು ಅಂತ ಯಾರು ನೋಡ್ತಾರಿಯೇ, ನಿಮ್ಮನೆ ಹಾವು ಹೇಳ್ತೀರಾ, ನಮ್ಮ ಪಾರ್ಟಿಯವರು ತಪ್ಪು ಮಾಡೋದು ಶಕ್ಯವಿಲ್ಲ. ಹಾಗಲ್ಲ, ಧರ್ಮದಿಂದ ಯಾವನು ಭ್ರಷ್ಟನಾಗಿದ್ದಾನೆಯೋ ತಪ್ಪು ಕೆಲಸ ಮಾಡ್ತಾನೆಯೋ ಅಂಥವನನ್ನು ನಿಮ್ಮನೆಯಲ್ಲೇ ಹುಟ್ಟಿದ್ರು ಹಾವು ಅಂತ ತಿಳ್ಕೊಂಡು ಹೊರಗೆ ಹಾಕಬೇಕು, ಇಲ್ಲದೆ ಮನಸ್ಸಿಗೆ ನೆಮ್ಮದಿ ಬರೋದಿಲ್ಲ. ಈ ದಿಟ್ಟತನ ನೋಡಿ, ಹಾಗೆ ನಡೆದ, ಹಾಗೆ ಆಡಿದ, ಹಾಗೆ ನಡೆದ. ಅದಕ್ಕೆ ವಿಭೀಷಣನಿಗೆ ಒಂದೇ ಒಂದು ಕಡೆ, ಎರಡು ಕಡೆ ಗುಡಿ ಇದೆ ನೋಡಿದ್ದೀರಾ, ವಿಭೀಷಣನಿಗೆ ಎರಡು ಕಡೆ ದೇವಸ್ಥಾನವಿದೆ. ಒಂದು ಶ್ರೀರಂಗನಾಥ ಸ್ವಾಮಿಯಾಲಯದಲ್ಲಿ ವಿಮಾನಂ ಪ್ರಣವಾಕಾರಂ ವೇದಶೃಂಗಂ ಮಹಾತ್ ರಂಗನಾಥ ಸ್ವಾಮಿ ಮಲಗಿರ್ತಕ್ಕಂತಹ ಜಾಗದಲ್ಲಿ ಮೂಲ ಗರ್ಭಗೃಹದ ಪಕ್ಕದಲ್ಲಿ ಒಂದು ಪುಟ್ಟ ಗುಡಿ, ವಿಭೀಷಣನ ಸನ್ನಿಧಿ ಇದೆ, ವಿಭೀಷಣ ಪ್ರತಿಷ್ಠೆ. ಅದಾದಮೇಲೆ ಜನ್ಮೇಜಯ ಪರೀಕ್ಷಿತ್ ರಾಜ ಅವರೆಲ್ಲ ಕಟ್ಟಿದ್ದು ಪ್ರಾಕಾರ, ಕುಲಶೇಖರ ಆಳ್ವಾರ ಕಟ್ಟಿದ್ದು ಸಪ್ತ ಪ್ರಾಕಾರ, ತಿರುಮಂಗಿ ಆಳ್ವಾರದ್ದು ಕೊನೆಯದು. ಪ್ರತಿನಿತ್ಯ ರಾತ್ರಿ ವಿಭೀಷಣ ಬಂದು ಪೂಜೆ ಮಾಡ್ತಾನೆ ಅಂತ ಒಂದು ಐತಿಹ್ಯ. ನಾ ಕಣ್ಣಿನ ನೋಡಿಲ್ಲ. ದೇವಸ್ಥಾನದಲ್ಲಿ ಅರ್ಚಕರು ಸಾಯಂಕಾಲದ ಪೂಜೆ ಎಲ್ಲ ಮುಗಿಸಿ ಸ್ವಾಮಿಗೆ ಆ ಸೇವೆ ಎಲ್ಲ ಅರ್ಪಿಸಿದ ನಂತರ ಒಂದು ಬುಟ್ಟಿ ತುಂಬ ಹೂವುಗಳನ್ನಿಟ್ಟು ಅವನ ನೈವೇದ್ಯಕ್ಕೆ ಸ್ವಾಮಿಗೆ ಅಂತ ಒಂದಷ್ಟು ಹಣ್ಣು ಹಾಲು ಇಟ್ಟು ಹೊರಗೆ ಬೀಗ ಹಾಕ್ಕೊಂಬರ್ತಾರಂತೆ ಆ ಕೇಳಿದ್ದು. ಬೆಳಿಗ್ಗೆ ಎದ್ದು ಅವರು ದೇವಸ್ಥಾನಕ್ಕೆ ಹೋಗಿ ಕೌಸಲ್ಯ ಸುಪ್ರಜಾರಾಮ ಹೇಳೋ ಹೊತ್ತಿಗೆ ಆ ಪುಷ್ಪಗಳೆಲ್ಲ ದೇವರ ಮೈ ಮೇಲಿರ್ತವೆ.
ಆ ಹಣ್ಣು ನೈವೇದ್ಯ ಆಗಿರ್ತದೆ, ಪ್ರತಿನಿತ್ಯ ಒಂದು ರಂಗನಾಥನಿಗೆ ಆರಾಧನೆ ಮಾಡ್ತಾನೆ ವಿಭೀಷಣ. ಇದು ಒಂದು ಕಡೆ. ಇದು ಬಿಟ್ಟರೆ ತಿರುಪುಲ್ಲಾಣಿ, ತಿರುಪುಲ್ಲಾಣಿ ದರ್ಭಶಯನ ಕ್ಷೇತ್ರ, ಅಲ್ಲಿ ವಿಭೀಷಣ ಶರಣಾಗತಿ ಮಾಡಿದ ಜಾಗ. ರಾಮ ಮಲಗಿದ್ದಾನೆ, ಇವನ ಪಾದದಲ್ಲಿ ನಾಲ್ವರು ಅನುಚರರೊಡನೆ ವಿಭೀಷಣ ಬಂದು ಶರಣಾಗತಿ ಮಾಡಿದ ಜಾಗ ಅಲ್ಲಿ ಒಂದು ಕಡೆ. ಇದೆರಡು ಬಿಟ್ಟರೆ ವಿಭೀಷಣನಿಗೆ ಬೇರೆ ಕಡೆ ದೇವಸ್ಥಾನ ಇಲ್ಲ. ಪ್ರಹ್ಲಾದನ ಹೆಸರು ಇಟ್ಕೊಳ್ತಾರೆ ವಿಭೀಷಣ ಅಂತ, ಯಾರು ಇಟ್ಕೊಳ್ಳೋದಿಲ್ಲ. ರಾಕ್ಷಸ ಅಂತ ಭಯವಾದರೆ ಪ್ರಹ್ಲಾದನು ರಾಕ್ಷಸ ಅಲ್ಲವೇ? ಏನೂ ಬಿಟ್ಟು ಹೋಗಿದೆ, ಬಂದಿಲ್ಲ ನಮ್ಮಲ್ಲಿ. ಯಾತಿ ಹೇಳ್ತೇವೆ, ಧರ್ಮವನ್ನು ಆಡುವುದಲ್ಲ, ಅದರಂತೆ ನಡೆದ. ಅವನಿಗೆ ಅನೇಕ ವಿದ್ಯೆಗಳು ಗೊತ್ತಿದ್ದವು, ಎಲ್ಲವನ್ನು ರಾಮನಿಗೆ ಧಾರೆ ಎರೆದ. ದೇಶ ಹಾಳಾಯ್ತಲ್ಲ ಲಂಕೆ, ದೇಶ ಹಾಳಾಗಿದ್ದು ಇವನಿಂದ ಅಲ್ಲ, ರಾವಣ ಮಾಡಿದ ಪಾಪದಿಂದ, ಅಧರ್ಮದಿಂದ. ಅದು ವಿಭೀಷಣ ರಾಜ್ಯ ಆದದ್ರಿಂದ ಮುಂದೆ ರಾಮಚಂದ್ರ ಪೂರ್ತಿ ಧ್ವಂಸ ಮಾಡಿದೆ, ಉಳಿಸಿದ. ರಾವಣ ರಾಜ್ಯ ಆಗಿರೋ ತನಕ ಏನು ಧ್ವಂಸ ಆಯ್ತಾಯಿತು? ವಿಭೀಷಣನಿಗೋಸ್ಕರ ಮಣ್ಣುಡೆಯ ವಿಬೀಡ ನರ್ಕ ಮದುಳಿಲಂಗೈ ದಿಶೆ ನೋಕ್ಕಿ. ಆ ವಿಭೀಷಣ ಚಿನ್ನ ಭಿನ್ನ ಮಾಡಬೇಕು ಅಂತೆಲ್ಲ ಸಿಕ್ಕಾಪಟ್ಟೆ ಮಾತನಾಡಿದ್ರಲ್ಲ. ನಮ್ಮ ಅವತಾರ ಮುಗಿದ ಮೇಲೂ ಇನ್ನೇನೇನು ಕೇಳಿಬರುತ್ತೋ ಅಂತ ದಕ್ಷಿಣಕ್ಕೇ ತಿರುಗಿಕೊಂಡು ರಾಮಚಂದ್ರ ಸ್ವಾಮಿ ರಂಗನಾಥನಾಗಿ ಕಣ್ಣಿನಿಂದ ನೋಡ್ತಾ ಇದ್ದಾನೆ. ಏ ಕೊಳಂದೆ, ಅವನು ಕೊನ್ನು ಕಷ್ಟ ಮಾರಾದಡ, ಏನು ಕಷ್ಟ ಬರೋದಿಲ್ಲ, ನೋಡ್ತಾ ಇದ್ದೇನೆ. ಇವತ್ತಿಗೂ ಲಂಕೆಯಲ್ಲಿರ್ತಕ್ಕಂಥ ತಮಿಳರಿಗೆ ಬೌದ್ಧರಿಗೆ ಎಷ್ಟು ವಿಶ್ವಾಸ ಅಂದರೆ, ರಂಗನಾಥನ ದೇವಸ್ಥಾನ ನೋಡ್ತಾ ಇದೆ ನಮ್ಮನ್ನು, ನಾವು ಕ್ಷೇಮವಾಗಿದ್ದೇವೆ, ಮತ್ತೇನು ತೊಂದರೆ ನಿಮಗೆ? ನಮ್ಮ ಗುರುಗಳು ಅಲ್ಲೊಂದು ಗೋಪುರ ಕಟ್ಟಿಸಿದರು, ಅಚ್ಯುತ ದೇವರಾಯರು ಮುಗಿಸ್ತಾ ಇದ್ದ ಗೋಪುರ, ಮೊಟ್ಟೆ ಗೋಪುರಂ, ರಾಯರ್ ಗೋಪುರಂ ಅಂತಿದ್ದು ಜಿಯರ್ ಗೋಪುರಂ. ಎಷ್ಟೋ ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೋಪುರ ಕಟ್ಟಿದರು. ಆ ತಮಿಳರಿಗೇನು ಭಾವನೆ ಬಂತು, ಪೆರುಮಾಳಂಗಳೆ ಪಾತಂಡ್ರಿಂದ ರಂಗನಾಥ ನಮ್ಮನ್ನು ನೋಡ್ತಾ ಇದ್ದೆ, ಗೋಪುರ ಅಡ್ಡ ಬಂತು, ಅದಕ್ಕೆ ಎಲ್ ಟಿ ಟಿ ಗಲಾಟೆ ಶುರುವಾಯಿತು, ಆದ್ದರಿಂದ ಗೋಪುರ ಧ್ವಂಸ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡಿದರು. ಶ್ರೀ ವಿಲ್ಲಿಬತ್ತೂರು ಆಂಡಾಳ್ ದೇವಿಯ ಆ ಗೋಪುರ ಜೀರ್ಣೋದ್ಧಾರಕ್ಕೂ ಹೀಗೆ ತೊಂದರೆ ಕೊಟ್ಟರು. ಆಮೇಲೆಲ್ಲ ಹೇಳಿದರು, ಇರಿ ಗೋಪುರ ಕಟ್ಟಿದ್ದರಿಂದ ಒಳ್ಳೆಯದಾಗಿದೆ ನಿಮಗೆ, ಇಲ್ಲಿ ಇಷ್ಟು ದಿವಸದಲ್ಲಿ ನಿಮ್ಮನ್ನು ಎಲ್ ಟಿ ಟಿ ಧ್ವಂಸ ಮಾಡಿ ಮುಗಿಸ್ಬಿಡ್ತಾ ಇದ್ರು ಎಂಬುದಾಗಿ. ಅಂದರೆ ಆ ಲಂಕೆ ಮೇಲೆ ಸ್ವಾಮಿಗೆ ಅಷ್ಟೊಂದು ಅಭಿಮಾನ, ಈ ಕಡೆ ನೋಡಲಿಲ್ಲ, ಭರತನ ರಾಜ್ಯ ನೋಡಲಿಲ್ಲ, ಕಿಷ್ಕಿಂಧೆ ನೋಡಲಿಲ್ಲ, ಲಂಕೆಯನ್ನೇ ನೋಡ್ತಾ ಇದ್ದಾನೆ. ಆದ್ದರಿಂದ ಇದು ವಿಭೀಷಣನ ಮೇಲೆ ಎಷ್ಟು ಪ್ರೀತಿ, ವಿಭೀಷಣನ ತಮ್ಮ ಅಂತ ಅಂಗೀಕಾರ ಮಾಡಿಬಿಟ್ಟ ಪ್ರಭು. ಈ ವಾಕ್ಯಗಳೆಲ್ಲ ಪೂರ್ತಿ ಓದಿ ನೋಡಬೇಕು, ಆ ಅಧ್ಯಾಯ ಪೂರ್ತಿ ಓದ್ತಕ್ಕದ್ದು ಮನೆಯಲ್ಲಿ ಓದ್ಕೊಳ್ಳಿ. ಇದು ಈ ಜಗಳ ಎಷ್ಟೊತ್ತಾಯಿತು, ಪ್ರವಚನಕ್ಕೆ ವೇಳೆ ಇಲ್ಲ ನಮಗೆ. ಅವನು ಸೌಟು ಗೀವಟು ಸುರುಕು ಸುರುವ ಎಲ್ಲ ಕೆಳಗೆ ಹಾಕಿದೆ, ಬುದ್ಧಿ ಇದೆಯಾ ಚೆಕ್ಕಪ್ಪನಿಗೆ ಬೈದ, ನಾ ರಾಕ್ಷಸ ಅಲ್ಲ ಈಗ ನಾನು ಅಂತ ಅವನು ಹೇಳಿದ. ಲಕ್ಷ್ಮಣ ಮುಂದೆ ಬಂದ, ಅದೇನಿದೆಯೋ ನಿಮ್ಮ ಚಿಕ್ಕಪ್ಪ ಮಗನ ಜಗಳ, ಆಮೇಲೆ ನನ್ನ ಜೊತೆ ಯುದ್ಧ ಮಾಡು ಅಂತ ಹೇಳಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಯುದ್ಧ ಮಾಡೋಕ್ಕೆ ಆರಂಭ ಮಾಡ್ತಾನೆ. ಅಂತರ್ಧಾನ ಆಗಬೇಕು ಅಂತ ಇವನು ಎಷ್ಟೋ ಪ್ರಯತ್ನವನ್ನು ಪಟ್ಟ, ಮಾಯಾವಿದ್ಯೆ ಮರೆತು ಹೋಯಿತು, ಏನೂ ಮಾಡಲಿಕ್ಕಾಗಲಿಲ್ಲ, ಭಯಂಕರ ಯುದ್ಧವಾಯಿತು. ಏಕೋಯಂ ರಾಕ್ಷಸೇಂದ್ರಸ್ಯ ಪರಾಯಣಿ ವ್ಯವಸ್ಥಿತ, ನಾ ಇಲ್ಲೇ ನಿಂತಿದ್ದೇನೆ ಸಾಯೋ ತನಕ, ನಿನ್ನನ್ನು ಬಿಡೋದಿಲ್ಲ ಅಂತ ಗಟ್ಟಿಯಾಗಿ ನಿಂತುಬಿಟ್ಟ. ಸಾಯಂಕಾಲ ಆಗ್ತಾ ಬಂತು, ಈ ವಿಭೀಷಣ ಇವನ ಇಂದ್ರಜಿತ್ತನ ಕೈಯೂ ತಗ್ಗಲಿಲ್ಲ, ಲಕ್ಷ್ಮಣನ ಕೈಯೂ ತಗ್ಗಲಿಲ್ಲ. ಆಶ್ಚರ್ಯವಾದ ಸಂದರ್ಭ. ಯಾರೋ ಶಿವಮೊಗ್ಗದಲ್ಲಿ ನಾನು ಈ ಪ್ರವಚನ ಮಾಡಿದ್ದನ್ನು ಕೇಳಿದ್ರಂತೆ ನೆನ್ನೆ ಹೇಳಿದರು, ಅಲ್ಲಿ ಹೇಳಿದ್ದೆಲ್ಲ ಇಲ್ಲಿ ಹೇಳಬೇಕು ಅಂತ ಕೇಳಿದ್ದಾರೆ. ಅವ್ರು ಎಲ್ಲಿ ಕೂತಿದ್ದಾರೆಯೋ, ಅವ್ರ ಹೆಸರು ಹೆಸರು ನಂಗೆ ಗೊತ್ತಿಲ್ಲ, ಅಲ್ಲಿ ಏನು ಹೇಳಿದ್ನೋ ಈಗ ನೆನಪಿಲ್ಲ. ಈಗೇನು ದೇವರು ಹೇಳಿಸ್ತಾನೋ ಹೇಳ್ತೇನೆ, ಒಂದು ಶ್ಲೋಕ ಎರಡು ಶ್ಲೋಕ ಅದ್ಭುತವಾದದ್ದು. ಲಕ್ಷ್ಮಣನ ಕೈ ತಗ್ಗಲಿಲ್ಲ, ಇಂದ್ರಜಿತ್ತನ ಕೈಯೂ ತಗ್ಗಲಿಲ್ಲ, ಅವನು ಇದೇ ಅಸ್ತ್ರಗಳನ್ನೇ ಉಪಯೋಗ ಮಾಡ್ತಿದ್ದಾನೆ. ವಾಯುವ್ಯ ಆಗ್ನೇಯ ಸೌರ ಐಂದ್ರ ಯಾಮ್ಯ ಕೌಬೇರ ಅಸ್ತ್ರಗಳೆಲ್ಲ ತಿಳಿದವನು. ಆದರೆ ಮಾಯಾಯುದ್ಧದಲ್ಲಿ ನಂಬಿಕೆ, ಮೋಸದಲ್ಲಿ ನಂಬಿಕೆ, ರಾಕ್ಷಸರ ಬುದ್ಧಿ ಇದು. ಮಹಾಭಾರತದಲ್ಲಿ ದುರ್ಯೋಧನ ಇದ್ದ ಹಾಗೆ ಮಾಟದಿಂದ ಗೆಲ್ಲಬೇಕು, ವಾಮ ಮಾರ್ಗದಿಂದ ಗೆಲ್ಲಬೇಕು, ನೇರ ಯುದ್ಧದಲ್ಲಿ ಗೆಲ್ಲೋಕೆ ಆಗೋದಿಲ್ಲ ಅನ್ನುವ ಅಳುಕು ಅಧೈರ್ಯ ಈ ರಾಕ್ಷಸನಿಗೆ. ಈಗ ಸಾಯಂಕಾಲ ಆಗ್ತಾ ಬಂತು, ಲಕ್ಷ್ಮಣ ನೋಡಿದ, ವಿಭೀಷಣ ನೋಡಿದ, ಏನಪ್ಪ ಮುಗಿಸ್ಬೇಕು, ಸಾಯಂಕಾಲ ಆಗಿಬಿಟ್ರೆ ಅವ್ರ ಶಕ್ತಿ ಹೆಚ್ಚಾಗಿಬಿಡುತ್ತೆ ರಾಕ್ಷಸರಿಗೆ, ಆದ್ದರಿಂದ ನೀನು ಏನಾದರೂ ಒಂದನ್ನು ಮಾಡು. ದೇವತೆಗಳು ಋಷಿಗಳು ಆಕಾಶದಲ್ಲಿ ನಿಂತಿದ್ದಾರೆ. ಋಷಯಃ ಪಿತರೋ ದೇವಾಹ ಗಂಧರ್ವಾಹ ಗರುಡೋ ರಗಾಹ. ಇದು 65ನೇ ಶ್ಲೋಕ ಸಿಗ್ತೇ ನಿಮಗೆ. ಯಾವ ಅಧ್ಯಾಯ? ಏಕನವತಿತಮಃ 91ನೇ ಅಧ್ಯಾಯ. ಋಷಿಗಳು, ದೇವತೆಗಳು, ಪಿತೃಗಳು, ಗಂಧರ್ವರು, ಗರುಡರು, ಊರಗರು, ಅಯ್ಯೋ ನಮ್ಮ ಲಕ್ಷ್ಮಣನಿಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅಂತ ಹರಿಸ್ತಾ ಇದ್ದಾರೆ.
ಅಥಾನ್ಯಂ ಮಾರ್ಗಣ ಶ್ರೇಷ್ಠಂ ಸಂದಧೇ ರಾಘವಾನುಜ. ಬಾಕಿ ಸಾಮಾನ್ಯ ಬಾಣಗಳಿಗಂತೂ ಲೆಕ್ಕವೇ ಇಲ್ಲ. ಶರಾಂಧಕಾರ, ಮೊದಲೇ ಕತ್ತಲೆ ತೋಟ, ಬಾಣಗಳಿಂದ ಇನ್ನಷ್ಟು ಮುಚ್ಚಿ ಹೋಗಿದೆ. ಇವನಲ್ಲಿದ್ದಾನೆ ಅವನಲ್ಲಿದ್ದಾನೆ ಅಂತ ಒಬ್ಬರೊಬ್ಬರು ಗೊತ್ತಿಲ್ಲ. ಹುತಾಶನ ಸಮಸ್ಪರ್ಶಂ ರಾವಣಾತ್ಮಜಧಾರಣಂ. ಈಗ ಕೊನೆಯಲ್ಲಿ ಒಂದು ಅಸ್ತ್ರವನ್ನು ಹಿಡ್ಕೊಂಡ. ಇದು ಯಾವ ಅಸ್ತ್ರ? ದೇವತೆಗಳೆಲ್ಲ ಪೂಜೆ ಮಾಡಿ ಕೊಟ್ಟಿದ್ದ ಅಸ್ತ್ರ. ಇಂದ್ರಾಜ ಸಕಲ ದೇವತೆಗಳು ಮುಟ್ಟಿ ಆಶೀರ್ವಾದ ಮಾಡಿದ ಅಸ್ತ್ರ. ಅದು ಲಕ್ಷ್ಮಣನ ಬತ್ತಕೆಯಲ್ಲಿ ರಹಸ್ಯದಲ್ಲಿ ಬಂದು ಸೇರಿಕೊಂಡಿತ್ತು. ಸುಪತ್ರಂ ಅನುವೃತ್ತಾಂಗಂ ಸುಪರ್ವಾಣಂ ಸುಸಂಸ್ಥಿತಂ ಸುವರ್ಣ ವಿಕೃತಂ ವೀರ ಶರೀರಾಂತಕರಂ ಶರಂ ದುರಾವಾರಂ ದುರ್ವಿಷಹ್ಯಂ ರಾಕ್ಷಸಾನಾಂ ಭಯಾವಹಂ ಆಶೀ ವಿಷವಿಷಪ್ರಖ್ಯಂ ದೇವಸಂಘೈ ಸಮರ್ಚಿತಂ ಏನ ಶಕ್ರೋ ಮಹಾತೇಜಃ ದಾನವಾನ ಜಯತ್ ಪ್ರಭು. ಇಂದ್ರ ದಾನವರನ್ನು ಗೆದ್ದಿದ್ದು ಬಾಣವಂತೆ. ಅದು ದುರಾವಾರಂ ದುರ್ವಿಷಹ್ಯಂ, ಇದನ್ನು ತಡೆಯೋದಕ್ಕಾಗೋದಿಲ್ಲ, ಇದನ್ನು ಎದುರಿಸೋದಕ್ಕಾಗೋದಿಲ್ಲ. ಸುಪತ್ರಂ ಅನುವೃತ್ತಾಂಗಂ, ಬಾಣದ ಈ ಕಡೆ ತುದಿಯಲ್ಲಿ ಎರಡು ರೆಕ್ಕೆಗಳು ಬಂಗಾರದ ರೆಕ್ಕೆ ಕಾಣಿಸ್ತಾ ಇವೆ. ಸುಸಂಸ್ಥಿತಂ ಸುವರ್ಣ ವಿಕೃತಂ, ಅದರ ಮೈ ಮೇಲೆ ಬಂಗಾರದಿಂದ ಕೆತ್ತನೆ ಕೆಲಸ ಮಾಡಿದ್ದಾರೆ. ಶರೀರಾಂತಕರಂ ಶರಂ, ಇಂದ್ರಜಿತ್ತನ ಪ್ರಾಣವನ್ನೇ ತೆಗೆಯೋದಕ್ಕೆ ಸಿದ್ಧವಾಗಿದೆ ಇದು. ದೇವತೆಗಳೆಲ್ಲ ಪೂಜೆ ಮಾಡಿದ್ದಾರೆ. ಪುರಾ ದೈವಾಸುರೇ ಯುದ್ಧೇ ವೀರ್ಯವಾನ್ ಹರಿವಾಹನ ತದೈಂದ್ರಮಸ್ತ್ರಂ. ಇದು ಐಂದ್ರಾಸ್ತ್ರ, ಇವನ ಮರಣ ಐಂದ್ರಾಸ್ತ್ರದಲ್ಲಿತ್ತು. ಹಾಂ, ಶಿವಮೊಗ್ಗಲ್ಲಿ ಏನು ಹೇಳಿದ್ದೆ ಜ್ಞಾಪಕ ಬಂದುಬಿಡ್ತು ಈಗ. ಹೈಗ್ರೀವ ದೇವರ ಕೃಪೆ. ಇಲ್ಲೊಂದು ಮರ್ಮ ಏನು ನೀವು ಗಮನವಾಗಿ ಕೇಳಬೇಕು. ನೆನ್ನೆ ಹೇಳಿದ್ರಿ ನೀವು ರೈರು, ಒಂದು ಅಕ್ಷರ ನೀವು ಹಿಂದೆ ಮುಂದೆ ಕಾನ್ಸಂಟ್ರೇಷನ್ ತಪ್ಪಿದ್ರೆ ಮರ್ಮ ತಪ್ಪಿ ಹೋಗುತ್ತೆ. ಇವತ್ತು ಈಗ ಯುದ್ಧದಲ್ಲಿ ಸಾಯಲಿರುವವನು ಇಂದ್ರಜಿತ. ಯಾರ ಕೈಯಲ್ಲಿ? ಜಿತ ಇಂದ್ರಿಯ, ಜಿತೇಂದ್ರಿಯನ ಕೈಯಲ್ಲಿ. ಜ್ಞಾಪಕ ಇಟ್ಕೊಳ್ಳಿ, ಅರ್ಥವಾಯಿತೆ? ಪರಸ್ಪರ ಆಪೋಸಿಟ್ ಶಕ್ತಿಗಳು. ಇವನು ಜಿತೇಂದ್ರಿಯ, ಅವನು ಇಂದ್ರಜಿತ. ಯಾವ ಅಸ್ತ್ರ? ಐಂದ್ರಾಸ್ತ್ರ. ಅರ್ಥವೇನು? ಇಂದ್ರಿಯಗಳನ್ನು ಇಂದ್ರಜಿತ್ತು ಗೆದ್ದಿದ್ದ. ಇಂದ್ರಜಿತ ಇಂದ್ರನನ್ನೇ ಗೆದ್ದವನು ಅಂದರೆ ಭೋಗಶಕ್ತಿ. ನಾ ಹೇಳ್ದಾಗ ಕೇಳಬೇಕು, ತೃಪ್ತಿ ಆಗೋ ತನಕ ಇಂದ್ರಿಯಗಳು ಕೆಲಸ ಮಾಡಬೇಕು ಅಂತ ದುಷ್ಟ ಉದ್ದೇಶಕ್ಕೆ ಬಳಸಿದ್ದವನು. ಅವನ ಮೃತ್ಯು ಜಿತ ಇಂದ್ರಿಯ, ಇಂದ್ರಿಯಗಳನ್ನು ಗೆದ್ದ ಉಜ್ವಲ ಬ್ರಹ್ಮಚಾರಿಯಾದ ಲಕ್ಷ್ಮಣನ ಕೈಯಲ್ಲಿ ಸಾಯಬೇಕನ್ನುವುದು. ಇದು ನಮ್ಮ ನಿಮ್ಮ ಶರೀರದಲ್ಲಿಯೂ ಹಾಗೆ ಇದೆ. ಇಂದ್ರಜಿತ ನಮ್ಮಲ್ಲೂ ಇದ್ದಾನೆ, ಲಕ್ಷ್ಮಣ ಶಕ್ತಿ ನಮ್ಮಲ್ಲಿಯೂ ಇದೆ. ಯಾವ ಅಸ್ತ್ರದಿಂದ? ಐಂದ್ರಾಸ್ತ್ರದಿಂದ ಅದನ್ನು ಹೊಡಿದ್ದಾನೆ. ತದೈಂದ್ರಮಸ್ತ್ರಂ ಸೌಮಿತ್ರಿ ಸಂಯುಗೇಶು ಅಪರಾಜಿತಂ, ಯುದ್ಧದಲ್ಲಿ ಸೋಲ್ದೇ ಇದ್ದದ್ದು. ಶರಶ್ರೇಷ್ಠಂ ಧನುಶ್ರೇಷ್ಠೇ ನರಶ್ರೇಷ್ಠೋ ವಿಸಂದದೇ. ವಾಲ್ಮೀಕಿ ಹೂಡಿದವನು ಯಾರು? ನರಶ್ರೇಷ್ಠ ರಾಮಾನುಜ, ಲಕ್ಷ್ಮಣ, ರಾಮಚಂದ್ರನ ತಮ್ಮ. ಇಂಥ ಬ್ರಹ್ಮಚರ್ಯವನ್ನು ಲೋಕದಲ್ಲಿ ಯಾರೂ ಮಾಡಿಲ್ಲ. ಹನುಮಂತ ಮಾಡಲಿಲ್ವೇ? ಅಯ್ಯ, ಹನುಮಂತನ ಮದುವೆಯಾಗಿರಲಿಲ್ಲ. ಅವನು ಬ್ರಹ್ಮಚಾರಿಯಾಗಿರೋದು ದೊಡ್ಡದಲ್ಲ. ಅವನು ಬ್ರಹ್ಮಚರ್ಯ ಇಲ್ಲದಿದ್ರೆ ಯಾರಿಗಿರಬೇಕು ಲೋಕದಲ್ಲಿ? ಇವನು ಮದುವೆ ಆಗಿದ್ದು ಹೆಂಡತಿಯನ್ನು ಮುಖ ನೋಡದೆ ರಾಮನ ಹಿಂದೆ ಬಂದುಬಿಟ್ನಲ್ಲ. ಇವನಿಗೆ ಅಂತ ಕೊಟ್ಟ ಕಷ್ಟವನ್ನೆಲ್ಲ ತಾನು ಅನುಭವಿಸಿದ್ನಲ್ಲ. ನರಶ್ರೇಷ್ಠ ಹೂಡಿದ್ದು ಶರಶ್ರೇಷ್ಠಂ, ಯಾವ ಬಿಲ್ಲು? ಧನುಶ್ರೇಷ್ಠೇ ಅನುಸಂದದೇ ಸಂಧಾಯ ಅಮಿತ್ರದಲನಂ ವಿಚಕರ್ಷ ಶರಾಸನಂ. ಎಳೆದಿದ್ದಾನೆ ಕಿವಿ ತನಕ ಆ ಬಿಲ್ಲು. ಆ ಹೊತ್ತಲ್ಲಿ ಧ್ಯಾನ ಮಾಡಿದ ಪ್ರಭು ರಾಮ ನಿನ್ನ ಮೇಲೆ ಆಣೆಯಿಂದ. ಇದು ಸಮಸಮ ಇತ್ತು ಯುದ್ಧ. ಸಮಸಮ ಇದ್ದದ್ದು ತನ್ನ ಕಡೆ ಒಲಿಸಿಕೊಳ್ಳಬೇಕು ಅಂತ ತಕ್ಕಡಿಯಲ್ಲಿ ಕೊನೆಯದಾಗಿ ಒಂದು ಸಣ್ಣ ಭಾರವನ್ನು, ಅದು ಸೆನ್ಸಿಟಿವ್ ಬ್ಯಾಲೆನ್ಸಲ್ಲಿ ರೈಡರ್ ಅಂತ ಹೇಳ್ತಾರೆ, ಒಂದು ಸಣ್ಣ ತೂಕವನ್ನಿಟ್ಟಿದ್ದಾನೆ. ಅದೇನದು? ಧರ್ಮಾತ್ಮ ಸತ್ಯಸಂಧಸ್ಯ ರಾಮೋ ದಾಶರಥಿರ್ಯದಿ ಮಹಾವಾಕ್ಯ ಪೌರುಷೇಚ ಅಪ್ರತಿದ್ವಂದ್ವ ಶರ ಏನಂ ಜಯಿ ರಾವಣಿಂ. ಅಯಂ ದಾಶರಥಿ ಧರ್ಮಾತ್ಮ ಯದಿ ಸತ್ಯಸಂಧಶ್ಚ ಯದಿ ರಾಮೋ ಯದಿ ಪೌರುಷೇಚ ಅಪ್ರತಿದ್ವಂದ್ವೋ ಯದಿ. ಯದಿ ಅನ್ನೋದು ನಾಲ್ಕಡೆ ಸೇರಿಸ್ಕೊಳ್ಳಿ. ನಮ್ಮ ಅಣ್ಣ ದಶರಥ ಪುತ್ರ, ಇವನು ಧರ್ಮಾತ್ಮನಾಗಿದ್ದ ಪಕ್ಷದಲ್ಲಿ, ಇವನ ಅವತಾರ ಪ್ರಯೋಜನ ಧರ್ಮರಕ್ಷಣೆಗೆ ಅಂತ ಇದ್ದ ಪಕ್ಷದಲ್ಲಿ, ಸತ್ಯಸಂಧಶ್ಚ ಸತ್ಯಮೇವ ಸಂಧತ್ತೆ. ಅವತಾರದ ನೀತಿ ಯಾವುದು? ಸತ್ಯ ಮಾರ್ಗದಿಂದ ಧರ್ಮವನ್ನು ಉದ್ಧರಿಸುವುದು. ರಾಮೋ ಯದಿ ರಂಜಯತಿ ಯದಿ ಲೋಕರಂಜಕ, ಶತ್ರು ಸಂಹಾರದಲ್ಲೂ ಮಿತ್ರರಿಗೆ ಅನುಗ್ರಹ ಮಾಡುವುದರಲ್ಲೂ ಎರಡರಲ್ಲಿಯೂ ಆದರ್ಶ ರಾಜ. ರಂಜಯತಿ ಅದಾಗೋ ಪಕ್ಷದಲ್ಲಿ,
ಪೌರುಷೇ ಚ ಅಪ್ರತಿದ್ವಂದ್ವ ಪುರುಷ ಸೂಕ್ತ ಪ್ರತಿಪಾದಿಸುವ ಮಹಾಪುರುಷ ಇವನೇ ಆಗಿದ್ದ ಪಕ್ಷದಲ್ಲಿ, ಶ್ರೀಮನ್ನಾರಾಯಣ ಇದ್ದ ಪಕ್ಷದಲ್ಲಿ, ಏನಂ ಜಹಿ ರಾವಣಿ ಇವನನ್ನು ಮುಗಿಸು ಅಂತ ಎಳೆದು ರಾಮ ಅಂತ ಹೇಳಿದ ರೊಯ್ಯಂತ ಬಾಣ ಬಿಟ್ಬಿಟ್ಟ. ಇದಕ್ಕೆ ಆಪೋಸಿಟ್ ಕರ್ಣನ ಚಿತ್ರ ಮಹಾಭಾರತದಲ್ಲಿ. ಹಿರಿಯರು ಧರ್ಮ 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 ಅಂತಂತಾರೆ. ಧರ್ಮವನ್ನು ಪಾಲಿಸಿದವನನ್ನು ಧರ್ಮ ರಕ್ಷಿಸುತ್ತೆ ಹೇಳ್ತಾರೆ. ನಾನಂತೂ ಧರ್ಮದಲ್ಲೇ ಇದ್ದೇನೆ ಕರ್ಣ ಹೇಳೋ ಮಾತು. ಯಾಕೆ, ದ್ರೌಪದಿ ಮಾನಭಂಗ ಮಾಡು ಅಂತ ಹೇಳಿಕೊಟ್ಟವನು ನಾನು, ಘೋಷಯಾತ್ರೆ ಮಾಡು ಅಂತ ಹೇಳಿಕೊಟ್ಟವನು ನಾನು, ವಿರಾಟನಗರದಲ್ಲಿ ಹುಚ್ಚಟ್ಟಿಸ್ಕೊಂಡು ಹೋಗು ಅಂತ ಹೇಳಿಕೊಟ್ಟವನು ನಾನು, ಅಭಿಮನ್ಯುವನ್ನು ಹಿಂದಿನಿಂದ ಬಂದು ಕೊಂದವನು ನಾನು. ಇದು ಧರ್ಮ ಮಾಡಿದ್ದು, ಆ ಧರ್ಮ ನಮ್ಮನ್ನು ಕೊಲ್ತಾ ಇದೆ. ಆದ್ದರಿಂದ ತಸ್ಮಾತ್ ಧರ್ಮೋ ನಿರರ್ಥಕ, ಧರ್ಮನೋ ಪ್ರಯೋಜನವಿಲ್ಲ ಅಂತ ಹೇಳಿದ. ಬಾಯಿ ಮುಚ್ಚೋಂದ ಕೃಷ್ಣ ಅದರಲ್ಲಿ ನಿಂತ್ಕೊಂಡು. ಧರ್ಮವನ್ನು ನಿಂದಿಸ್ತಾ ಇದ್ದೀಯೇ, ಒಂದು ಧರ್ಮ ಪ್ರಸಂಗ ನೀವು ಮಾಡಿದ್ದೆ ತೋರಿಸು ಅಂತ ಹೇಳಿ, ಲೇ ಅರ್ಜುನ ಮರಳಾಗಬೇಡ, ಬಿಡೋ ಬಾಣವನ್ನು ಅಂಥೇಳಿ ಹೊಡೆಸ್ದ ಅವನನ್ನು. ಅದು ಕರ್ಣನ ರೀತಿಯಲ್ಲಿ, ಲಕ್ಷ್ಮಣನ ರೀತಿಯಲ್ಲಿ, ರಾಮಾಯಣ ಮಹಾಭಾರತಕ್ಕೆ ವ್ಯತ್ಯಾಸ. ಧರ್ಮದಲ್ಲಿ ವಿಶ್ವಾಸ ಇದ್ದರೆ ಹಿಡಿದಿದ್ದ ಕೆಲಸ ಖಂಡಿತ ಆಗುತ್ತೆ. ಅದಕ್ಕೊಂದು ಮಹಾಮಂತ್ರ ಬೇಕಾಗಿದೆ. ರಾಮಾಯಣದಲ್ಲಿ ಇದೇ ಮಹಾಮಂತ್ರ ಧರ್ಮಾತ್ಮ. ಕತ್ಲೆಯಲ್ಲಿ ಹೋಗ್ತಾ ಇರ್ತೀರಿ, ಭಯವಾಗುತ್ತೆ ಮನಸ್ಸಿಗೆ. ಗಾಯತ್ರಿ ಮಂತ್ರದ ಹಾಗೆ ಇದನ್ನು ಧ್ಯಾನ ಮಾಡಿಕೊಳ್ಳಿ. ಮನೆ ಕಟ್ತೀರಿ, ಬಾಗಿಲು ಕಾಲಿಡ್ತೀರಿ, ಗುದ್ದಲಿ ಪೂಜೆ ಮಾಡ್ತೀರಿ, ಹುಡುಗರು ಪರೀಕ್ಷೆಗೆ ಹೋಗ್ತಾರೆ, ಆಸ್ಪತ್ರೆಗೆ ಒಬ್ಬರನ್ನು ಸೇರಿಸ್ತೀರಿ, ಒಂದು 108 ಸಲ ಈ ಶ್ಲೋಕವನ್ನು ಮಂತ್ರ ರೂಪದಲ್ಲಿ ಜಪ ಮಾಡಿಬಿಡಿ, ಭಯ ಹೋಗುತ್ತೆ. ಭಗವಂತ ಅನುಕೂಲ ಮಾಡ್ತಾನೆ, ರಾಮಚಂದ್ರ ವರಗಳನ್ನು ಕೊಡ್ತಾನೆ. ಇದನ್ನು ಹೇಳಿದ ಕೂಡಲೇ ಸಶಿರಃ ಸಶಿರಸ್ತ್ರಾಣಂ ಶ್ರೀಮಜ್ವಲಿತ ಕುಂಡಲಂ ಪ್ರಮಥ್ಯ ಇಂದು ಜಿತಕ್ಕಾಯಾತಿ ಪಾತಯಾಮಾಸ ಭೂತಲೇ ಅಭಿಚರಣ ಹುತವಃ ಪರಿಚರಣ ವಿಘಟನ ಸರಭಸ ಪರಿಪದದ ಪರಿಮಿತ ಕಪಿಪಲ ಜಲ ಜಲ ಹರಿ ಕಲ ಕಲ ರವ ಕುಪಿತ ಮಘವಜಿದ ಅಭಿಯಾನ ಅನುಜ ಸಾಕ್ಷಿಕ ದ್ವಂದ್ವ ಯುದ್ಧ. ವೇದಾಂತೇಶಿ ರಘುವೀರ ಗದ್ಯದಲ್ಲಿ ಅನುಜ ಸಾಕ್ಷಿಕ ದ್ವಂದ್ವ ಯುದ್ಧ. ರಾಮಚಂದ್ರ ಕಣ್ಣಿಂದ ನೋಡಿದನಂತೆ, ತನ್ನ ತಮ್ಮ ಬಾಣ ಬಿಟ್ಟದ್ದನ್ನು, ಇಂದ್ರಜಿತ್ ಸತ್ತದ್ದನ್ನು. ಅನುಜ ಸಾಕ್ಷಿಕ, ರಾಮ ಕೊಲ್ಲಿಲ್ಲ ಇಂದ್ರಜಿತ್ತನ್ನು, ಇಂದ್ರಜಿತ್ನ ಕೊಂದವನು ಲಕ್ಷ್ಮಣ. ರಾಮ ಏನೇ ಮಾಡಿ, ಅನುಜ ಸಾಕ್ಷಿಕ ಸಾಕ್ಷಿ ಇದ್ದಂತೆ, ಎಲ್ಲಿದ್ದ? ಬಾಣ ತುದಿಯಲ್ಲಿ ಕೂತಿದ್ದ, ಇಂದ್ರಜಿತ್ ಬಿಟ್ಟ ಬಾಣದ ತುದಿಯಲ್ಲಿ ಕೂತಿದ್ದ. ಹಿಂದೆ ನೋಡಿದ, ಲಕ್ಷ್ಮಣ ನನ್ನನ್ನು ಇಟ್ಟುಬಿಟ್ಟಿದೆಯಲ್ಲೋ ಅಂದ್ರೆ ನಾನೇ ಕೊಂದಾಗಾಯ್ತಲ್ಲ. ಹೌದು ಪ್ರಭು, ನನ್ನ ಶಕ್ತಿಯಲ್ಲ ನಿನ್ನ ಶಕ್ತಿ, ನೀ ಕೊಟ್ಟರೆ ಉಂಟು, ಇಲ್ದಿದ್ರಿಲ್ಲ ಅಂತ ಹೇಳಿದ್ರಿಂದ ಅವನು ಜಸಾಕ್ಷಿಕ ದ್ವಂದ್ವ ಯುದ್ಧ. ಎಷ್ಟು ಸೂಕ್ಷ್ಮ ಇದೆ ರಾಮಾಯಣದಲ್ಲಿ ಪ್ರಸಂಗಗಳು. ಅವನು ಸತ್ತು ಬಿದ್ದ ಮೇಲೆ ಕವಿಗಳಿಗೆಲ್ಲ ಸಂತೋಷವಾಯಿತು. ಆ ತೋಟದಲ್ಲಿ ಅನ್ಯೋನ್ಯಂ ಚ ಸಮಾಶ್ಲಿಷ್ಯ, ಯುದ್ಧದಲ್ಲಿ ಗೆದ್ದ ಮೇಲೆ ಕ್ರಿಕೆಟ್ನವರು ಮಾಡ್ತಾರೆ ನೋಡಿ, ಒಬ್ಬರೊಬ್ಬರು ನಾಲಂಗಿಸಿಕೊಂಡು ಮುತ್ತು ಕೊಟ್ಟು ತಲೆ ಮೇಲೆ ಎತ್ತಿ ಕುಣಿದು ಕುಪ್ಪಳಿಸಿ ಹಾ ಬಾಯಲ್ಲಿ ಅಂತ ಲಕ್ಷ್ಮಣನ ಹೆಗಲ ಮೇಲೆ ಕೂರಿಸಿಕೊಂಡ್ರು. ರಾಮ ಇದ್ದ ಕಡೆಗೆ ಬಂದರು. ರಾಮಚಂದ್ರ ದೂರದಿಂದ ಇವರು ಜೈಘೋಷಗಳನ್ನು ಕೇಳಿದ. ಸಾಯಂಕಾಲ ಆಗಿಬಿಟ್ಟಿದೆ, ಬೆಳಗ್ಗೇನು ಸಂಜೆಯ ತನಕ ಈ ಯುದ್ಧ. ಅವನನ್ನು ನೋಡಿದ, ಕಣ್ಣೀರು ಬಂತು ರಾಮಚಂದ್ರನಿಗೆ, ಮೈ ಕೈಯೆಲ್ಲ ಗಾಯವಾಗಿತ್ತು ಲಕ್ಷ್ಮಣನಿಗೆ. ಹತ್ರ ಮಡಿಲಲ್ಲಿ ಕೂರಿಸಿಕೊಂಡ, ಮಗು ಬಾರೋ ಇಲ್ಲಿ ಅಂತ. ಒಂದೇ ವಯಸ್ಸು ಲಕ್ಷ್ಮಣನಿಗೆ, ಲಜ್ಜಮಾನಂಚ ಸೌಮಿತ್ರಿಂ ಬಲಾತ್ ಸ್ನೇಹಾತ್ ಹಿಂಗೆ ವಾಡ ತಂಬಿ ಎದ್ದು ಕೂರಿಸ್ಕೊಂಡು ಬುದ್ಧಿ ಮಾಡಿ, ಮಗು ಗೆದ್ದೆಯಲ್ಲೋ ಯುದ್ಧದಲ್ಲಿ, ಅಣ್ಣ ನಾವನ್ನು ಬಂಡಲ್ಲೇ, ಅವನು ನೋಡಿ ಮಹಿಮೆ, ನಾನೇನು ಮಾಡಲಿಲ್ಲ, ನಿನ್ನ ಮಹಿಮೆಯ ಪ್ರಭು ಅಂತ ಹೇಳ್ತಾ ಇದ್ದಾನೆ. ಶಿರಸಿ ಉಪಾಗ್ರಾಯ, ಮಗುವನ್ನು ಪ್ರೀತಿ ಮಾಡ್ತಾ ಇದ್ದ ಹಾಗೆ ತಲೆಯಲ್ಲಿ ಮೂಸಿ ನೋಡ್ತಾನೆ, ಮೈಕೈಯೆಲ್ಲ ಹೀಗಾಯಿತೆ. ನೋಡಿದ ಆ ಕಡೆ ಈ ಕಡೆ, ಒಂದು ಕಡೆ ಸುಷೇಣ ಬಂದ, ವಿಭೀಷಣ ಬಂದ, ಜಾಂಬುವಂತ ಬಂದ, ಮುಳ್ಳು ಗಿಳ್ಳು ಎಲ್ಲ ತೆಗೆದರು. ಅದಕ್ಕೆ ಬೇಕಾದ ಔಷಧಿಯೆಲ್ಲ ಲೇಪನ ಮಾಡ್ತಾ ಇದ್ದಾರೆ. ಈ ಕಡೆಯಲ್ಲಿ ಸಮಾಚಾರ ರಾವಣನಿಗೆ ತಿಳಿಯಿತು, ಇಂದ್ರಜಿತ್ತು ಹೋಗಿಬಿಟ್ಟಣೆ, ಅವನು ಹೋಯ್ತಾನ. ಆಮ ನೀರು ಉತ್ತರದ ಬಾಕಿ, ನೀವೊಬ್ಬರೇ ಬಾಕಿ, ಹೇಳಬೇಕು ಯಾರಾದರೂ ಪಾಪ ಅವನಿಗೆ. ಅಯ್ಯೋ ಯುದ್ಧೇ ಹತೋ ಮಹಾರಾಜ ಲಕ್ಷ್ಮಣೇನ ತವಾತ್ಮಜ. ಇದನ್ನು ಕೇಳಿದವನೇ ತುಂಬ ಕೋಪ ಬಂದುಬಿಡ್ತು. ಆ ಕೋಪ ಎಷ್ಟು ಅವಿವೇಕದ್ದು, ಈ ಹಾಡು ಸೀತೆ ನಮ್ಮೂರಿಗೆ ಬಂದಿದ್ದರಿಂದ ಇಷ್ಟೆಲ್ಲ ಆಯಿತು ಅಂದ. ಅವನೇ ಹೊತ್ಕೊಂಬಂದಿದ್ದಾನೆ, ಕೊಟ್ಟುಬಿಡು ಅಂತ ಇವನು ಹೇಳ್ದ, ಕೇಳಲಿಲ್ಲ. ಸೀತೆ ಇಲ್ಲಿರೋದ್ರಿಂದಲೇ ಇಷ್ಟೆಲ್ಲ ಆಗಿದೆ, ಆದ್ದರಿಂದ ಅವಳನ್ನೇ ಕೊಂದು ಬಿಡ್ತೇನೆ ಅಂತ ಕಚ್ಚೆ ಪಂಚ ಹುಟ್ಟಿದ್ದಾನೆ. ಉತ್ರಿಯವನ್ನು ಹಾಕ್ಕೊಳ್ಳಿಲ್ಲ, ಬಿಚ್ಚುಗತ್ತಿ ತಗೊಂಡು ಓಪನ್ ಸ್ವೋರ್ಡ್ ನಡೆದು ಬಿಟ್ಟ ಲಂಕಾ ತೋಟಕ್ಕೆ, ಅಶೋಕವನಕ್ಕೆ. ಅದನ್ನು ನೋಡಿದ ಸೀತಾದೇವಿ ಅಲ್ಲಿಂದ, ಅಯ್ಯೋ ನಾನು ಇಲ್ಲಿ ಸಾಯೋದಕ್ಕೆ ಬಂದನೆ, ಅಯ್ಯೋ ಅನ್ಯಾಯವಾಯ್ತಲ್ಲ, ದಿಗಸ್ತು ಮಂತರಾಮ್ ಕುಬ್ಜಾಮ್ ನಟಿಕೆ ಮುರಿದ್ಲು, ಆ ಮಂತ್ರ ಮನೆ ಹಾಳಾಗಲಿ, ಅವಳೇ ಮಾಡಿದ್ದು ಇಷ್ಟೆಲ್ಲ ಕೆಲಸ. ರಾಮನ ನೋಡು ಆಸೆಯೂ ಇಲ್ಲದೆ ಸಾಯೋ ಹಾಗಾಯ್ತಲ್ಲ ಅಂತ ದುಃಖ ಪಡ್ತಾ ಕೂತಿದ್ದಾಳೆ. ರಾವಣನ ಹಿಂದೆಯೇ ಓಡಿ ಬಂದ ಒಬ್ಬ
ಸುಪಾರ್ಶ್ವಾಂತ ಮಂತ್ರಿ. ಆ ಮಂತ್ರಿ ನಗಬೇಡಿ, ಕತೆ ಹೇಳ್ತಾರೆ ಬೇಕಾದ್ದನ್ನು. ಸುಪಾರ್ಶ್ವ ಬಂದ ಅಲ್ಲಿಂದ, ಪ್ರಭು ಇಷ್ಟೆಲ್ಲ ಚೆನ್ನಾಗಿ ಯುದ್ಧ ನಡೆದಿದೆ ವೀರರಂತೆ, ಈಗ ಯಾಕೆ ಸೀತೆಯನ್ನು ಯಾತ ಕೊಲ್ಲೋಕೆ ಹೋಗ್ತಾ ಇದ್ದೀರಿ, ಹಾಗೆಲ್ಲ ಮಾಡಬಾರ್ದು. ಅಭ್ಯುತ್ಥಾನಂತ ಮಧ್ಯೈವ ಕೃಷ್ಣ ಪಕ್ಷ ಚತುರ್ದಶಿ, ಇವತ್ತಿನ್ನೂ ಚತುರ್ದಶಿ, ನಾಳೆ ಅಮಾವಾಸ್ಯೆ, ಖಂಡಿತ ಜಯವಾಗುತ್ತೆ, ಯೋಚನೆ ಮಾಡಬೇಡಿ. ಯಾರಿಗೆ ಅಂತ ಹೇಳಲಿಲ್ಲ ಅಷ್ಟೇ, ಪಂಚಾಂಗ ಗೊತ್ತಿತ್ತು ಅವನಿಗೆ. ಕೃಷ್ಣಪಕ್ಷ ಚತುರ್ದಶಿ ಎಲ್ಲಿಯೋ ಸಣ್ಣ ಡೀಟೇಲ್ಸ್ ಎಲ್ಲೆಲ್ಲಿ ಕೊಟ್ಟಿದ್ದೆ, ಇವತ್ತು ಚತುರ್ದಶಿ, ನಾಳೆ ಜಯವಾಗುತ್ತೆ. ಯಾರಿಗೆ? ರಾಮನಿಗೆ. ಹಾಗಂತ ಕತ್ತಿಯಲ್ಲೇ ಹಾಕಿದ, ಅರಮನೆಗೆ ಬಂದ, ಇನ್ನು ಸೈನ್ಯ ಏನೇನು ಉಳಿದಿದೆ ಅಂತ ನೋಡಿದ, ರಿಸರ್ವ್ ಫೋರ್ಸ್ ಒಂದು ಸ್ವಲ್ಪ ಇತ್ತು. ಏನು ಕಂಬರಾಮಾಯಣದಲ್ಲಿ ಅದ್ಭುತ ಬರೆದಿದ್ದಾರೆ, ಮೂಲಬಲ. ಆ ಮೂಲಬಲ ರಿಸರ್ವ್ ಫೋರ್ಸ್ ಅಂದರೆ ಆಪತ್ಕಾಲಕ್ಕಿರಲಿ ಅಂತ, ಇವನು ಬರೀ ಆಪತ್ಕಾಲದಲ್ಲೇ ಇದ್ದವನು ರಾವಣ. ಅದನ್ನೆಲ್ಲ ಇವತ್ತಿದ್ದಕ್ಕಿದ್ದಾಗ ಹೊರಡಬೇಕು, ಬನ್ನಿ ರಾಮನನ್ನು ಎದುರಿಸೋಣ ಅಂತ ಹೊರಡಬೇಕು. ಅದಕ್ಕೆ ಮುಂಚೆ ಹನುಮನ್ ನಾಟಕಕಾರರು ಇನ್ನೊಂದು ಚಮತ್ಕಾರ ಮಾಡಿದ್ದಾರೆ. ವಾಲ್ಮೀಕಿಯಲ್ಲಿಲ್ಲ, ಮಂಡೋದರಿ ಹತ್ರ ಹೋದ, ನಿದ್ದೆ ಮಾಡ್ತಿದ್ಲು, ಪುಸಲಾಯಿಸಿ ಮೆಲ್ಲಿಗೆ ಎಬ್ಬಿಸಿ, ಏನೇ ಕುಂಭಕರ್ಣ ಹೋದ, ಇಂದ್ರಜಿತ್ ಹೋದ, ಅತಿಕಾಯ ಹೋದ, ಎಲ್ಲರೂ ಹೋದರು, ಯಾರಿಗೋಸ್ಕರ ನಾವು ಬಾಳಬೇಕು? ನೀನು ಒಂದೂ ಮಾತಾಡಲಿಲ್ಲ ಇಷ್ಟು ದಿವಸ, ಈ 14 ದಿವಸ ಸೀತೆಯನ್ನು ಒಪ್ಪಿಸಿಬಿಡಲೆ ರಾಮನಿಗೆ ಅಂತ ಕೇಳ್ತಾರಂತ ಒಂದು ಮಾತು. ರಾಮಾಯ ಪ್ರತಿಪಕ್ಷ ವೃಕ್ಷ ಶಿಖಿನೇ ದಾಸ್ಯಾಮಿ ವಾ ಮೈಥಿಲೀಂ, ಯುದ್ಧೇ ರಾಘವ ಸಾಯಕೈ ವಿನಿಹತಃ ಸ್ವರ್ಗಂ ಗಮಿಷ್ಯಾಮಿ ವಾ. ಯುದ್ಧ ಮಾಡಿ ರಾಮನ ಕೈಯಲ್ಲಿ ಸತ್ತು ವೀರ ಸ್ವರ್ಗಕ್ಕೆ ಹೋಗಲೆ, ಸೀತೆಯನ್ನು ಒಪ್ಪಿಸಿಬಿಡಲೆ. ನೀತಿಜ್ಞೇ ಕಥಯಸ್ವ ದೇವಿ ಕಥಮಃ ಪಕ್ಷ ಗೃಹೀತಸ್ತ್ವಯ, ನೀತಿ ತಿಳಿದವಳು ನೀನು, ಏನು ಆಪ್ತವಾದ ಸಹಾಯ ನನಗೆ ಬೇಕು, ಮಂತ್ರಿಗಳು ಸೇನಾಪತಿ ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಅಡ್ವೈಸ್ ಮಾಡೋವರಿಲ್ಲ, ನಿಜವಾದದ್ದನ್ನು ಹೇಳು. ಸುಶ್ರಾವ್ಯಂ ಪದಮಸ್ಮದೀಯ ಮಗಮನ್ನಿ ಮನ್ಮಾತ್ರ ಶೇಷಂ ಬಲಂ, ನಿಮ್ಮ ಸೈನ್ಯ ಎಲ್ರಿ ಹೋಯ್ತು ಅಂದ್ಲು. ಸುಶ್ರಾವ್ಯಂ ಪದಂ ಕಿವಿಲಿ ಕೇಳೋಕೆ ಚೆನ್ನಾಗಿ, ನಾಮಾವಶೇಷವಾಗಿದೆ, ಸೈನ್ಯ ಹೋಯಿತು ಅಂದ. ಮನ್ಮಾತ್ರ ಶೇಷಂ, ನಾನೊಬ್ಬ ಉಳಿದಿದ್ದೀನಿ ವೀರ, ಉಳಿದಿದ್ದೆಲ್ಲ ಕೆಲಸಕ್ಕೆ ಬಾರದೇ ಇದ್ದವರು, ಕಪಿನ ಕಟ್ಟೋಕೆ ಬರದೇ ಇದ್ದವರು, ಕತ್ತಿ ಹಿಡಿಯೋಕೆ ಬರೀದೇ ಇದ್ದವರು, ಅಂಡರ್ ಏಜ್ಡ್ ಓವರ್ ಏಜ್ಡ್ ಅವ್ರನ್ನೆಲ್ಲ ತಗೊಂಡೇನು ಮಾಡಲಿ, ಒಪ್ಪಿಸ್ಬಿಡಲೆ ಸೀತೆಯನ್ನ, ಅಥವಾ ಯುದ್ಧದಲ್ಲಿ ಸಾಯಲೆ. ಮಂಡೋದ್ರಿ ಹೇಳಿದ್ಲು, ಅಯ್ಯೋ ನಿಮಗೆ ಬುದ್ಧಿ ಬರುತ್ತೆ ಜನ್ಮಕ್ಕೆ ಅಂದವಳು. ದೃಷ್ಟ್ವಾ ದೈನ್ಯಂ ಭಗಿನ್ಯಾ ಶ್ರುತಕರ ನಿಧನಂ ಮಾತುಲಸ್ಯಾಪಿ ನಾಶಂ, ನಿಮ್ಮ ತಂಗಿಗೆ ಮೂಗು ಕೊಯ್ದ ರಾಮಚಂದ್ರ, ಆಗ್ಲಾರು ಬುದ್ಧಿ ಬಂತೆ, ಬರಲಿಲ್ಲ. ಶ್ರುತಕರ ನಿಧನಂ, 14,000 ರಾಕ್ಷಸರನ್ನು ಕೊಂದ, ಆಗ ಬುದ್ಧಿ ಬಂತೆ, ಬರಲಿಲ್ಲ. ಮಾತುಲಸ್ಯಾಪಿ ನಾಶಂ ಮಾಮಾಶ್ರೀ ಹೋದ ಮಾರೀಚ, ತಾಲಾನಾಂ ಭೇದನಂ ವ್ಯತೇ, ಸಪ್ತ ತಾಲ ವೃಕ್ಷಗಳನ್ನು ಒಂದೇ ಬಾಣದಿಂದ ಪೋಣಿಸಿದ ರಾಮ, ಆಗಲೂ ಬುದ್ಧಿ ಬರಲಿಲ್ಲ. ಕಪಿವರದಹನಂ ಬದ್ಧ ಸುಗ್ರೀವ ಸಖ್ಯಂ, ಸುಗ್ರೀವನಿಗೆ ಸ್ನೇಹವಾಯಿತು ರಾಮನ ಜೊತೆಯಲ್ಲಿ, ಅದು ಕೇಳಿ ಬುದ್ಧಿ ಬರಲಿಲ್ಲ. ನಮ್ಮೂರ್ನೊಬ್ಬ ಕಪಿವರ ಬಂದು ಸುಟ್ಟ, ಆಗ ಬುದ್ಧಿ ಬರಲಿಲ್ಲ. ಕರ್ಮಾಣಿ ಉದ್ಯಾನ ಭಂಗೇ, ನಮ್ಮ ತೋಟ ಎಲ್ಲ ಹಾಳು ಮಾಡಿದ, ಬುದ್ಧಿ ಬರಲಿಲ್ಲ. ಜಲನಿಧಿ ತರಣಂ, ಸೇತು ಕಟ್ಟಿ ರಾಮಚಂದ್ರ ಸೈನ್ಯ ತಂದ, ಯೋನ ಜಾತಸ್ತದಾನೀ, ಆಗಲೆಲ್ಲ ಬರದೇ ಇದ್ದ ಬುದ್ಧಿ ಈಗ ಬರುತ್ತೆ ಅಂತ ನಾನು ನಂಬಿಲ್ಲ, ನಿಮ್ಮಿಷ್ಟ ಬಂದಾಗ ಮಾಡಿ ಅಂದ್ಬಿಟ್ಲವಳು. ಸೋಯಂ ನಷ್ಟೇ ಕುಲೇಸ್ಮಿನ್ ಕಥಮಿವ ಗಮಿತೋ ಜಾಯತೆ ತೇ ವಿವೇಕ ಅಂತ ಹೆಂಡತಿ ಕೈಲೂ ಬಯಸ್ಕೊಂಡ. ಭಾಗ್ಯವಂತ ಅದು, ಎಷ್ಟು ವಯ ಅವಳು. ವಾಲ್ಮೀಕಿ ರಾಮಾಯಣಕ್ಕೆ ಹೊಂದುವ ರೀತಿಯಲ್ಲಿ ಮರಣೋದರಿ ಚಿತ್ರಣ ಮಾಡಿದ್ದಾರೆ. 10 ಅಂಕದ ಅದ್ಭುತವಾದ ನಾಟಕ ಹನುಮನ್ ನಾಟಕ, ಭೋಜರಾಜ ಕವಿ ಬರೆದದ್ದು. ಅದರ ಚರಿತ್ರೆ ಹೇಳ್ತಾರೆ, ಭೋಜರಾಜ ಸಮೀಪ ಕಾಲದವನು, ಉಜ್ಜಯಿನಿ ದೊರೆ ವಿಕ್ರಮಾದಿತ್ಯ, ವಿಜಯಯಾತ್ರೆ ಹೋದಾಗ ರಾಮಸೇತು ಹತ್ರ ಒಂದು ಕಲ್ಲಿನ ಮೇಲೆ ಕೂತು ಸಂಧ್ಯಾವನ್ನ ಮಾಡಿದ, ಏನೋ ಕೆರೆದಾಗಾಯಿತು, ಆ ಕಲ್ಲು ತಿರುವಿ ಹಾಕಿದ್ರೆ ಅದರ ಮೇಲೆ ಒಂದು ಶ್ಲೋಕ ಇತ್ತು, ಆಂಜನೇಯ ಕೈಯಿಂದ ಕೆತ್ತಿದ್ದ ಶ್ಲೋಕ ಅದು. ಇಂಥದ್ದು ಎಷ್ಟು ಬಂಡೆ ಇವೆ ಅಂತ ನೋಡಿದ್ರೆ ಒಂದೊಂದು ಬಂಡೆಯ ಮೇಲೆ ಒಂದೊಂದು ಶ್ಲೋಕ ಇತ್ತು. ಅದನ್ನೆಲ್ಲ ಹುಡುಕಿಸಿ ತೆಗೆದು ಆ ಶ್ಲೋಕಗಳ ನಡುವೆ ಇರಬೇಕಾದ ಗದ್ಯ ಭಾಗವನ್ನು ಜೋಡಿಸಿ ಈ ಭೋಜರಾಜ ಕವಿ ಅಕ್ಷರ ಲಕ್ಷವನ್ನು ಕೊಡ್ತಾ ಇದ್ದವನು ಕಾಳಿದಾಸನ ಪೇಟ್ರನ್, ಅವನು ಈ ನಾಟಕವನ್ನು ಬರೆದ ಅಂತ ಹೇಳಿ ಶ್ಲೋಕ ಎಲ್ಲ ಹನುಮಂತ ಬರೆದ ಶ್ಲೋಕ ಅಂತ ಹೇಳ್ತಾರೆ. ಮರುದಿವಸ ಬೆಳಿಗ್ಗೆ ಯುದ್ಧ ಭೂಮಿಗೆ ಬಂದ ರಾವಣನು, ವೀರಾವೇಶದ ಬದುಕಿದ್ರಾಯಿತು ಸತ್ರಾಯಿತು,
ಶತಾಯ ಗತಾಯ, ಬದುಕಿದ್ರು ಆಯಿತು ಸತ್ರು ಆಯಿತು ಅಂತ ಯುದ್ಧ ಮಾಡ್ತಿದ್ದಾನೆ ರಾಮಚಂದ್ರ. ತನ್ನ ಕವಿ ಸೈನ್ಯಕ್ಕೆ ಸುಗ್ರೀವನಿಗೆ ಲಕ್ಷ್ಮಣ ಹೇಳಿಬಿಟ್ಟ, ನೀವು ಯಾರು ತಂಟೆಗೆ ಬರಬೇಡಿ, 1-to-1 ಇದು ಯುದ್ಧ. ಏತದಸ್ತ್ರಬಲಂ ದಿವ್ಯಂ ಮಮ ಮಾತ್ರಂಬಕಸ್ಯ ಚ, ಈ ಯುದ್ಧವಿದ್ಯೆ ನನಗೊಬ್ಬನಿಗೆ ಗೊತ್ತು, ಇಲ್ಲದಿದ್ದರೆ ಪರಮಶಿವನಿಗೊಬ್ಬನಿಗೆ ಗೊತ್ತು, ನಮ್ಮಿಬ್ಬರು ಗೊತ್ತು, ಯಾರಿಗೂ ಗೊತ್ತಿಲ್ಲ, ಇದನ್ನು ಮಾಡ್ತೇನೆ ನೋಡಿ ಅಂಥೇಳಿ ಗಾಂಧರ್ವಾಸ್ತ್ರ ಪ್ರಯೋಗ ಮಾಡಿದ. ಗಾಂಧರ್ವಾಸ್ತ್ರ ಅಂದರೆ ಹೇಗಿತ್ತಿದು, ಒಂದೊಂದು ರೀತಿ ಹೇಳ್ತಾರಲ್ಲ. ಮಧ್ಯೆ ನಿಂತಿದ್ದಾನೆ, ಕೈಯಲ್ಲಿ ಬಿಲ್ ಹಿಡಿದಿದ್ದಾನೆ, ಗರ 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 ಸುತ್ತಾ ಇದ್ದಾನೆ, ಆ ಬಾಣ ಬಿಡ್ತಾ ಇರೋದು ಪುಂಖಾನುಪುಂಖವಾಗಿ ಎಲ್ಲ ಕಡೆ ಹೋಗ್ತಾ ಇದೆ. ರಾಮನೇ ಚಕ್ರ, ರಾಮನೇ ಕೇಂದ್ರ, ಅವನ ತೋಳೆ ಅದರ ತ್ರಿಜ್ಯ, ಬಾಣ ತೆಗೀತಾ ಇದ್ದಾನೆ ಬಿಡ್ತಾ ಇದ್ದಾನೆ. ಇದರ ಮಹಿಮೆ ಯುದ್ಧ ಭೂಮಿಯಲ್ಲಿ ಆ ಮೂಲಬಲ ರಾಕ್ಷಸ ಸೈನ್ಯ ಏನಿತ್ತು ಅವರಿಗೆ ಒಬ್ಬ ಇನ್ನೊಬ್ಬರಿಗೆ ರಾಮನಂತೆ ಕಾಣುವುದು ಕಾರ್ಮಾರ್ದ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದಾರೆ ಅಲ್ಲಲ್ಲಿ ರಾಮ. ಇದಕ್ಕೆ ಬರೆದಿದ್ದಾರೆ ಪುರಂದರದಾಸರು ಈ ಹಾಡನ್ನು. ತ್ಯಾಗರಾಜರು ಹಾಗೆ ರಾಮಾಯಣದ ಪ್ರಸಂಗಗಳಿಗೆ ಜೋಡಿಸಿದ್ದಾರೆ. ರಾಕ್ಷಸರು ಏನು ಮಾಡಿದರು, ರಾಮನ ಬಾಣದ ಜೊತೆಗೆ ಒಬ್ಬರನ್ನೊಬ್ಬರೇ ಕೊಂದುಕೊಂಡರು, ಸತ್ತರು. ಒಂದು ಮುಹೂರ್ತದಲ್ಲಿ, 1.5 ಗಂಟೆ ಕಾಲದಲ್ಲಿ ಇಡೀ ರಾವಣನ ಮೂಲ ಬಲವೆಲ್ಲ ಸಂಹಾರವಾಯಿತು, ಯಾರೂ ಉಳಿಲಿಲ್ಲ. ಮುಸುಕು ಹಾಕ್ಕೊಂಡು ಬಂದು ಸೇರಿದ ಊರಿಗೆ. ಕ್ರಿಕೆಟಲ್ಲಿ ಸೋತವ್ರು ಬರ್ತಾರಲ್ಲ, ಅಯ್ಯೋ ಏನು ಮಾಡೋದು, ರಾತ್ರಿ ಊರೆಲ್ಲ ಸುತ್ತಾಡಿದ್ದಾನೆ ಪಾಪಿ. ಯಾರ ಮನೆಯಲ್ಲಾರು ಗಂಡಸರಂತಿದ್ದಾರೆ, ಹೆಸರಿಗಿದ್ದರು ಸಾಕು, 80-90 ವರ್ಷ ಇದ್ದರು, ಒಂದು ಸೈನ್ಯ ಮಾಡಿಕೊಂಡು ಇನ್ನೂ ಯುದ್ಧ ಮಾಡಬೇಕು ಅಂತ ಆಸೆ. ಸುತ್ತಾಡ್ತಾನೆ ಊರಲ್ಲೆಲ್ಲ, ಹೆಂಗಸರು ಮನೆ ಮನೆಗಳಲ್ಲಿ ಕೂತ್ಕೊಂಡು ಬೈತಾ ಇದ್ದಾರೆ, ಕೃತೈಷ ವಿಧವಾಲಂಕ. ಇಡೀ ಲಂಕೆಯನ್ನು ವಿಧವೇಮಯ ಮಾಡಿದ ಹಾಳು ರಾವಣ. ವಯಂ ಚಕುಲ ನಂದನ, ನಾವು ಸತ್ಯವು, ದೇಹ ಕೃಷ್ಣೋ ಅಕೃತೋನ್ನಂ ಗೃಧ್ರಾಣ, ಸತ್ವೇಲೆ ಶ್ರಾದ್ದ ಮಾಡುವರಿಲ್ಲ, ಹದ್ದುಗಳಿಗೆ ಅಂತ ಹಾಕಬೇಕಾಗತ್ತೆ ನಮ್ಮ ಶರೀರವನ್ನು. ಆತ್ಮ ನರಕ ಹೇತವೇ, ನಾವು ನರಕಕ್ಕೆ ಹೋಗ್ತೇವೆ, ರಾವಣ ಹೀಗೆ ಮಾಡಿದ್ನಲ್ಲ ಅಂತ ಒಂದು ಮನೆಯ ಬಾಗಿಲಲ್ಲಿ ನೆಟಿಗೆ ಮುರಿತಾ ಇದ್ದಾಳೆ. ಸುಕುಮಾರಂ ಮಹಾಸತ್ವಂ, ಸುಂದರಾಂಗನಾದ ರಾಮಚಂದ್ರನನ್ನು ನಮ್ಮೂರಿಂದ ಸುಮುಖಂ ದುರ್ಮುಖಿ, ಈ ಶೂರ್ಪಣಿಗೆ ಹೋಗಿ ಯಾವತ್ತು ಕಾಣಿಕಿದಳೋ ಅವತ್ತೇ ನಮ್ಮೂರಿಗೆ ಇದಾಯಿತು. ಆ ಶೂರ್ಪಣಿಗೆಗೆ ರಾಮನಲ್ಲಿ ಪ್ರೀತಿ ಕೇಳುವುದಕ್ಕೂ ಯೋಗ್ಯತೆ ಬೇಡವೆ. ಜನಸ್ಯಾಸ್ಯ ಅಲ್ಪಭಾಗ್ಯತ್ವಾತಿ ವಲಿನಿ ಶ್ವೇತ ಮೂರ್ಧಜ, ತಲೆ ಬೆಳಗಿತ್ತು ಅವತ್ತು ಕೇಳಿದ್ನಲ್ಲ, ಇಲ್ಲಿದೆ ನೋಡಿ, ತಲೆ ಬೆಳಗಿದ್ದವಳು, ಹಲ್ಲು ಉದುರಿದ್ದವಳು, ಮೈಯೆಲ್ಲ ಸುಕ್ಕು ಬಿದ್ದಿದ್ದವಳು, ಪೌಡರ್ಗೆ ಇವರು ಮೆತ್ಕೊಳ್ಳೋಕ್ಕೇನು ಇರಲಿಲ್ಲ ಆಗಿನ ಕಾಲದಲ್ಲಿ. ಅವಳಿಂದ ಕಬಂತ ಹೋದ, ಅವಳಿಂದ ವಾಲಿ ಸತ್ತ, ಆ ಶೂರ್ಪಣಿಗೆ ಮಾಡಿದ ಕೆಲಸ ಅಂತ ಮನೆ ಮನೆಯಲ್ಲಿ ಬೈತಾ ಇದ್ದಾರೆ. ಇದನ್ನು ಕೇಳಿಕೊಂಡು ನಿಟ್ಟುಸಿರು ಬಿಟ್ಟ, ಕನ್ಸ್ಕ್ರಿಪ್ಷನ್ ಆರ್ಡರ್ ಮಾಡಿದ. 18 ವಯಸ್ಸು ಕೆಳಗಿದ್ದರೂ ಪರವಾಗಿಲ್ಲ, 50 ಮೇಲಿದ್ದರೂ ಪರವಾಗಿಲ್ಲ, ಗಂಡು ಸಂತೆದು ಎಲ್ಲ ಬಲಾತ್ಕಾರವಾಗಿ ಯುದ್ಧಕ್ಕೆ ಬರತಕ್ಕದ್ದು ಇಲ್ಲಿ ಎಲ್ಲಿದ್ದು ಅಲ್ಲಿದ್ದ ಕೊದ್ದು ಬಿಡ್ತೇನೆ ಅಂತ ಅಪ್ಪಣೆ ಮಾಡು ಅಂತ ಒಂದು ಹುಸಿ ಸೈನ್ಯ ತಯಾರು ಮಾಡಿದ ರಾವಣ. ಇದು ಕೊನೆಯ ಯುದ್ಧ. ವಿರೂಪಾಕ್ಷನೆಂಬವನನ್ನು ಇದ್ದದಕ್ಕೆ ನೆಪಕ್ಕೆ ಒಂದು ಕಮಾಂಡರ್ ಅಂತ ಮಾಡಿದ, ಮಹೋದರನನ್ನು ಮಾಡಿದ, ಮಹಾಪಾರ್ಶ್ವನನ್ನು ಮಾಡಿದ. ಅವರೆಲ್ಲರನ್ನು ಒಂದೊಂದೇ ಬಾಣದಲ್ಲಿ ಮುಗಿಸಿಬಿಟ್ಟ ರಾಮಚಂದ್ರ. ಈಗ ರಾಮರಾವಣ ಅಸ್ತ್ರ ಪರಂಪರೆ ಶುರುವಾಯಿತು. ಯುದ್ಧ ಭೂಮಿಯಲ್ಲಿ ಲಕ್ಷ್ಮಣ ಎದುರಿಗೆ ಸಿಕ್ಕಿದ. ರಾವಣನ ತುಂಬ ಕೋಪ ಆಯಿತು. ಲಕ್ಷ್ಮಣನ ಹಿಂದೆ ವಿಭೀಷಣ ಇದ್ದ. ವಿಭೀಷಣನ ಅರಮನೆ ಬಿಟ್ಟು ಹೋದ್ಮೇಲೆ ಮೊತ್ತ ಮೊದಲು ನೋಡ್ತಾ ಇರೋದು ಇದೇ ರಾವಣ. ಈ ಪಾಪಿ ಹೋಗಿ ನಿಕುಂಬಿಳ ಗುಟ್ಟು ಹೇಳಿಕೊಟ್ಟ, ನನ್ನ ಮಕ್ಕನನ್ನು ಕೊಲ್ಲಿಸಿದ, ಸೈನ್ಯ ತೊಗೊಂಬಂದ, ಇವನು ಮಾಡ್ತೇನೆ ನೋಡು ಅಂತ ರಥದಲ್ಲಿ ಇಟ್ಟಿದ್ದು ಒಂದು ತ್ರಿಶೂಲ, ಶಿವನೇ ಕೊಟ್ಟಿದ್ದ ತ್ರಿಶೂಲ, ಅದು ಹೊನ್ನಿನ ತ್ರಿಶೂಲ, ಒಳ್ಳೆ ಟ್ವಿಸ್ಟೆಡ್ ಥ್ರೆಡ್ ಇದ್ದಾಗೆ, 8 ಕಡೆ ಗಂಟೆ ಕಟ್ಟಿದ್ರು ಅದಕ್ಕೆ, ಅಷ್ಟಘಂಟಾ ಶಕ್ತಿ, ಅರಿಶಿನ ಕುಂಕುಮ ಗಂಧ ಎಲ್ಲ ಏರಿಸಿ ಏರಿಸಿ ಥಳ 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 ಹೊಳಿತಾ ಇದೆ. ಅದನ್ನು ತಿರುಗಿಸಿ ತಿರುಗಿಸಿ, ಏ ವಿಭೀಷಣ ಇವತ್ತು ಸತ್ತೇ ನೋಡು ಅಂತ ಎಸೆದ. ಆ ಎಸೆದ ರಭಸಕ್ಕೆ ಸಿಕ್ಕಿದ್ರೆ ವಿಭೀಷಣ ಏನಾಗ್ತಿದ್ನು ಏನು ಕಥೆಯೋ. ಲಕ್ಷ್ಮಣ ಅದನ್ನು ನೋಡಿದ, ರಾಮ ಇವನಿಗೆ ಪಟ್ಟ ಕಟ್ಟಿದ್ದಾನೆ, ಮುಂದೆ ದೊರೆಯಾಗುವನು ಎಂಬುದಾಗಿ ತಾನು ಅಡ್ಡ ಬಂದು ತನ್ನ ಎದೆಯನ್ನು ಒಡ್ಡಿದ. ಲಕ್ಷ್ಮಣ ತಿಟ್ಟಿದ, ನಾನು ನೋಡಿ ಇವನ ಎದೆಯಲ್ಲಿ ಅದು ಹೊಕ್ಕು ಆ ಕಡೆ ಬೆನ್ನಿಗೆ ಬಂತು. ಲಕ್ಷ್ಮಣ ಕೆಳಗೆ ಬಿದ್ದ, ಸತ್ಯ ಇವತ್ತು ಏನು ಮಾಡ್ತೀಯ ನೋಡು ಎಂಬುದಾಗಿ ರಾವಣ ತುಂಬ ಸಂತೋಷ ಪಡ್ತಾ ಇದ್ದಾನೆ. ಕೋಪ ಬಂತು ರಾಮಚಂದ್ರನಿಗೆ, ಲೇ ರಾವಣ ಇವತ್ತು ನೋಡು, ಅಸ್ಮಿನ್ ಮುಹೂರ್ತೆ ನಚಿರಾತ್ ಸತ್ಯಂ ಪ್ರತಿಷ್ಠಣೋಮಿತೆ, ವಾನರರೇ ರಾಕ್ಷಸರೇ ಇವತ್ತು ಕೇಳಿಬಿಡಿ, ಅರಾವಣ ಮರಾಮಂ ವಾ ಜಗದ್ರಕ್ಷತವಾದರಾಹ, ಈ ಭೂಮಿಯಲ್ಲಿ ರಾಮ ರಾವಣರು ಇಬ್ಬರಿಗೂ ಜಾಗ ಇಲ್ಲ, ಯಾರೊಬ್ಬರು ಇರಬೇಕು.
ಇಲ್ಲ ನಾನಿರಬೇಕು ಇಲ್ಲ ರಾವಣ ಇರಬೇಕು ಎಂಬುದಾಗಿ ಈ ಲಕ್ಷ್ಮಣನ ಬೇರೆ ಕಡೆಗೆ ಸಾಗಿಸಿ ಅವನಿಗೇನು ಚಿಕಿತ್ಸೆ ಮಾಡಬೇಕೋ ಮಾಡಿ ಮಾಡ್ತೇನೆ ಅಂತ ಭಯಂಕರ ಯುದ್ಧವನ್ನು ಮಾಡಿದ್ದಾನೆ ರಾವಣ. ಮೂರ್ಛಿತನಾದ ಎರಡು ಕತೆ ಹೇಳಬೇಕು ಈ ಕಡೆಯಲ್ಲಿ. ಒಂದು ಕಡೆ ರಾವಣನ ಸಾರಥಿ ಊರಿಗೆ ಕರ್ಕೊಂಡು ಹೊರಟ, ಅವನನ್ನು ಮೂರ್ಛೆ ಬಂತು ಸತ್ಯ ಹೋದ್ನು ಯಾರು ನೋಡೋವರಲ್ಲಿ, ಡಾಕ್ಟ್ರ್ ಇಲ್ಲ ಮತ್ತೊಂದಿಲ್ಲ. ಅರ್ಧ ದಾರಿಗೆ ಹೋದ ಮೇಲೆ ತಂಪು ಗಾಳಿ ಬೀಸಿ ಎಲ್ಲ ಕರ್ಕೊಂಡು ಹೊರಟಿಯೋ ನನ್ನ ಅಂತ ಕೇಳಿದ ರಾವಣ. ಇನ್ನೆಲ್ಲಿಗೆ ಸ್ವಾಮಿ, ಊರಿಗೆ ಎಂದ. ಲೇ ಎಂಥ ಶತ್ರು ಕಾಣೋ ರಾಮ ನನಗೆ, ರಂಜನೀಯಸ್ಯ ವಿಕ್ರಮೈ. ಅವನ ಪರಾಕ್ರಮ ಇಲ್ಲಿ ನನ್ನದಲ್ಲಿ, ರಾವಣನು ಒಪ್ಪಿಕೊಂಡ. ಏನು ಅವನ ಕಣ್ಣೆದುರಿಗೆ ನಾನು ಒಂದಷ್ಟು ಚಲ್ಲಾಟ ಮಾಡಬೇಕು ಅಂತಿದ್ರೆ ಕೃತೋಕ ಪುರುಷಸ್ಥ ಯಾರನ್ನು ಹೇಳಿ ಮಾಡಿಬಿಟ್ಟಲ್ಲೋ, ಥೂ ರಾವಣ ಬೆಂತ ತೋರಿಸಿ ಉಡುಕಡೆ ಓಡು ಹಾಕಿ ಮಾಡಿಬಿಟ್ಟಲ್ಲ ಅಂತ ಬೈದಾಗ ಸಾರಥಿಗೆ ಕೋಪ ಬಂತು. ಹೇಗಿದ್ರು ಹೋಗೋ ಸರ್ಕಾರ, ಅದಕ್ಕೇನು ಮಾಡಿದ, ನನ್ನಿಂದ ನಿಮ್ಗೆ ಬೇಜಾರಾಗಿದ್ದರೆ ನಿಮ್ಮ ರಥ ನೀವೇ ನಡೆಸ್ಕೊಳ್ಳಿ ಅಂತ ಕೆಳಗಿಳಿದ. ಶಲ್ಯ ಮಾಡಿದ ಹಾಗೆ ರಾವಣ ನೋಡಿ ಇವನು ಬಿಟ್ಟು ಹೋದ್ರ ಗತಿ ಏನು ಅಂತ ಅರ್ಧದಲ್ಲಿ ತಮಿಳ್ನಾಡಲ್ಲಿ ಮಾಡ್ತಿದ್ರು. ಕ್ಷೌರ ಮಾಡೋವ್ರಿಗೂ ಒಂದೇ ಮಾತರಂ, ಹೀಗೆ ಅನ್ಬೇಕು ಎರಡು ಸಹ ಒಂದೇ ಮಾತರಂ ಸೋಪ ಒಂದೇ ಮಾತರಂ. ಒಬ್ಬ ಜಮೀನ್ದಾರ ಮಾಡ್ತಿದ್ದ ಒಬ್ಬ ಅಂತ ಒಂದೇ ಮಾತ್ರ ಸೊಲವಂಡಯ್ಯ ಜಮೀನು ಹೋಗುದು ಭಯ, ಒಂದೇ ಮಾತ್ರ ಸೊಲವಂಡ ಒಂದು ಪಟ್ಟೆ ತೆಗೆದಿದ್ದಾನೆ ಒಂದೇ ಮಾತ್ರ ಹೇಳಬೇಡ ಅಪ್ಪ ನೀರೇ ಬಣ್ಣಿಕೆ ಬಚ್ಚಿಟ್ಟು ಹೋಗಿ ಬಾರೋ ಬಾರೋ ಬೇಕಾದಷ್ಟು ಹೇಳಿ ಒಂದೇ ಮಾತ್ರ ಪರವಾಗಿಲ್ಲ ಅಂತ ಮಾಡಿಸ್ದ ಹಾಗೆ. ಅವನು ಬ್ರಿಟಿಷರ ಕಡೆ, ಅವನು ಅವನು ಎದುರು ಕಟ್ಕೋಬಾರ್ದಲ್ಲ ಅಂತ ವಾಪಸ್ ಕರ್ಕೊಂಡು ಹೋಗು ಅಂತ ಅವನ ಕೈಯಲ್ಲಿ ಇದ್ದಿದ್ದ ಕಡಗ ಗಿಡಗ ಎಲ್ಲ ಕೊಟ್ಟ. ಯುದ್ಧ ಭೂಮಿಯಿಂದ ವಾಪಸ್ ಬಂದರೆ ಇನ್ನೂ ಬೇಕಾದಷ್ಟು ಕೊಡ್ತೀನಿ ಅಂತ ಈ ಕಡೆ ರಾವಣ ವಾಪಸ್ ಬರುವಷ್ಟರಲ್ಲಿ ಸುಷೇಣ ಔಷಧಿಗಳನ್ನು ತಂದು ಲಕ್ಷ್ಮಣನ ಮೂಗಿ ಹಿಡಿತಿದ್ದಾನೆ. ರಾಮಚಂದ್ರ ಅಳ್ತಾ ಇದ್ದಾನೆ. ದೇಶೇ ದೇಶೇ ಕಳತ್ರಾಣಿ ಶ್ಲೋಕ ಕೇಳಿದ್ದೀರಿ. ಹೋದ ಕಡೆಯಲ್ಲಿ ಹೆಂಡತಿ ಬೇಕಾದ್ರೆ ಮಾಡ್ಕೋಬೋದು, ಹೊಸ ಹೆಂಡತಿ. ದೇಶೇ ದೇಶೇ ಚ ಬಾಂಧವಾ ಬಂಧುಗಳನ್ನು ಪಡೆಯಬಹುದು. ತಂತು ದೇಶನ್ನ ಪಶ್ಯಾಮಿ ಯತ್ರ ಭ್ರಾತ ಸಹೋದರ. ಶ್ಲೋಕಕ್ಕೊಂದು ವಿಶೇಷವಿದೆ, ಭ್ರಾತ ಸಹೋದರ. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರು ಸಹೋದರರು ಅನ್ನಬೇಕು. ರಾಮ ಲಕ್ಷ್ಮಣ ಸಹೋದರರಲ್ಲವಲ್ಲ, ಅವರು ಬೇರೆ ತಾಯಿಯವರಲ್ಲ. ಸಹ ಉ ಆದರ ಬಿಡಿಸ್ಕೋಬೇಕು. ಜೊತೆಯಲ್ಲಿ ಹುಟ್ಟದೇ ಇದ್ದರೂ ಹುಟ್ಟಿದ ತಮ್ಮನಿಗಿಂತ ಇಷ್ಟು ಆಧಾರವನ್ನು ತೋರಿಸ್ತಕ್ಕಂಥ ಅವನನ್ನು ಎಲ್ಲಿಂದ ಪಡೆಯಲಿ? ವ್ಯಾಕರಣ ವಿಶೇಷ ವಿಶೇಷ ವ್ಯಾಖ್ಯಾನಗಳನ್ನು ನೋಡಬೇಕು. ಇದನ್ನು ಹೇಳ್ತಾ ಇದ್ದಾನೆ ಸುಷೇಣ. ಹೇಳಿದ, ಪ್ರಭು ಹೋಗಿಲ್ಲ, ಯಾಕೆ ಸುಮ್ಮನೆ ಹೇಳ್ತಾ ಇದ್ದೀರಿ? ಸತ್ತು ಮೇಲೆ ಅಳಬೇಕು. ಬದುಕಿದ್ದವ್ರಿಗೆ ಯಾರು ಹೇಳ್ತಾರಿಯೇ? ಶರೀರ ನೀಲಿ ಕಟ್ಟಿಲ್ಲ ನೋಡಿ. ರಾಮಚಂದ್ರನು ಕೈ ಆಡಿಸಿದ, ಲಕ್ಷ್ಮಣ ಎದ್ದು ಕೂತ್ಕೊಂಡ, ಅಣ್ಣ ತಮ್ಮಂದರು ತಬ್ಬಿಕೊಂಡರು. ಅಷ್ಟರಲ್ಲಿ ರಾವಣ ಬೇರೆ ಬರ್ತಾ ಇದ್ದಾನೆ. ದೇವತೆಗಳು ನೋಡಿದರು, ಪ್ರಭು ರಾಮಚಂದ್ರ ಸ್ವಾಮಿ ನೀನೊಬ್ಬನೇ ನೆಲದಲ್ಲಿದ್ದೀಯೋ? ಅವನು ರಥದಲ್ಲಿ ಕೂತಿದ್ದಾನೆ, ಕವಚ ಇದೆ, ರಥ ಇದೆ, ಸಾರಥಿ ಇದ್ದಾನೆ, ಯುದ್ಧ ಸಮವಾಗಿಲ್ಲ, ನಾನು ಕಳಿಸ್ಕೊಡ್ತೇನೆ ರಥವನ್ನು ತಗೋಂತ ದೇವೇಂದ್ರ ಹೇಳ್ತಾ ಇದ್ದಾನೆ. ಅಲ್ಲಿ ತನಕ ಬೇಡ ಬೇಡ ಅಂತ ಹೇಳಿದ್ದವನು ರಾಮಚಂದ್ರ. ಆಯಿತು ರಥವನ್ನು ಕಳಿಸು ಅಂತ ಹೇಳಿದ. ಇಂದ್ರದತ್ತವಾದ ರಥ, ಆ ಮಾತಲಿ ಎಂಬ ದೇವೇಂದ್ರನ ಸಾರಥಿ ಸಮೇತವಾಗಿ ಕೆಳಗೆ ಇಳಿಯಿತು. ಈಗ ರಾಮಚಂದ್ರ ಅದರಲ್ಲಿ ಕೂತ್ಕೊಂಡ. ಆಹೂಯ ಮಾತಲಿಂ ಶಕ್ರ ವಚನಂಚ ಇದಮಬ್ರವೀತ್. ಸಾರಥಿ ಕೆಲಸ ಸಾಮಾನ್ಯ ಕೆಲಸವಲ್ಲ, ಇದು ಮಾತಲಿಗೆ ಭಾಗ್ಯ. ರಾಮಚಂದ್ರನ ರಥವನ್ನು ನಡೆಸಿದ್ದು, ಅರ್ಜುನನಿಗೆ ಕೃಷ್ಣ ರಥವನ್ನು ನಡೆಸಿದ್ದು ಭಾಗ್ಯ. ಅರ್ಜುನನ ಭಾಗ್ಯ ತುಂಬ ದೊಡ್ಡದು, ಅದು ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ. ರಥ ಕುಟುಂಬಿ ಅಂತ ಶಬ್ದ ಹಾಕ್ತಾರೆ, ಒಂದೇ ಕುಟುಂಬ ಅಂತ ಇವರು. ಆ ರಥ ನಡೆಸೋವನಿಗೇನು ಚಾಲಾಕಿರಬೇಕು ಅಂದರೆ ಸಮಯಕ್ಕೆ ಸರಿಯಾಗಿ ಎಲ್ಲಿ ನಿಲ್ಲಿಸಬೇಕು ರಥವನ್ನು, ಹಿಂದೆ ಇದ್ದಲೇ ಈ ಅಸ್ತ್ರ ಬಿಡುವನ್ನು, ಈ ದಿಕ್ಕಲ್ಲಿ ಬಿಡು, ಕೊರಳಿಗೆ ಬಿಡು, ಎದೆಗೆ ಬಿಡು, ಡೈರೆಕ್ಷನ್ ಬೇರೆ ಕೊಡಬೇಕು. ಕಮಾಂಡರ್ ಇನ್ ಚೀಫ್ ಮೇಲ್ ಕಮಾಂಡರ್ ಇವನು, ಅಂಥದೊಂದು ಸಾರಥಿ ಮಾಥಲಿ ಅಂಥವನು ದಿಕ್ಕು ಹೇಳುವುದಕ್ಕೆ ಬಂದಿದ್ದಾನೆ. ರಾವಣ ಶೂಲವನ್ನು ಬಿಟ್ಟ, ಶೂಲಭಂಗವಾಯಿತು. ದಶಗ್ರೀವ ವಿಘೂರ್ಣನಂ, ವಿಘೂರ್ಣ ಅಂದರೆ ಹಣ್ಣು ಮಾಡಿದ್ದಾನೆ ರಾಮ. ಅವನನ್ನು ಕೊಲ್ಲಬೇಕು ಅಂತ ಇಷ್ಟ ಇಲ್ಲ, ನಮ್ಮ ಪ್ರಭುವಿಗೆ ಕರುಣೆ. ಹಣ್ಣುಗಾಯಿ ನೀರುಗಾಯಿ ಮಾಡಬೇಕು, ತಪ್ಪಾಯಿತು ಅಂತ ಕೊಲೆಯಲ್ಲಾರು ಶರಣಾಗತಿ ಮಾಡ್ತಾನೋ, ಬಗ್ಗಿಸ್ಬೇಕು ಬಗ್ಗಿಸ್ಬೇಕು ಅಂತ, ಆದವನ ಕೈಲಿ ಸಾಯಬೇಕು ಅಂತ ಅವನ ಉದ್ದೇಶ. ಏನು ಮಾಡಿದರೂ ಸೋತರು. ಬಗ್ಗದೇ ಇರುವಾಗ ಸಾಯಂಕಾಲ ಪ್ರಾಪ್ತವಾಗ್ತಾ ಬಂದುಬಿಡ್ತು. ಶತ್ರೋಹ ಪ್ರಖ್ಯಾತ ವೀರ್ಯಸ್ ರಂಜನೀಯಸ್ಯ ವಿಕ್ರಮ ಅದೆಲ್ಲ ಹೇಳಿದ್ದೇನೆ ತಮಗೆ. ಇನ್ನೇನು ಸೂರ್ಯ ಮುಳುಗಬೇಕು, ಅಷ್ಟರಲ್ಲಿ
ಸೂರ್ಯಮಂಡಲದಿಂದ ಸೂರ್ಯದೇವನೇ ತಲೆಯನ್ನು ಹೊರಗಡೆ ಚಾಚಿ, ಪ್ರಭು ಇವನನ್ನು ನೀನೀಗ ಮುಗಿಸ್ತಾ ಇದ್ದರೆ ಇನ್ನು ಈ ಜನ್ಮದಲ್ಲಿ ರಾಮಾವತಾರದಲ್ಲಿ ರಾವಣ ಸಾಯೋದಿಲ್ಲ. ಅಥ ರವಿ ರವದನ್ ನಿರೀಕ್ಷ ರಾಮಂ ಮುದಿತ ಮನಃ ಪರಮಂ ಪ್ರಹರ್ಷ್ಯಮಾಣ ನಿಶಿಚರಪತಿ ಸಂಶಯಂ ವಿಧಿತ್ವ ಸುರಗಣ ಮಧ್ಯ ಗತೋ ಓವಚ ತ್ವರ ಇತಿ. ಬೇಗ ಮಾಡು ಅಂದ. ಅಷ್ಟರಲ್ಲೊಂದು ಆಶ್ಚರ್ಯವಾಗಿತ್ತು, ಅಗಸ್ತ್ಯ ಮಹರ್ಷಿಗಳು ಯುದ್ಧಭೂಮಿಗೆ ಬಂದಿದ್ದಾರೆ. ಮಿಲಿಟೆಂಟ್ ಮಹರ್ಷಿ ಅಗಸ್ತ್ಯರು, ಪುಲಸ್ತ್ಯರು ಒಂದೇ ತಾಯಿ ತಂದೆಯರ ಮಕ್ಕಳು. ಅಗಸ್ತ್ಯ ಗೋತ್ರದವರೆಲ್ಲ ಋಷಿಗಳಾದರು, ಪುಲಸ್ತ್ಯರು ಸಪ್ತಋಷಿಗಳಲ್ಲಿ ಒಬ್ಬರಾಗಿದ್ದರು, ವಿಶ್ವವಸ್ಸವರ ಮಗನಾಗಿದ್ದರು. ರಾವಣ ಮತ್ತು ಮುಂದೆ ಬಂದವರೆಲ್ಲ ರಾಕ್ಷಸ ವೃತ್ತಿಯನ್ನು ಹಿಡಿದಿದ್ದರಿಂದ ಪುಲಸ್ತ್ಯ ಗೋತ್ರ ನಿರ್ನಾಮವಾಯಿತು. ಪೌಲಸ್ತ್ಯರಿವತ್ತು ಪೌಲಸ್ತ್ಯ ಗೋತ್ರ ಅಂದರೆ ಇಲ್ಲ. ಸಪ್ತಋಷಿಗಳ ಪಟ್ಟಿಯಲ್ಲಿ ಅವರನ್ನು ಹೊರಗೆ ತೆಗೆದರು ಪನಿಷ್ಮೆಂಟು. ಅತ್ರಿ ಭೃಗು ಕುತ್ಸ ವಸಿಷ್ಠ ಗೌತಮ ಕಾಶ್ಯಪ ಅಂಗೀರಸ ಋಷಿಯ ಮೊದಲಿದ್ದದ್ದು ಸಪ್ತಋಷಿಗಳಿಷ್ಟಲ್ಲಿ ಪುಲಹ ಪುಲಸ್ತ್ಯ ಅಗಸ್ತ್ಯ ಇವರೆಲ್ಲ ಹೆಸರುಗಳು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಎರಡು ಕಡೆ ಲಿಸ್ಟ್ ಬರುತ್ತೆ. ಪುಲಸ್ತ್ಯ ಗೋತ್ರದವರು ರಾಕ್ಷಸರಾದರು. ಪುಲಹ ಗೋತ್ರದವರೆಲ್ಲ ಯಕ್ಷರಾಗಿ ಹೋದರು. ಕೃತು ಗೋತ್ರದವರೆಲ್ಲ ಕಾರ್ತಿವೀರನ ಕಡೆ ಕಿಳ್ಳೇ ಕ್ಯಾತರು. ಜಾದೂ ಮಾಡುವವರು, ಯಾದುದಾನರು, ಮಾಟಾಮೋಸ ಮಾಡುವವರು. ಕೇಳಿದ್ದಿರೋಲ್ಲ ಕಿಳ್ಳೇ ಕ್ಯಾತರು ಅಂದರೆ ಕೇಳಿಲ್ವ? ಚಿಳ್ಳೆ ಕ್ಯಾತ ಮಾಡಿದ್ದು ಹಿಳ್ಳೆಲ್ಲ ಕಿಳ್ಳೇ ಕ್ಯಾತರು. ಅಲ್ಲಿ ಧಾರವಾಡದ ಕಡೆ ಉಂಟವರು, ಜನರಿಗೆ ಹೇಳ್ತಾರೆ. ಬೇಂದ್ರವ್ರು ಹೇಳೋರು ಇದನ್ನೆಲ್ಲ ನಮಗೆ ಗೊತ್ತಿಲ್ಲದೆ ಇದ್ದು. ಮಹಾಭಾರತ ರಾಮಾಯಣವನ್ನು ಕಲ್ಲನ್ನು ನೀರಲ್ಲಿ ತೇಲಿಸ್ತೇನೆ, ಎಲ್ಲ ದುಡ್ಡು ಕೊಡಿ, ಊರು ತುಂಬ ಸಾವಿರಾರು ರೂಪಾಯಿ ವಸೂಲು ಮಾಡಿದೆ, ಕಲ್ಲಪ್ಪ ಹೇಗೆ ತೇಲಿಸ್ತೀಯ ನಾಡ್ತೀನಿ ನೋಡಿ ಅಂತ. ಒಂದು ನದಿಯಲ್ಲಿ ನಿಂತ್ಕೊಂಡ, ಎಷ್ಟು ಮೊಣಕಾಲಷ್ಟು ನೀರಿಲ್ಲ. ಒಂದು ಸಣ್ಣ ಹೆಂಚಿ ಬಕರೆ ಅಂತ ಸಣ್ಣ ಕಲ್ಲು ತಗೊಂಡ, ಅದನ್ನು ಆ ವಾಟರ್ ಲೆವೆಲ್ಗೆ ಪ್ಯಾರಲಾಗಿ ಹೀಗೆ ಎಸೆದರೆ, ನಾವೆಲ್ಲ ಮಾಡ್ತೀವಿ ಚಿಕ್ಕ ವಯಸ್ಸಲ್ಲಿ, ಅದು ಅಲ್ಲಲ್ಲಿ ತಗಲಿ 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 ಎಲ್ಲೋ ಹೋಗುತ್ತೆ. ಇಷ್ಟು ಹೊತ್ತು ತೇಲ್ತೋ ಇಲ್ವೋ, ನಾ ಮಾಡಿ ತೋರಿಸಿದ್ದೇನೆ, ದುಡ್ಡು ಕೊಡಿ ಅಂತ ಕೇಳುವುದು ಇದು ಜಾದು. ಯಾತುದಾನರು, ಯಾತುದಾನರು ರಾಕ್ಷಸರಲ್ಲ, ಇವು ಮನುಷ್ಯರು ಮೋಸ ಮಾಡುವವರು ಅಂಥವ್ರನ್ನೆಲ್ಲ ಪರಶುರಾಮನ ಮುಗಿಸಿದ್ರು. ಇವತ್ತು ಅಂಥವರು ನಿಮಗೆ ಎಲ್ಲಮ್ಮನ ಗುಡ್ಡ ಸುತ್ತ ಅಂಥವರಿದ್ದಾರೆ. ಎಲ್ಲಮ್ಮನ ಗುಡ್ಡ ಒಂದು ಕಾಲದಲ್ಲಿ ಪರಶುರಾಮರ ಕ್ಷೇತ್ರ, ರೇಣುಕಾದೇವಿ ಕ್ಷೇತ್ರ, ಪರಶುರಾಮರು ತಪಸ್ಸು ಮಾಡಿದ ಕ್ಷೇತ್ರ, ಸೋಮವಂಶ ಸಹಸ್ರಾರ್ಜುನರ ವಂಶದವರು ಇನ್ನೂ ಇದ್ದಾರೆ. ದ್ಯಾಮವ್ವ ದ್ಯಾಮಪ್ಪ ತೊಟ್ಲು ಮಾಡ್ತೇವೆ, ಕುರ್ಚಿ ಮಾಡ್ತೇವೆ, ಬಡಗಿ ಕೆಲಸ ಅದು ಇದು ಮಾಡ್ತಾರೆ. ಅವರು ನಿಮಿಷಾಂಬಾ ದೇವತೆಯನ್ನು ಪೂಜೆ ಮಾಡ್ತಾರೆ. ತಾಳಿಕೋಟೆ ತನಕ ಹೋಗಿ ಪ್ರವಚನ ಮಾಡಿದ್ದೇನೆ. ಉತ್ತರ ಕರ್ನಾಟಕದಲ್ಲಿ ನಾನು ಸುತ್ತಾಡದೇ ಇದ್ದಿದ್ದು ಒಂದು ಹಳ್ಳಿ ಇಲ್ಲ. ಕರದ ಕಡೆಯೆಲ್ಲ ಹೋಗಿ ರಾಮಾಯಣ ಭಾರತ ಭಗವದ್, ಇವತ್ತು ಗೀತಾ ಜಯಂತಿ ನೋಡಿ, ಇವತ್ತು ಸ್ವಾಮಿ ಕೃಷ್ಣ ಲೋಕಕ್ಕೆ ಗೀತೆಯನ್ನು ಕೊಟ್ಟ ದಿವಸ, ಮಹಾಭಾರತ ಯುದ್ಧ ಆದ ದಿವಸ. ಇದು ಸಪ್ತಾಹ, ತಾಳಿಕೋಟೆಯಲ್ಲಿ 3 ವರ್ಷ ಗೀತಾ ಸಪ್ತಾಹ ಮಾಡಿದ್ದೇನೆ. ಬೆಳಗ್ಗೆ 3 ಗಂಟೆ, ಸಾಯಂಕಾಲ 3 ಗಂಟೆ ಲೆಕ್ಚರು. ಊರು ತುಂಬ ಮೆರವಣಿಗೆ, ಎತ್ತಿನ ಗಾಡಿಯಲ್ಲಿ ಅರಿ ಕೃಷ್ಣನ ಫೋಟೋ ಇಟ್ಟು ನನ್ನನ್ನು ಮುಂದೆ ಕೂರಿಸಿ ಜನರಿಗೆ ಗೀತಾಚಾರ್ಯ ಅಂತ ರಾಮನೋ ಇವನೋ ಅಂತ ಅನುಮಾನ ಬರುವಂತೆ ಊರು ತುಂಬ ಉತ್ಸವ ಮಾಡಿದ್ದಾರೆ. ಆದ್ದರಿಂದ ಆ ಪ್ರತಿಯೊಂದು ಊರಿನ ಹಳ್ಳಿ ಚರಿತ್ರೆ ಎಲ್ಲ ನನಗೆ ಗೊತ್ತು. ಎಲ್ಲ ಜಾತಿ ಜನ ಇದ್ದಾರೆ ತಾಳಿಕೋಟೆಯಲ್ಲಿ, ವೈಶ್ಯರು, ಬ್ರಾಹ್ಮಣರು, ಕ್ಷತ್ರಿಯರು, ಮತ್ತು ಈ OBC ಅನ್ನೋದ್ರೆ ಎಷ್ಟು ಜನ ಇರ್ಬೋದೋ ಅಷ್ಟು ಜನ ಇರತಕ್ಕಂಥ ಒಂದು ಸುಂದರವಾದ ಹಳ್ಳಿ. ಆಕೆಯಲ್ಲಿ ಸ್ವಯಂ ಪಾಕ, ಬೇರೆಯವರು ಮಾಡಿದ ಅಡುಗೆ ಎಲ್ಲ ಹೀಗೆ ಕಾಪಾಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ಹೇಳಿದ್ವು ಅಂದರೆ ಸಪ್ತಋಷಿಗಳಲ್ಲಿ ಆ ಪುಲಸ್ತ್ಯ ಗೋತ್ರ ನಿರ್ನಾಮವಾಯಿತು. ಒಬ್ಬ ಬ್ರಾಹ್ಮಣನಿಂದ ಒಂದು ಕುಲವೇ ಹಾಳಾಯಿತು. ಅಗಸ್ತ್ಯರು ಅವರು ಸ್ವಂತ ಅಣ್ಣ ತಮ್ಮ ಆದರೂ ಕೂಡ ಅವರು ಬಂದರು, ರಾಮ ಇದು ಸಾಮಾನ್ಯವಾದ ಪಿಂಡವಲ್ಲ, ಈ ರಾವಣ ಸಾಯುವುದಿಲ್ಲ, ಅದಕ್ಕೊಂದು ಕೆಲಸ ಮಾಡು ನೀನು ಅಂಥೇಳಿ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾ ಸ್ಥಿತಂ ರಾವಣಂ ಚ ಅಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೇವತೈಶ್ಚ ಸಮಾಗಮ್ಯ ದ್ರಷ್ಟುಂ ಅಭ್ಯಾಗತೋರಣಂ ಉಪಾಗಮ್ಯ ಬ್ರವೀದ್ ರಾಮಂ. ಅಗಸ್ತ್ಯೋ ಭಗವಾನ್ ಋಷಿ ಏನು ಹೇಳಿದರು, ಮಗು ರಾಮ ಅವತ್ತು ಬಿಲ್ಲು ಕೊಟ್ಟೆ, ಬಾಣ ಕೊಟ್ಟೆ, ಇವತ್ತು ಆಚಮನ ಮಾಡು ಅಂದರು. ಆಯಿತು ಪ್ರಭು ಅಂದ. ರಥದಲ್ಲಿ ಒಂದು ನೀರಿನ ಗಿಂಡಿ ಇಟ್ಟಿರ್ತಿದ್ರು ಯಾವಾಗಲೂ, ಕೈ ತೊಳ್ಕೊಳ್ಳೋದಕ್ಕೆ, ಆಚಮನ ಮಾಡೋದಕ್ಕೆ, ಕಾಲು ತೊಳೆಯೋದಕ್ಕೆ. ಆಚಮನ ಮಾಡಿದ, ವಿಶ್ವಾಮಿತ್ರ ನೆನೆಸ್ಕೊಂಡ, ಕಾಲು ತೊಳ್ಕೊಂಡ, ಎಲ್ಲ ಆಯಿತು, ಹತ್ರ ಬಾ ಅಂತ ಹೇಳಿ ಅಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧ ಭೂಮಿಯಲ್ಲಿ ಅಗಸ್ತ್ಯರು ಆದಿತ್ಯ ಹೃದಯ ಮಂತ್ರವನ್ನು ರಾಮಚಂದ್ರನಿಗೆ ಕೊಟ್ಟರು. ನಾವು ಮನೆಯಲ್ಲೇ ಕೂತಿರ್ತೇವೆ, ಆದಿತ್ಯ ಹೃದಯ ಹೇಳೋದಿಲ್ಲ. ಯುದ್ಧ ಭೂಮಿಯಲ್ಲಿ ಉಪದೇಶ, ಇಡೀ ಭಗವದ್ಗೀತೆ ಯುದ್ಧ ಭೂಮಿಯಲ್ಲಿ ಉಪದೇಶ. ಮಂತ್ರಗಳು ಹುಟ್ಟಿದ ಜಾಗ ಕೆಲವು ಸಲ ಯುದ್ಧ ಭೂಮಿಯಲ್ಲಿ. ಇದರಲ್ಲಿ ಆ ಸೂರ್ಯನನ್ನು, ಸೂರ್ಯ ಅಂದರೆ ಹೊರಗಿನ ಸೂರ್ಯ ಅಲ್ಲ,
ಬರೀ ಸೂರ್ಯ ಮಂತ್ರವಾಗಿದ್ದು ಇದಕ್ಕೆ ಇಷ್ಟು ಬೆಲೆ ಇರಲಿಲ್ಲ. ಸೂರ್ಯ ಆತ್ಮ ಜಗತ್ತಸ್ತುಷಶ್ಚ ಸುಷ್ಠು ಅರ್ಯತೆ ಅನೇನ ನಿರುಕ್ತ. ಜಗತ್ತಲ್ಲೆಲ್ಲ ನಡೆಸ್ತಕ್ಕಂಥ ಅಂತರ್ಯಾಮಿ ಭಗವಂತನಿಗೆ ಸೂರ್ಯ ಅಂತ ಹೆಸರು. ಆ ಸೂರ್ಯ ಜಗತ್ತನ್ನೆಲ್ಲ ತನ್ನ ವಶದಲ್ಲಿಟ್ಕೊಂಡವನು. ಮಾಮೇ ಪ್ರಜಾಯಾಮ ಪಶೂನಾಂ ಯೋಸವು ತಪನ್ನುದೇತಿ. ಮಂತ್ರ ಎತ್ತುವುದಕ್ಕೆ ಭಯ, ಎಲ್ಲೆಲ್ಲೋ ಹೋಗುತ್ತೆ ಅದು. ಯಾವ ಸೂರ್ಯ ಉದಿಸ್ತಾ ಇದ್ದಾನೆಯೋ, ಯೋಸೌ ತಪನ್ನುದೇತಿ ಸ ಸರ್ವೇಷಾಂ ಭೂತಾನಾಂ ಪ್ರಾಣಾನಾದಾಯೋದೇತಿ ಮಾಮೇ ಪ್ರಜಾಯಾಮ ಪಶೂನಾಂ. ತೈತ್ರಿ ಅರಣ್ಯಕ ಸೂರ್ಯ ಅಂದರೆ ಜೀವರಾಶಿಗಳ ಆಯುಷ್ಯಕ್ಕೆ ಅದೊಂದು ಬ್ಯಾಂಕ್ ಇದ್ದ ಹಾಗೆ. ಸೂರ್ಯ ಉದಿಸಿ ಬಂದರೆ ಮೊದಲ ದಿವಸ ರಾತ್ರಿ ನಮ್ಮ ಆಯುಷ್ಯವನ್ನೆಲ್ಲೇನು ತೊಗೊಂಡು ಹೋಗ್ಬಿಟ್ಟಿರ್ತಾನೆ. ಅಕೌಂಟ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡಿ ಬ್ಯಾಂಕ್ನವ್ರು ಹೋಗೋ ಹಾಗೆ ತಗೊಂಡು ಹೋಗ್ತಾನೆ. ಬೆಳಗ್ಗೆ ಎದ್ದು ಬಂದು ಕೂಡಲೇ ಅವರವರ ಆಯುಷ್ಯವನ್ನು ಜೀವವನ್ನು ಚೈತನ್ಯವನ್ನು ಮತ್ತೆ ಕೊಡ್ತಾನೆ. ನನ್ನ ನನ್ನ ಪಶುಗಳ ಜೀವ ತೊಗೊಂಡು ಹೋಗಬೇಡ. ಅಸೌಯೋ ಅಸ್ತಮೇತಿ ಅಸ್ತಮಾನ ಮಾಡುವನು ಪ್ರಾಣ ತೊಗೊಂಡು ಹೋಗ್ತಾನೆ. ಯಾವನು ಕಾಲಪುರುಷ ಸುದರ್ಶನ ನಮ್ಮ ಎಲ್ಲ ಜೀವ ಅವನ ಕೈಲಿದೆ. ಯದಾ ಭಾರಂ ತಂದ್ರೆ ತೇಸ ಭರ್ತು ನಿಧಾಯ ಭಾರಂ ಪುನರಸ್ತಮೇತಿ. ಇದು ಸುವರ್ಣಂ ಧರ್ಮಂ ಪರಿವೇದ ವೇನಂ ಇಂದ್ರಸ್ಯಾತ್ಮಾನಂ ದಶದಾಚರಂತಂ ಬ್ರಹ್ಮಾನ್ವವಿಂದದ್ದಶಹೋತಾರಮರಣೇ. ತೈತ್ರಿ ಆರಣ್ಯಕ ಇದು ಮೂರನೇ ಪ್ರಶ್ನ. ಅದ್ಭುತವಾದ ವಿಷಯ ಹೇಳಿದ್ದಾರೆ ಅಲ್ಲಿ. ಬಾಯಲ್ಲಿ ವಾಚಾಮಗೋಚರ ಆ ಸೂರ್ಯ ತತ್ವ ಅತ್ಯದ್ಭುತವಾದ ತತ್ವ. ಆ ಸೂರ್ಯವಂಶದಲ್ಲಿಯೇ ಬಂದಿದ್ದಾನೆ ರಾಮಚಂದ್ರ. ಅಗಸ್ತ್ಯರು ಹೇಳಿದರು, ಪ್ರಭು ನೀನು ಬೇರೆಯಲ್ಲ, ಆ ಸೂರ್ಯನ ಅಂತರಾತ್ಮ ಬೇರೆಯಲ್ಲ. ಅವನ ಮಂತ್ರದ ಗುಟ್ಟನ್ನು ನಿನಗೆ ಕೊಡ್ತೇನೆ, ನಿನ್ನಲ್ಲಿರುವ ಸೂರ್ಯತ್ವವನ್ನು ಉದ್ದೀಪನ ಮಾಡ್ತೇನೆ, ಈಗ ನೀನು ಪ್ರಯೋಗ ಮಾಡು ಎಂಬುದಾಗಿ ಹೇಳಿ ಆ ಸೂರ್ಯನ ವಿಷಯ. ಏಷ ಬ್ರಹ್ಮಾಚ ವಿಷ್ಣುಶ್ಚ ಶಿವ ಸ್ಕಂದಃ ಪ್ರಜಾಪತಿ ಮಹೇಂದ್ರ ಧನದಕ್ಕಾರ ಯಮ ಸೋಮ ಅಪಾಂಪತಿ ಆದಿತ್ಯ ಸವಿತ ಸೂರ್ಯ ಖಗ ಪೂಷ ಗಭಸ್ತಿಮಾನಿ ಸುವರ್ಣ ಸದೃಶೋಭಾನು ಸ್ವರ್ಣರೇತ ದಿವಾಕರ. ಎಲ್ಲ ಹೇಳ್ತೀರಿ, ಭಾಳ ಸಂತೋಷ. ಈ ಮಂತ್ರಕ್ಕಿರುವಷ್ಟು ಶಕ್ತಿ ಬೇರೆ ಯಾವ ಮಂತ್ರಕ್ಕೂ ಇಲ್ಲ. ಮಂತ್ರವಾಗಿದ್ದರೂ ಇದನ್ನು ಇಲ್ಲಿ ಯಾತ ಕೊಟ್ಟಿದ್ದಾರೆ. ಸ್ತ್ರೀಯರು ಶೂದ್ರರು ವೇದಾಧಿಕಾರ ಇಲ್ಲದೇ ಇದ್ದವರು ಎಲ್ಲರೂ ಉಪಯೋಗ ಮಾಡಲೇನು. ವಿಶಾಲ ಹೃದಯದಿಂದ ವಾಲ್ಮೀಕಿ ಮಹರ್ಷಿಗಳು ಗಾಯತ್ರಿ ರೂಪಾಂತರವಾದದನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಮಂಗಳವಾಗಲಿ. ದೀಕ್ಷೆ ಕೊಟ್ಟಿದ್ದೇನೆ, ದಿವಸವೂ 12 ಶ್ಲೋಕ ಇದನ್ನು ಜಪ ಮಾಡಿ ಎಲ್ಲ ಕೆಲಸ ಕೋರ್ಟು ಕಚೇರಿ ವೈದ್ಯಕೀಯ ಆರೋಗ್ಯ ಮಕ್ಕಳು ಮರಿ ಅವರು ಮುಂದಕ್ಕೆ ಬರುವ ಸಕಲವನ್ನೂ ಕೊಡ್ತಕ್ಕಂಥ ದಿವ್ಯ ಮಂತ್ರ ರಾಮಪರವಾದ ಮಂತ್ರ, ದೊಡ್ಡ ರಾಮಮಂತ್ರ ಇದು. ಅದನ್ನು ಉಪದೇಶ ಮಾಡಿದರು. ಈ ಕಡೆ ರಾವಣನಿಗೆ ಕೆಟ್ಟ ಶಕುನಗಳಾದವು, ರಾಮಚಂದ್ರ ಸ್ವಾಮಿಗೆ ಒಳ್ಳೆಯ ಶಕುನಗಳಾದವು. ಮತ್ತೆ ಯುದ್ಧ ನಡೀತಾ ಇದೆ. ರಾವಣನ ಧ್ವಜವನ್ನು ಉರುಳಿಸಿದ ರಾಮಚಂದ್ರ ಏನು ಚೆಲ್ಲಾಟ ಮಾಡ್ತಾನೆ. ಕರುಣಾ ಕಾಕುಸ್ತ ಪೋರುಂಡ ಅವನೇ ಮುಡಿಡ ಸೂರ್ಯ ಮುಳುಗ್ತಾ ಇದ್ದಾನೆ ಮುಗಿಸು ಅಂತ ಅವ್ರು ಹೇಳ್ತಿದ್ದಾರೆ. ಸ್ವಲ್ಪ ತಾಳು ನೋಡೋಣ. ಧ್ವಜವನ್ನು ಕತ್ತರಿಸಿದ್ರೆ ಬುದ್ಧಿ ಬರ್ತದೆಯೋ? ಬರಲಿಲ್ಲ. ಎರಡ ಬಂದ್ರೆ ಏನು ಮಾಡ್ತೀಯ? ಜಯತವ್ಯನಿಕ ಆಚಾರ್ಯ ಇವನೇ ಮುಡಿಕಣನು ಪಾರ್ಕಲ್ಲ, ಇವನೇ ಬಳಿ ಕೊಂಡವರನನ್ನು ಪಾಕರೆ ದಾರಿಗೆ ತರಬೇಕು ಅಂತ ನೋಡ್ತಾನೆ. ಜಯತವ್ಯಮಿತಿ ಕಾಕುಸ್ತಃ 109 ಅಧ್ಯಾಯ. ಮರ್ತವ್ಯಮಿತಿ ರಾವಣ ಅವನ ಕೈಯಲ್ಲಿ ಸತ್ತೇನು ಹೊರತು ಬಗ್ಗೋದಿಲ್ಲ ಅಂತ ರಾವಣ. ಇದು ನಡೀತು ನಡೀತು ರಾವಣ ಧ್ವಜ ಬಿದ್ದರೂ ಬುದ್ಧಿ ಬರಲಿಲ್ಲ. ಆಗ ಪ್ರಭು ವಿಧಿ ಇಲ್ಲದೆ ರಾವಣನ ತಲೆ ಮೇಲೆ ಗುರಿಯಿಟ್ಟು ಬಾಣವನ್ನು ಬಿಟ್ಟ. ಒಂದು ತಲೆ ಉರುಳಿತು, ಅಂಥದೇ ಇನ್ನೊಂದು ತಲೆಯಲ್ಲಿ ಮೊಳೆಯಿತು. 10 ತಲೆಯಲ್ಲಿ ಒಂದೊಂದು. ಇದನ್ನು ಭಯಂಕರವಾಗಿ ವರ್ಣಿಸಿದ್ದಾರೆ ಕಂಬರಾಮಾಯಣದಲ್ಲಿ. ಒಂದೊಂದು ತಲೆ ಹೇಗೆ ಕುಣಿತಿತ್ತು, ಅದರಲ್ಲಿ ಪಿಶಾಚಗಳು ಹೇಗೆ ನರ್ತನ ಮಾಡ್ತಿದ್ದವು. ರಾತ್ರಿ ನಿದ್ದೆ ಬರೋದಿಲ್ಲ ಕಂಬರಾಮಾಯಣ ಓದಿಬಿಟ್ರೆ. ಆ ಕಪಾಲಗಳಲ್ಲಿ 101 ಸಲ ಈ ತಲೆ ತೆಗೆಯೋದು ತಲೆ ಬರೋದು, ತಲೆ ತೆಗೆಯೋದು ತಲೆ ಬರೋದು. ಇದಕ್ಕೆ ಏನರ್ಥ ಅಂದರೆ ಗೋವಿಂದರಾಜರು ಹೇಳ್ತಾರೆ, ಹಳೆಯ ತಲೆ ಹೋದರೂ ಹೊಸ ತಲೆ ಎಲ್ಲಾದರೂ ಒಳ್ಳೆ ಬುದ್ಧಿ ಬರುತ್ತೋ ನೋಡೋಣ ಅಂತ. ಏನು ವ್ಯಾಖ್ಯಾನ! ಐ ಕಾಂಟ್ ಲೇಡೋನ್ ಗೋವಿಂದರಾಜ. ಪಂಡಿತರೇ ತುಂಬಿರ್ತಕ್ಕವರು ಗೋಕರ್ಣ. ಅವರಿಗೆ ಈ ವ್ಯಾಖ್ಯಾನವನ್ನು ಇನ್ನೆಷ್ಟು ವಿಸ್ತಾರವಾಗಿ ಹೇಳಬಲ್ಲೆ? ಸಾಧ್ಯವಾದವರಲ್ಲಿ ಬಂದು ಕೇಳಿ. ಸಭೆಯನ್ನು ನೋಡಿ ನಾವು ಲೆವೆಲ್ ಆಫ್ ಲೆಕ್ಚರ್ ಫಿಕ್ಸ್ ಮಾಡ್ತೇವೆ ಯಾವಾಗಲೂ. ನೀವು ಬುದ್ಧಿವಂತರೇ, ನಿಮಗೆ ಹೇಳುವ ಲೆವೆಲ್ ಬೇರೆ. ವೈದಿಕ ಮರ್ಮಗಳನ್ನು ಸಾಕಷ್ಟು ನಿಮಗೆ ಬಿಚ್ಚಿ ಹೇಳಲಿಲ್ಲ. ಹಳೆ ತಲೆ ಹೋಯಿತು, ಹೊಸಲಾರು ಬುದ್ಧಿ ಬರುತ್ತೆ ಒಂದು ನೋಡ್ದ. ಉತ್ತಮೂರ್ವಿ ರಾಘವಾಚಾರ್ಯ ಸ್ವಾಮಿಗಳು ಅಂತೊಬ್ಬರು ತಮಿಳ್ನಾಡಲ್ಲಿ ಪ್ರಸಿದ್ಧ ಪಂಡಿತರು, ಅಭಿನವ ದೇಶಕರು. ಅವರು ವ್ಯಾಖ್ಯಾನ ಬೇರೆ ರೀತಿ ಮಾಡ್ತಾರೆ. ಪೊಲ್ಲಾವರಕ್ಕನೈ ಕೆಳ್ಳಿಕ್ಕಳಂದಾನೈ ಕೀರ್ತಿಮೈ ಪಾಡಿ ಪೋಯ್. ದುಷ್ಟ ರಾಕ್ಷಸನನ್ನು ಗಿಳ್ಳಿ ಹಾಕುವಂತೆ
ತಲೆಪತ್ತುಮರು ಕತ್ತೆನ ಉದಿರ್ತತಿರಲು ವೇದಾಂತೇಶಕರು ಬಾಳೆಹಣ್ಣಿನ ಗೋಂಚಲು ಕಿತ್ತಾಕಿತ್ತರು ಅಂತ ಬರೆದಿದ್ದಾರೆ. ಒಂದೊಂದಾಗಿ ಗಿಳ್ಳಿ ಹಾಕಿದ್ರಂತೆ ಪೊಲ್ಲಾವರಕ್ಕನೆ ಕಿಳ್ಳಿ ಕಳೆಂದಾನೆ ವ್ಯಾಖ್ಯಾನ. ಒವ್ವರು ಪತಿವ್ರತೆಯಿಡಂಪಟ್ಟ ಕುತ್ತತ್ತಿರ್ಕು ಒವ್ವರು ತರಮಾಹ ತನಿತ್ತನಿಯೇ ನಡೆತ್ತಿರ ಚಿತ್ರವದೈ ದಂಡನೆ ಪೋಲೆ. ಎಷ್ಟೊಂದು ಪತಿವ್ರತಾಸ್ತ್ರೀಯರನ್ನು ಕೆಡಿಸಿದ್ದನೋ ಆ ಒಂದೊಂದು ಪತಿವ್ರತೆಯ ಶೋಕ ಆರುವಂತೆ ಒಂದೊಂದು ಸಲ ತಲೆ ಕತ್ತರಿಸಿ ಕತ್ತರಿಸಿ ಲೆಕ್ಕ ಇಟ್ಟಿದ್ದವನು ಶತ್ರುಗುಪ್ತನಂತೆ. ರಾವಣನ ತಲೆ ಉದುರಿಸ್ದ, ಅದು ಮಳಿತಾ ಬಂತು. ಮಾತ್ರ ಹೇಳಿದ, ಪ್ರಭು ಇನ್ನು ಒಂದೇ ಒಂದು ಸೆಕೆಂಡ್ ಇದೆ ಸೂರ್ಯ ಮುಳುಗುವುದಕ್ಕೆ, ಮುಗಿಸ್ತೀರ ಮುಗಿಸೋದಿಲ್ವೇ? ಏನಡ ಪಣ್ಣನು, ಏನು ಸ್ವಾಮಿ ಕೇಳ್ತೀರಿ? ಅವನು ಜಯ ವಿಜಯರಲ್ಲಿ ಒಬ್ಬ ಅಲ್ವೇ, ನಿಮ್ಮ ದ್ವಾರಪಾಲಕ ಹೃದಯದಲ್ಲಲ್ವೇ ಅಮೃತ ಕಲಶ ಇರುವುದು, ಅದನ್ನು ತೆಗೆಯೋದ್ಬಿಟ್ಟು ತಲೆ ತೆಗೀತಾ ಇದ್ದೀರಲ್ಲ ನೀವು ಅಂತ ಹೇಳಿದ. ಅಪ್ಪಡಿಯಾ ಅಂತ ಹೇಳಿ ಗುರು ವಿಶ್ವಾಮಿತ್ರರನ್ನು ನೆನೆಸಿ ಅಗಸ್ತ್ಯದತ್ತವಾದ ಬ್ರಹ್ಮಾಸ್ತ್ರವನ್ನು ಹೂಡಿ ಬನ್ನಿ. ಅಭಿಮಂತ ತಥೋ ರಾಮ ತಮ್ಮೇಷು ಮಹಾಬಲ ವೇದ ಪ್ರೋಕ್ತೇನ ವಿಧಿನ ಸಂದದೇ ಕಾರ್ಮುಕೇ ಬಲಿ ಸ ವಿಸೃಷ್ಟೋ ಮಹಾವೇಗ ಶರೀರಾಂತಕರಶ್ವರ ಬಿಭೇದ ಹೃದಯ ತಸ್ಯ ರಾವಣಸ್ಯ ದುರಾತ್ಮನಃ ರಾವಣಸ್ಯ ಹರನ್ ಪ್ರಾಣ ಅಂತ ಕರೆಕ್ಟು. ಆ ರೀತಿಯಲ್ಲಿ ತೋರಿಸ್ಬಿಡಿ ಹಾಗೇನೆ, ರಾಮನಿಗೆ ಮಂತ್ರ ಹೇಳೋದು ಬೇಡ, ಕೂತೇ ಇರಿ ಹೇಳಬೇಡಿ. ರಾವಣನ ಜ್ಯೋತಿ ಸ್ವಾಮಿಯಲ್ಲಿ ಹೋಗಿ ಸೇರಿಕೊಂಡಿತು. ನಮ್ಮ ತಂದೆಯವರು ಕುಂಭಕರ್ಣ ವಧೆ ರಾವಣ ವಧೆ ಎಷ್ಟು ವೈಭವದಿಂದ ಆಚರಣೆ ಮಾಡೋರು, ಹಗಲಲ್ಲಿ ಪಟ್ಟಾಭಿಷೇಕ ಮಾಡೋರು. ಆ ಹೊತ್ತಿಗೆ ಬಿಸಿಲಲ್ಲಿ ದೊಡ್ಡ ಕನ್ನಡಿಯನ್ನು ತಗೊಂಡು ಬಂದು ರಾಮಚಂದ್ರ ಸ್ವಾಮಿಯ ಮುಖಕ್ಕೆ ಸೂರ್ಯನ ಬೆಳಕು ಬರುವಂತೆ ಮಾಡಿ ಆರತಿ ಎತ್ತಿ ನರ್ತನ ಮಾಡಿ ಸಾಲದವ್ರು ಜನ ಎಲ್ಲ ಪಟಾಕಿ ಹೊಡೆಯೋರು ಮಾಡೋರು, ಏನು ಅದ್ದೂರಿ ರಾಮಲೀಲಾ ಕ್ಷೇತ್ರ ಅನುಭವಿಸ್ತಿದ್ರು. ನನಗೆ ಆವಾಗ 5-6 ವರ್ಷ 11 ವರ್ಷದ ತನಕ ಅನುಭವಿಸಿದ್ದೇನೆ. ಅವರು ಮಾಡ್ತಿದ್ದು ಪಟ್ಟಾಭಿಷೇಕಗಳನ್ನು. ಬಹಳ ಸುಂದರವಾದ ರಾಮಚಂದ್ರ ಸ್ವಾಮಿ ನಮ್ಮ ಊರಿನವನು. ಅವನಿಗೆ ರಾತ್ರಿ ಬೆಳ್ಳಂಬೆಳಗು ಪುಷ್ಪ ಬಳ್ಳಕ್ಕಿ ಪುಷ್ಪಮಂಟಪ ಉತ್ಸವ, ಊರು ತುಂಬ ಮಲ್ಲಿಗೆ ವಾಸನೆ. ಆ ವಾಸನೆಗೋಸ್ಕರ ರಾಮನ ಹಿಂದೆಯೇ ಹೋಗಿ ಬೆಳ್ಳಂಬೆಳಗು ಮನೆಗೆ ಬಂದು ಬಯಸ್ಕೊಳ್ತಿದ್ದೆ. ಅದು ರಾಮನ ಹಿಂದೆ ಹೋದರೂ ಬೈತೀರಲ್ಲ ಅಂತ ಕೇಳೋವೆ. ಅದಕ್ಕಲ್ಲಪ್ಪ ನಿದ್ದೆ ಕೆಡ್ತಾ ಇದೆಯಲ್ಲ ನೀನು ಅಂತ ಹೇಳೋರವರು, ರಾಮ ನಾಳೆ ಸಿಗ್ತಾನೆ ಇವತ್ತು ಸಿಕ್ಕಿದ್ದಾನೆ ಅಂತ. ಬೇಸಿಗೆ ಕಾಲ ಬಂತು ಅಂತ ರಾಮ ಜಯಂತಿ 10 ದಿವಸ ಅವ್ರ ದೇವಸ್ಥಾನದಲ್ಲಿ ರಾಮಾಯಣ ಓದುವೆ. ಏಕಾಸನದಲ್ಲಿ ಕೂತು 6 ಗಂಟೆ ಕಾಲ 8 ಗಂಟೆ ಕಾಲ ಪುನರ್ವಸು ನಕ್ಷತ್ರ. ಒಳ್ಳೆ ರಾಮಭಕ್ತರು. ರಾವಣನ ವಧೆಯಾಯಿತು. ಎದೆಗೆ ನೆಟ್ಟಂತಹ ರಾಮಬಾಣ, ಆ ಎದೆಯನ್ನು ಸೀಳಿ ಅವನಲ್ಲಿದ್ದ ಅಮೃತವನ್ನು ಹೊರಗೆ ಚೆಲ್ಲಿ ಬೆನ್ನ ಕಡೆಯಿಂದ ಹೋಗಿ ಭೂಮಿಯನ್ನು ಸೀಳಿಕೊಂಡು ಪಾತಾಳಕ್ಕೆ ಹೋಗಿ ಪಾತಾಳ ಗಂಗೆಯಲ್ಲಿ ಮಿಂದು ರಾವಣನ ಮುಟ್ಟಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಮತ್ತೆ ಭೇದಿಸಿ ಮೇಲಕ್ಕೆ ಬಂದು ರಾಮನ ಬತ್ತಳಿಕೆಯಲ್ಲಿ ಕೂತು ಪ್ರಭು ನಿನಗೆ ಮಂಗಳವಾಗಲಿ, ನೀನು ಕೆಲಸ ಮಾಡಿದ್ದೇನೆ ಅಂತ. ಆ ರಾಮಬಾಣದ ವೈಖರಿ ಇದು ಬರೀ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ ರಾಮನ ಬಾಣ. ಆ ರಾಮಬಾಣವನ್ನು ಕುರಿತು ಆ ರಾಮಬಾಣದ ಮೇಲೆಯೇ ತ್ಯಾಗರಾಜರ ಹಾಡು ಬರೆದಿದ್ದಾರೆ, ರಾಮಬಾಣ ಅಂತ ಸಾವೇರಿ ರಾಗದಲ್ಲಿ ಹಾಡು. ಒಂದು ಕಾಕಾ ಸಂರಕ್ಷಣೆ ಮಾಡುವುದರಲ್ಲಿ ಪರಶುರಾಮರಿಗೆ ಬಾಣ ಹೂಡಿದ್ದೇನೆ ಎಲ್ಲಿ ಬಿಡಲಿ ಅಂತ ಕೇಳುವಾಗ ಸಮುದ್ರರಾಜನ ಮೇಲೆ ಹೂಡಿದ ಬಾಣ. ರಾಮಬಾಣದ ಪ್ರಸಂಗಗಳು ಎಷ್ಟು ಬರುತ್ತೆ ರಾಮಾಯಣದಲ್ಲಿ. ಒಂದು ಕಚಡ ಒಂದು ಕಲ್ಲೆತ್ತಿ ಹಾಕಿದರೆ ಸ್ಟ್ರೈಟ್ ಫುಲ್ ಹೋಗುತ್ತೆ. ಅದು ರಾಮಬಾಣ ಯಾವ ದಿಕ್ಕಿನಲ್ಲಿ ಬೇಕಾದರೂ ಹೋಗಿ ಯಾರನ್ನು ರಕ್ಷಿಸಬೇಕು ಅಂತ ಪ್ರಭು ಉದ್ದೇಶ ಮಾಡ್ತಾನೆಯೋ, ಯಾರನ್ನು ಸಂಹಾರ ಮಾಡಬೇಕು ಅಂತ ಮಾಡ್ತಾನೆಯೋ ಅದನ್ನು ಮುಗಿಸ್ಕೊಂಡೇ ಬರ್ತಕ್ಕದ್ದು. ಅಮೋಘವಾದ ಅಸ್ತ್ರ ಅದು, ವ್ಯರ್ಥವಾದದ್ದಿಲ್ಲ. ಹೀಗೆ ಪೌಲಸ್ತ್ಯ ವಧೆ ಆಯಿತು. ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದರು. ಒಂದು ದೃಷ್ಟಿಯಲ್ಲಿ ಕಥೆ ಇವತ್ತಿಗೆ ನಿಲ್ಲಿಸಬೇಕು. ರಾವಣ ಹೋದದ್ದು ಅಮಂಗಳದ ಸಂದರ್ಭ ಅಂತ ನೀವು ಭಾವಿಸಬಾರದು. ಯಾಕೆ ಇಲ್ಲಿ ಯಾರೂ ರಾವಣ ಭಕ್ತರಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ರಾವಣ ಹೋದದ್ದು ಒಳ್ಳೆಯ ದಿವಸವೇ, ಈಗ ತಾನೇ ಸೆಲೆಬ್ರೇಟ್ ಮಾಡಿದ್ದೇವೆ. ಅಂದರೆ ಪುಳಿಯೋಗರೆ ಸಕ್ಕರೆ ಪೊಂಗಲ್ ಹಂಚಿ ಅಂತಲ್ಲ, ಆಯಿತು. ಆದರೆ ಅವನಿಗೂ ಅಳಬೇಕು ಒಂದು ದೃಷ್ಟಿಯಲ್ಲಿ. ಯಾಕೆ ಅಂದರೆ ಆ ಋಷಿಗಳ ಶಾಪ ಕಟ್ಟಿಕೊಂಡು ಭಗವಂತನ ದ್ವಾರಪಾಲಕನಾಗಿ 2ನೇ ಜನ್ಮವನ್ನು ಕಳೆದ ತಾಯಿ ಇದನ್ನು ಕಳಿ ಅಂತ ಕೇಳಿಕೊಂಡಿದ್ದ ಸೀತಾದೇವಿಯಲ್ಲಿ. ಒಳ್ಳೆಯ ಗುಣಗಳಿದ್ದದ್ದನ್ನು ವಾಲ್ಮೀಕಿ ಪಕ್ಷಪಾತ ಮಾಡಿಲ್ಲ. ಆದವನು ಧರ್ಮಕ್ಕೆ ವಿರುದ್ಧವಾದ ರೀತಿಯ ನಡವಳಿಕೆ ರಾಕ್ಷಸ ಜನ್ಮಕ್ಕೂ ಬೇಕಾದಿತ್ತು. ಕೆಳಗೆ ಬಿದ್ದ. ಆಗ ವಿಭೀಷಣ ಬರ್ತಾನೆ, ಎಷ್ಟಾದರೂ ಸೋದರನಾದ್ದರಿಂದ ಅಯ್ಯೋ ಅಣ್ಣ ಹೋಗಿಬಿಟ್ನೆ ಅಂತ ಹೇಳ್ತಾನೆ. ವಾಲ್ಮೀಕಿ ಎಲ್ಲಿ ಯಾರಿಗೆ ಅನ್ಯಾಯ ಮಾಡಿದ್ದಾರೆ? ಆ ವಿಭೀಷಣನ ಗೋಳಾಟವನ್ನು ನೋಡಬೇಕು, ವಾಲಿ ಸತ್ತ ಮೇಲೆ ಸುಗ್ರೀವನ ಗೋಳಾಟ ನೋಡಬೇಕು.
ನನಗೆ ರಾಜ್ಯ ಬೇಡ, ಎಲ್ಲರೂ ಹೋಗ್ಬಿಡ್ತೇನೆ, ನೀನೇ ಆಳ್ಕೋ ರಾಜ್ಯ ಎಲ್ಲ ಹೇಳ್ತಾನೆ. ಎಲ್ಲರೂ ಉಂಟೇನೋ, ನೀನು ಪಟ್ಟಾಭಿಷೇಕ ಮಾಡಿದ್ದೇನೆ, ಹೋಗೋವನು ಹೋದ, ಇರೋವನು ಇರಬೇಕು, ಆಳು ಬಾರೋ. ಉತ್ತರ ಕ್ರಿಯೆ ಮಾಡವನಿಗೆ ನಾಶಯ್ಯ ಮಾಡ್ತೇನೆ. ಅವನು ವ್ರತಭ್ರಷ್ಟ, ಬ್ರಾಹ್ಮಣ ಸ್ತ್ರೀಯನ್ನು ಕೆಡಿಸಿದವನು, ಋಷಿಗಳನ್ನು ತಿಂದು ಹಾಕಿದವನು, ಯಜ್ಞಗಳನ್ನು ಹಾಳು ಮಾಡಿದವನು. ಇವನಿಗೆ ಉತ್ತರಕ್ರಿಯೆ ಮಾಡೋದು ತಪ್ಪು, ಮಾಡೋದಿಲ್ಲ. ಆಗ ರಾಮ ಹೇಳಿದ, ನೀ ಮಾಡ್ತೀಯೋ ನಾ ಮಾಡಲೋ ಅಂದ. ಮರಣಾಂತಾನಿ ವೈರಾಣಿ ನಿರ್ವೃತ್ತಂ ನ ಪ್ರಯೋಜನಂ. ಈ ಮಾತು ಎಲ್ಲಿದೆ ರಾಮಾಯಣದಲ್ಲಿ? ಗುರುಗಳು ಹೇಳಿದೆ ಅಂದರೆ ನಿಮಗೆ ಅರ್ಥ ಆಗೋದಿಲ್ಲ. ಆ ವಾಕ್ಯ ಅಲ್ಲೇ ಇದೆ ನೋಡಿ, ದ್ವಾದಶ ಉತ್ತರ ಶತತಮ 112ನೇ ಸರ್ಗದ ಕೊನೆಯ ಶ್ಲೋಕದಲ್ಲಿದೆ. ಮರಣಾಂತಾನಿ ವೈರಾಣಿ, ಈ ಶ್ಲೋಕಕ್ಕೆ ಅಪಾರ್ಥ ಮಾಡ್ತಾರೆ. ಒಬ್ಬ ಸತ್ತ ಮೇಲೆ ಅವನ ಮೇಲೆ ವೈರ ಮಾಡಬಾರ್ದು. ನಿರ್ವೃತ್ತಂ ನ ಪ್ರಯೋಜನಂ, ನಮ್ಮ ಪ್ರಯೋಜನ ಈಡೇರಿತು. ಪ್ರಯೋಜನ ಅಂದ್ರೇನು? ಕೊನೆಯ ಶ್ಲೋಕ. ಅವನನ್ನು ಕೊಲ್ಲಬೇಕು ಅಂತಿದ್ದೆ, ಕೊಂದೆ, ಅದು ಪ್ರಯೋಜನ, ಅದೆಲ್ಲ ಅರ್ಥ. ರಾಮನ ಹೃದಯಕ್ಕೆ ಅಪಾರ್ಥ ಅದು. ನಿರ್ವೃತ್ತಂ ನ ಪ್ರಯೋಜನಂ, ಇವನಿಗೆ ಆಸುರಿ ಜನ್ಮಕ್ಕೆ ಕಾರಣವಾದ ಈ ರಾಕ್ಷಸ ಶರೀರವನ್ನು ಎರಡನೇ ಜನ್ಮದಲ್ಲಿ ಕಳೀಬೇಕು ಅಂತಿದ್ದೆ, ಕಳೆದಿದ್ದೇನೆ, ಒಳ್ಳೆಯದನ್ನು ಮಾಡಿದ್ದೇನೆ. ನಿರ್ವೃತ್ತಂ ನ ಪ್ರಯೋಜನಂ, ನನ್ನ ರೆಸ್ಪಾನ್ಸಿಬಿಲಿಟಿ. ಅವನಂತ ವೈಕುಂಠ ಕರ್ಕೊಂಡು ಹೋಗಬೇಕು. ಕ್ರಿಯತಾಮಸ್ಯ ಸಂಸ್ಕಾರ ಮಾಡು. ಕ್ರಿಯತಾಮ್ ಆರ್ಡರ್ ಇದು, ವಿಧಿ. ಉತ್ತರ ಕ್ರಿಯೆ ನೀ ಮಾಡು. ಮಾಡದಿದ್ರೆ ಮಮಾಪ್ಯೇಷ ಯಥಾಥವ, ಈಗ ನೀನು ಅವನಿಗೇನಾಗಬೇಕೋ ನಾನು ಅದೇ ಆಗಿದ್ದೇನೆ, ನೀ ಮಾಡದೇ ಇದ್ರೆ ನಾ ಮಾಡ್ತೇನೆ ಅನ್ನುವ ಅರ್ಥ. ಕ್ರಿಯತ ಮಮಾಪ್ಯೇಷ ಯಥಾಥವ, ಇನ್ಮೇಲೆ ಅವನು ನನ್ನನ್ನು ದ್ವೇಷ ಮಾಡುವುದಕ್ಕೆ ಅವಕಾಶವಿಲ್ಲ. ಆದ್ದರಿಂದ ಅವನಿಗೆ ಸಂಸ್ಕಾರವನ್ನು ಮಾಡು ಎಂಬಲ್ಲಿಗೆ ವಿಭೀಷಣ ಊರಿಗೆ ಮತ್ತೆ ಹೋಗ್ತಾನೆ. ಪುರೋಹಿತರು, ಮಂತ್ರಿ ಎಲ್ಲರನ್ನ ಕರ್ಕೊಂಡು ಬಂದು, ಆ ರಾವಣ ಶರೀರಕ್ಕೆ ನೀನು ಸಂಸ್ಕಾರ ಮಾಡಬೇಕು, ಮಂಡೋದರಿಗೆ ಸಮಾಚಾರ ಹೋಯಿತು. ತಲೆ ಬಿಚ್ಚಿಕೊಂಡು ಅಳ್ತಾ ಬರ್ತಾಳೆ ಮಂಡೋದರಿ. ಅಳುವಂತಹ ಪ್ರಸಂಗದಲ್ಲಿ ಅಪೂರ್ವವಾದ ವೇದಾರ್ಥಗಳಿವೆ. ನಾಳೆ ಪ್ರವಚನದಲ್ಲಿ ಮಂಡೋದರಿಯನ್ನು ಆರಂಭಿಸಿಕೊಂಡು ಮುಖ್ಯವಾದ ಘಟ್ಟ ಸೀತಾರಾಮರು ಪುನಃ ಭೇಟಿಯಾಗುವ ಪ್ರಸಂಗ, ಅಗ್ನಿಪ್ರವೇಶ ಪ್ರಸಂಗ. ತುಂಬ ಕಠಿಣವಾದದ್ದು. ಕೆಲವು ಮಹಾಕವಿಗಳೇ ಹಾರಿಸಿಬಿಟ್ಟಿದ್ದಾರೆ, ಇದನ್ನು ವರ್ಣನೆ ಮಾಡೋಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಈ ದುಃಖ ಅಂತ ತುಂಬ ರಹಸ್ಯ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ. ಗುರುಮುಖಿಯನ್ನು ಕೇಳಿದರೆ ಮಾತ್ರ ಅರ್ಥವಾಗತಕ್ಕದ್ದು. ಅದಾಗಿ ಪುನರಾವೃತ್ತಿ, ಪುಷ್ಪಕದಲ್ಲಿ ಕೂತು ರಾಮ, ಲಕ್ಷ್ಮಣ, ಸೀತೆ, ವಾನರವೀರರು, ರಾಕ್ಷಸರು ಎಲ್ಲರೂ ಸೇರಿಕೊಂಡು ಭರದ್ವಾಜಾಶ್ರಮಕ್ಕೆ ಬಂದು ಪಂಚಮಿ ದಿವಸ ಸೇರೋ ತನಕ ನಾಳೆ ಕಥೆ. ನಾಳಿದ್ದು ಬರೀ ರಾಮ ಪಟ್ಟಾಭಿಷೇಕ. ಇದು ಮುಂದಿನ ಕ್ರಮ ಅಂಥೇಳಿ ಇವತ್ತಿಗೆ ಲವಕುಶರು ಭಗವಂತನ ಅಶ್ವಮೇಧ ಮಂಟಪದಲ್ಲಿ ಮಂಗಳಾಶಾಸನ ಮಾಡ್ತಿದ್ದಾರೆ. ಒಂದೇ ಏಟಿಗೆ ತೆಂಗಿನಕಾಯಿ ಹೊಡೆದಿದ್ದಾರೆ ಅವರಿಗೆ. ಯಾಕೆ ಎರಡು ಮತ್ತೆ ಮತ್ತೆ ಹೊಡೆಯಬಾರದು? ರಾವಣನ ಚಿತ್ರಂಸ ದೇವರು ಮಾಡಿ ನಾವ್ಯಾಕೆ ಮಾಡಬೇಕು ಒಂದೇ ಸಲಕ್ಕೆ? ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಮಂಗಳಂ 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 ನಿತ್ಯಶ್ರೀರ್ನಿತ್ಯ ಮಂಗಳಂ.